धन्यवाद सदाशिव शेट्रे नम्म युवजन उत्तम मार्गदर्शन नावेल्लरू गौरविसुव तुम्बा इष्टपडुव नम्मल्ली स्वाभिमानद किच्चन्नु हच्चिरुव गोपालश्री उप्पंदनवरु ई मुख्य उद्देशद कुरितु मातनाडबेकु अंत नावु केळ्कोत्ता इद्देवे सन्मान्य श्री उप्पंदनवरु ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣನ್ನ ತಾಯಿ ಅಂತಾರೆ, ಮಾತೆ ಅಂತಾರೆ, ಅಮ್ಮ ಅಂತಾರೆ. ನೀವೇ ನೋಡಿ, ನಾವು ಯಾರದ್ದಾದರೂ ಮನೆಗೆ ಹೋದರೆ ಏನಮ್ಮ ಸ್ವಲ್ಪ ನೀರು ಕೊಡ್ತೀರಾ ಅಂತೀವಿ. ಅವಳು ಪುಟ್ಟ ಹುಡುಗಿಯಾಗಿದ್ರು ಕೂಡ ಏನಮ್ಮ ಅಂತೀವಿ. ಅದು ನಮ್ಮ ಸಂಸ್ಕೃತಿ ನಮಗೆ ಹೇಳಿಕೊಟ್ಟಿದೆ. ಆದರೆ ಈಗೆಲ್ಲ ವೆಸ್ಟರ್ನ್ ಕಲ್ಚರ್, ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯ ಮೋಹಕ್ಕೆ ಬಿದ್ದು ಅದರನ್ನ ಶೇಗೆ ಸಿಕ್ಕಿ ಬಿದ್ದು ಅಮ್ಮ ತಾಯಿ ಅಂತ ಕರೆಯೋದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಬದಲಿಗೆ ನಾವು ಆಂಟಿ ಅಂತ ಕರೀತೀವಿ. ಈ ಆಂಟಿ ಎನ್ನುವ ಪದವೇ ಒಂದು ರೀತಿಯ ಕಾಮಪ್ರಚೋದಕ ಪದ. ನೀವೇ ಯೋಚಿಸಿ, ಒಬ್ಬ ಮದುವೆಯಾದ ಹೆಣ್ಣು ಮಗಳನ್ನ ನಾಲ್ಕು ಜನ ಹುಡುಗರು ಅಲ್ಲಿ ನೋಡು ಆಂಟಿ ಬರ್ತಿದ್ದಾಳೆ ಅಂತ ಹೇಳೋದಕ್ಕೂ, ಅಥವಾ ಅಲ್ಲಿ ನೋಡು ಅಮ್ಮ ಅಥವಾ ಅಕ್ಕ ಬರ್ತಿದ್ದಾಳೆ ಅಂತ ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಮೊದಲನೇದ್ರಲ್ಲಿ ಸಂಸ್ಕೃತಿಯ ಘಮ ಇದ್ರೆ ಎರಡನೇದ್ರಲ್ಲಿ ಕಾಮದ ದುರ್ನಾತ ಇದೆ. ಒಂದು ಪದದ ಬಳಕೆಯಲ್ಲೇ ಇಷ್ಟೊಂದು ಅವಘಡ ಇರಬೇಕಾದ್ರೆ ನಮ್ಮ ಇಡೀ ಜೀವನ ಶೈಲಿಯನ್ನ ಒಂದು ವೈರಸ್ನ ಹಾಗೆ ಸೇರಿಕೊಂಡಿರುವ ಈ ಪಾಶ್ಚಾತ್ಯ ಜೀವನ ಶೈಲಿಯಲ್ಲಿ ಎಷ್ಟು ವಿಷ ಇದೆ ಅಂತ ನೀವೇ ಊಹಿಸಿಕೊಳ್ಳಬಹುದು. ಈ ಪಾಶ್ಚಾತ್ಯ ಸಂಸ್ಕೃತಿಗಳು ಯಾವತ್ತೂ ನಮ್ಮ ಹೆಣ್ಣನ್ನೇ ಟಾರ್ಗೆಟ್ ಮಾಡಿರುವಂತಹದ್ದು. ನೋಡಿ, ನಿಮ್ಮ ದೇಶದಲ್ಲಿ ನಿಮಗೆ ಸಮಾನತೆ ಇಲ್ಲ, ನಿಮ್ಮ ದೇಶದಲ್ಲಿ ನಿಮಗೆ ಮರ್ಯಾದೆ ಕೊಡೋದಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಹಂಗಲ್ಲ. ಇಲ್ಲಿ ಗಂಡಸರು ಸಿಗರೇಟ್ ಸೇದಬಹುದು, ಹೆಂಗಸರು ಸೇದಬಹುದು, ಗಂಡಸರು ಕುಡಿಯಬಹುದು, ಹೆಂಗಸರು ಕುಡಿಯಬಹುದು, ಯಾರು ಯಾರ ಜೊತೆ ಬೇಕಾದರೂ ಮಲಗಬಹುದು. ನಿಮ್ಮ ಸಂಸ್ಕೃತಿಯಲ್ಲಿ ಇದೆಲ್ಲ ಸಾಧ್ಯನಾ? ಇಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳಿ. ಹೀಗೆಲ್ಲ ಲಾಲಸೆಯನ್ನು ತೋರಿಸಿ ನಮ್ಮ ಪವಿತ್ರ ಭೂಮಿಯನ್ನ ಹಾದರದ ಹರಾಮ್ ಖಾನ ಮಾಡ್ತಿದ್ದಾರೆ. ನಮ್ಮ ಜನಗಳಿಗೂ ಅದೇ ಬೇಕು. ನೀತಿಯಲ್ಲಿ ಬದುಕೋದಕ್ಕೆ ಸ್ಥೈರ್ಯ ಬೇಕು, ಅನೀತಿಯಲ್ಲಿ ಬದುಕೋದಕ್ಕೆ ಏನು ಬೇಡ. ಆದರೆ ಇವತ್ತಿನ ಪೀಳಿಗೆಗೆ ನಮ್ಮ ವಿದ್ಯಾವಂತ ಹೆಣ್ಣು ಮಕ್ಕಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ರೆ ಅವರು ಮೈಂಡ್ ಯುವರ್ ಬಿಸ್ನೆಸ್ ಅಂತಾರೆ. ಬಂಧುಗಳೇ, ಆ ಬಿಸ್ನೆಸ್ನಿಂದ ನಮಗೆ ಲಾಸ್ ಆಗೋದಾದ್ರೆ ಹೌ ಕ್ಯಾನ್ ವಿ ನಾಟ್ ಮೈಂಡ್? ಇಡೀ ಪಾಶ್ಚಿಮಾತ್ಯ ಸಂಸ್ಕೃತಿ ಫ್ರಾಯ್ಡ್ ಎಂಬ ಫ್ರಾಡ್ನ ಸಿದ್ಧಾಂತದ ಮೇಲೆ ನಿಂತಿದೆ. ಫ್ರಾಯ್ಡ್ ಹೇಳ್ತಾನೆ, ಎವರಿ ಚೈಲ್ಡ್ ಈಸ್ ಸೆಕ್ಷುಯಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಟ್ಸ್ ಪೇರೆಂಟ್ ಆಫ್ ಅಪೋಸಿಟ್ ಸೆಕ್ಸ್. ಪ್ರತಿ ಮಗುವು ತನ್ನ ವಿರುದ್ಧ ಲಿಂಗದ ಪೋಷಕರ ಕಡೆಗೆ ಆಕರ್ಷಿತವಾಗಿರುತ್ತಂತೆ. ಬಂಧುಗಳೇ, ನಾನಾಗಲೇ ಹೇಳಿದ ಹಾಗೆ ಒಂದು ಹೆಣ್ಣನ್ನ ನೀವು ಅಮ್ಮ ಅಂದು ಕೂಡಲೇ ನಿಮ್ಮಲ್ಲಿರುವ ಕಾಮಭಾವ ಮಾಯವಾಗುವ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮಗು ತನ್ನ ಅಮ್ಮನ ಕಡೆಗೆ ಸೆಕ್ಷುಲಿ ಅಟ್ರಾಕ್ಟ್ ಆಗುತ್ತೆ ಅನ್ನುವ ಅಸಹ್ಯ ಸಂಸ್ಕೃತಿಯಲ್ಲಿ. ಆದರೆ ಇವತ್ತು ಈ ಸಿನಿಮಾಗಳು, ಧಾರಾವಾಹಿಗಳು, ಈ ಸಿನಿಮಾ ಧಾರಾವಾಹಿ ಕೂಡ ಪಾಶ್ಚಾತ್ಯದ ಹೇಸಿಗೆನೆ. ಅವರ ಪ್ರಕಾರ ಒಬ್ಬ ಗಂಡನ ಜೊತೆಗೆ ಸರಸವಾಡುವ ಹೆಂಡತಿ ಬಹುತೇಕ ಇನ್ಯಾವುದೋ ಗಂಡಸಿನ ಬಗ್ಗೆ ಯೋಚಿಸ್ತಾ ಇರ್ತಾಳಂತೆ. ಒಂದು ಪ್ರಖ್ಯಾತ ಪತ್ರಿಕೆ ಮಾಡಿರುವ ಸರ್ವೆ ಪ್ರಕಾರ ಬಂಧುಗಳೇ, ಈ ದೇಶದಲ್ಲಿ 70% ಹೆಣ್ಣು ಮಕ್ಕಳಿಗೆ ಮದುವೆಗೆ ಮುಂಚೆನೆ ತಮ್ಮ ಕನ್ಯತ್ವವನ್ನು ಕಳ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇಲ್ವಂತೆ. ನೀವು ಯಾವತ್ತಾದ್ರೂ ಇದ್ರ ಬಗ್ಗೆ ಯೋಚಿಸಿದ್ದೀರಾ? ಸರ್, ನಾನು ಜಟ್ಟ ಅಂತ, ಇಲ್ಲಿ ಫಾರೆಸ್ಟ್ ಗಾರ್ಡ್. ಕೆಲಸ ಪರ್ಮಿಟ್ ಆಗಿಲ್ಲ, ಆದರೆ 12 ಇಲ್ಲೇ ಇದ್ದೇನೆ. ಅಬ್ಬೆಪ್ಪ ಯಾರು ಸಹ ಇಲ್ಲ. ಹೇಳಿ. ಅಂದರೆ ಇದು ನಮಗೆ ನಿಮ್ಮಷ್ಟೆಲ್ಲ ತಿಳುವಳಿಕೆ ಇಲ್ಲ ಸರ್. 7th ಅಷ್ಟೇ. ಅಂದರೆ ನನಗೆ ಬೆಳ್ಳಿ ಅಂತ ಹುಡುಗಿ ಜೊತೆ ಮದಿ ಆಯ್ತು ಸರ್. ಅದು ಸೀತಾಕಾಡು ಉಂಟಲ್ಲ, ಈಗ ಮಾರ್ಕೆಟಲ್ಲಿ ಆಗುಂಟು, ಅಲ್ಲಿ ಅವಳ ಮನೆ. ಮದಿ ಆಯ್ತು ಸರ್, 2 ಮೇಲೆ ಆಯ್ತು. ಎಲ್ಲ ಚಂದಿತ್ತು ಸರ್. ಆಗ ಕಾಡಿಗೆ ಟ್ರೆಕ್ಕಿಂಗ್ಗೆ ಅಂತ ಒಬ್ಬ ಬಂದ, ನಮಗೆ ಗೈಡಿಂಗ್ ಎಲ್ಲ ಮಾಡಿದ್ರೆ ಬೇರೆ ಹಣ ಸಿಕ್ತು. ನಾನು ಅವನಿಗೆ ಕಾಡೆಲ್ಲ ತೋರಿಸಿದೆ. ಆಮೇಲೆ ಅವನು ನಮ್ಮ ಮನೆಯಲ್ಲೇ ಉಳಿತೆ ಅಂತ ಹೇಳ್ದ ಸರ್. ನಾನು ಹಾಕೋದಕ್ಕೆ ಬೇರೆ ಹಣ ಆತು ಅಂತ ಹೇಳಿದೆ. ಆಮೇಲೆ ಒಂದಿನ ನಾನು ಕೆಲ್ಸಕ್ಕೆ ಹೋಯ್ದಾಗ ನನ್ನ ಹೆಂಡತಿ ಅವನ ಜೊತೆ ಓಡಿ ಹೋಯ್ತಲ್ಲ ಸರ್. ಅವರ ಮನೆಯವರೆಲ್ಲ ನಾನೇ ಸರಿ ಇಲ್ಲ ಅಂತೆಲ್ಲ ಹೇಳಿದ್ರು ಸರ್. ಆದರೆ ನಾನು ಒಂದು ದಿನ ಜೋರಾಗಿ ಮಾತಾಡಿದ್ದಿಲ್ಲ, ಯಾವತ್ತೂ ಹೊಡೆದೂ ಇಲ್ಲ ಸರ್. ಆದರೂ ಬಿಟ್ಟು ಹೋದ್ಲು. ಸಿನಿಮಾ ಎಲ್ಲ ನೋಡ್ತಾ ಇದ್ಲಾ?
ಹೌದು ಸರ್, ಸಿನಿಮಾ ಹುಚ್ಚು ಜೋರಿತ್ತು. ಅದು ಸೀತಾಕಾಡ ಚಟೆಂಟ್ ಉಂಟು, ಮೊದಲೆಲ್ಲ ನೋಡ್ತಿದ್ಲಂತೆ. ಮದಿಯಾದ ಮೇಲೆ ನಮ್ಮದು ನೆರೆಗುಜ್ಜದ ಗುಡ್ಡದ ಮೇಲೆ ಮನೆ ಸರ್. ಸಿನಿಮಾ ಹೋಗ್ಲಿಕ್ಕೆ ಒಂದ್ ದಿವಸ, ಬಪ್ಪುಕ್ ಒಂದ್ ದಿವಸ. ಅಲ್ಲ ಸರ್, ಸಿನಿಮಾ ತೋರಿಸ್ಲಿ ಅಂತ ಯಾರಾದ್ರೂ ಬಿಟ್ಟು ಹೋಯ್ತರ, ನಮಗೂ ಕೋಪ ಬತ್ತಲ್ದ? ನಾನು ಆಗಿಂದ ಅದನ್ನೇ ಹೇಳ್ತಾ ಇರೋದು. ಈ ಹೊಸ ಕಾಲದ ಹುಡುಗಿರ್ಗೆ ಹೆಂಡತಿ ಆಗೋ ಗೌರವಕ್ಕಿಂತ ಹಡಬೆ ಆಗೋ ಮೋಜೆ ತುಂಬಾ ಇಷ್ಟ. ಹೌದು ಸರ್. ಅವಳಿಗೆ ನಿನ್ನ ಅವಳು ಬಿಟ್ಟು ಹೋದ್ರೆ ನೀನ್ ಅವಳನ್ನ ಹುಡುಕೊಂಡು ಹೋಗಿ ಹೊಡಿತೀಯಾ ಅಂತ ಭಯ ಇರ್ಲಿಲ್ಲ. ಭಯ ಇದ್ದಿದ್ರೆ ಅವಳು ಬಿಟ್ಟು ಹೋಗ್ತಿರ್ಲಿಲ್ಲ. ಹೌದಾ ಸರ್? ಈಗ ಕಾಡ್ನಲ್ಲಿ ನೀವು ಪ್ರಾಣಿಗಳನ್ನ ಹೇಗ್ ಪಳಗಿಸ್ತೀರಾ? ಈಗ ಮೊದಲು ಆನೆ ಆದ್ರೆ ಉಂಟಲ್ಲ, ಅದನ್ನ ಮೊದಲು ಕೆಟಕಿ ಬಿಡಿಸ್ತೇವೆ, ನಂತರ ಕಟ್ಟಿ ಹಾಕ್ತೇವೆ. ಅದು ಊಟ ಇಲ್ಲದ ಮೇಲೆ ತಣ್ಣಗಾಗ್ತು. ಅಲ್ಲ ಮರಾಯ, ಅಂತೆಲ್ಲ ಕಾಡು ಪ್ರಾಣಿನ ಪಳಗಿಸ್ದವನಿಗೆ ಹೆಂಡತಿನ ಸಂಭಾಳಿಸದಾಗಲಿಲ್ವಾ? ನೀನು ಎಂಥ ಆನೆ ಪಳಗಿಸಿದ್ರು, ಎಂಥ ಹುಲಿ ಹೊಡೆದ್ರು, ಗಂಡಸೂನ್ ತನ್ನಿಸ್ಕೊಳ್ಳೋದು ನಿನ್ನ ಹೆಂಡತಿ ಆದವಳನ್ನ ನೀನು ಹೇಳಿದ ಹಾಗೆ ಕೇಳೋ ಹಾಗೆ ಮಾಡಿದ್ರೆ ಮಾತ್ರ. ಇಲ್ಲಾಂದ್ರೆ ನಿನ್ನ ಗಂಡಸ್ತನ ತಗಣಗಣಗಣಗ ಅಟ್ಟಕ್ಕೆ ಲಾಯಕ್ಕು. ಹಂಗೆಲ್ಲ ಹೇಳ್ಬೇಡಿ ಸರ್. ಎಂತ ಮಾಡ್ಬೇಕು ಹೇಳಿ, ನಾ ಮಾಡ್ತೆ. ಕಾಲಿಗೆ ಗ್ಯಾಂಗ್ರಿನ್ ಆದ್ರೆ ಇಡೀ ದೇಹಕ್ಕೆ ವ್ಯಾಪಿಸುತ್ತೆ, ಕಾಲನ್ನ ಕಡಿತಾರೆ. ಅದು ವಿಕಲತೆ ಅಲ್ಲ, ಅನಿವಾರ್ಯತೆ. ಇವತ್ತು ನಮ್ಮ ಇಡೀ ಸಂಸ್ಕೃತಿಗೆ ಪಶ್ಚಿಮದ ಗ್ಯಾಂಗ್ರೀನ್ ಮೆತ್ಕೊಂಡಿದೆ. ಆ ರೋಗ ವ್ಯಾಪಿಸೋಷ್ಟರಲ್ಲಿ ನಾವದನ್ನ ತಡೆಯಬೇಕು. ನಮ್ಮ ಸಂಸ್ಕೃತಿಯಲ್ಲೇ ಹದ ತಪ್ತಾ ಇದೆ ಅಂತ ಅನ್ಸಿದ್ರು, ನಮ್ಮ ಹೆಣ್ಮಕ್ಳೆಲ್ಲೇ ದಾರಿ ತಪ್ತಾ ಇದ್ದಾರೆ ಅಂತ ಅನ್ಸಿದ್ರು. ಮೊದಲು ಶೆಂಡರ ಹಾಗೆ ಕೂತ್ಕೊಳ್ಳೋದನ್ನ ನಿಲ್ಲಿಸಬೇಕು. ಪ್ರತಿಯೊಬ್ಬ ಭಾರತೀಯನು ನಮ್ಮ ಸಂಸ್ಕೃತಿಯ ಹೋರಾಟಗಾರ ಆಗಬೇಕು. ಅವರು ಮಾತಿಗೆ ಬಗ್ಗದ್ರೆ ಸರಿ, ಎಲ್ದಿದ್ರೆ ಬಗ್ಗೋವರೆಗೂ ಬಡಿಬೇಕು. ಹೆಣ್ಣು ಯಾವತ್ತಿಗೂ ಮನೆತನದ ತಾಯಿ ಆಗಿರ್ತಾಳೆ, ಮನೆ ಬಿಟ್ಟ ನಾಯಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ಪ್ರಮಾಣ ಮಾಡು. ಮುಂಡೆ ಗಂಡನ ಮದುವೆ ಮಲೆನಾಡ ಸೀಮೆಯಲ್ಲಿ ಕಾಮುಕೆ ಕಣ್ಣೇ ಸಾಲ್ತಿಲ್ಯೇ, ಹಸರು ಹೋಯ್ ಕೆಸರಾಗಿ ಬಿಳಿ ಹೋಯ್ ಕೆಂಪಾಗಿ ಬಣ್ಣದ ಬಣ್ಣ ಕಾಣ್ತಿಲ್ಯೇ. ಗೇರು ಸೊಪ್ಪದ ಕಾಡಿನಲ್ಲಿ ಮೂರು ಗುಡ್ಡ ಸೇರುವಲ್ಲಿ ದಯ್ಯದ ಮಾನಿ ಅಂಗಳ ಒಂದಿತ್ತು. ಏ ಡ್ಯಾಮು ಕಟ್ಸಿ ನದಿ ಮುರಿದು ದೂರ ದೂರಿಗೆ ಕರೆಂಟ್ ಸುರಿದು ದಯ್ಯದ ಮಾನಿ ಮುಳುಗಡೆ ಆಯ್ತು. ಏ ಸಣ್ಣ ಗತ್ತಿಯ ದೊಡ್ಡದಯ್ಯ ಶರಾವತಿ ಲೀಜಿ ಈಜಿ ವ್ಯಾಲಿ ಬದಿಗೆ ಬಂದು ಕಣ್ಣ. ಏ ದೊಡ್ಡ ಜನರ ಸಣ್ಣ ಬುದ್ಧಿ ಕೊಯ್ಗೆ ಎಷ್ಟು ಗಾಳಿ ಹಾಕಿ ಹೆಂಗಾದ್ರೂ ಹೆಕ್ಸ್ ಕಳ್ಳಿ ಅಂತ. ಏ ದಯ್ಯದ ಶಾಪ ಏನೋ ಉಳ್ಳವರ ಪಾಪ ಏನೋ ನಂಬಿಕೆ ಎಲ್ಲೂ ಕಾಣ್ತಿಲ್ಲ. ಏ ಹುಚ್ಚು ಮುಂಡೆ ಗಂಡನ ಮದುವೆ ಮಲೆನಾಡ ಸೀಮೆಯಲ್ಲಿ ಕಾಮುಕೆ ಕಣ್ಣೇ ಸಾಲ್ದಿಲ್ಲ. ಚೌಳಿ ಚೌಳಿ ಡಾಕಿನಿ ನೂರಾರ್ದಯ್ಯ ಶಾಕಿನಿ ರಾತ್ರಿ ಬೀದಿಲ್ ತಿರುಗುತ್ತಿದ್ರಂಬ್ರು. ಈಗ ಬೀದಿ ಲೈಟಲ್ಲಿ ಚೌಡಿ ಎಲ್ಲ ಕ್ವೈಟಾಗಿ ನಾಚಿಕೆಯಾಗಿ ಕಾಡೆ ಬಿಟ್ರಂಬ್ರು. ಏ ಕಾಡ ಜನರ ಕಥೆಯಲ್ಲ ಕಾಗೆ ಗುಬ್ಬಿ ಕಥೆಯಂತ ಕಾಗೆ ಗುಬ್ಬಿಗು ಹೊಗೆಯ ಹಾಕ್ರಂಬ್ರು. ಕೆಟ್ಟು ಹೋಗಿ ಮಾರಿಕೊಂಡು ಮಾರುಕಟ್ಟೆ ನಮ್ಮ ಜನರು ಮಾರವನ್ನೇ ಮಾರಿಯೇ ಬಿಟ್ರು. ಹುಚ್ಚು ಮುಂಡೆ ಗಂಡರ ಮದುವೆ ಮಲೆನಾಡ ಸೀಮೆಯಲ್ಲಿ
ಸುಜಯಂತ. ಜೈನ್ ಜಟ ಅವನೇ ತಾನೆ ಅಂದಾನೆ. ಸರ್ ಅಂಗಿ ಪೂರ್ತಿ ಗಂಧ ಸೆಂಟೆ, ನಿನ್ನೆ ರಾತ್ರಿ ಕಡ್ದಿರಕ್ಕೆ ಇದೇ ಅಂಗಿ ಹಾಕೊಂಡ್ ಕಡ್ದಿದ್ದ, ಕಾಣಿ ಇನ್ನೂ ವಾಸನೆ ಹಂಗೆ ಇತ್ತು. ಇಲ್ಲ ಸರ್, ನಾ ಎಂತ ಸಂಬರ ಕಡ್ದಿಲ್ಲ ಸರ್. ಅದ್ರಿಂದ ನಾ ಹೇಳ ಸುಳ್ಳು ಅಂತ ಹೊಡಿಬಾರ್ದು. ನೋಡ್ ಜಟ್ಟ, ಐ ಆಮ್ ವಾರ್ನಿಂಗ್ ಯು, ಮತ್ತೀಗೆಲ್ಲ ಮಾಡಿದ್ರೆ ಎಂತ ಸರ್. ನನಗೆ ಇವಾಗ ಗಂಧದ ಮರ ಕಡ್ದಿದ್ ಸಿಟ್ಟು ಬಂದಿಲ್ಲ, ತಾಯಿ ಮರ ಕಡ್ದು ಹಾಕೋದ. ಇಡೀ ಕಾಡಲ್ಲಿ ಆರಿತ್ತು, ಇವಾಗ ಮೂರುಂಟು. ಯಾವುದು? ಅದೇ ಸರ್, ಆಂಬ್ರಿ ಸಾಗಾಣಿಕೆ ಅಂತ ಹೇಳ್ತಾರಲ್ಲ ಅದು. ಓ ಅದ, ಇರ್ಲಿ ನಿನ್ ಸುಮ್ಮನಿರೋ, ಕೂತ್ಕೊ ಅಂದಾನಿ. ನೋಡು, ನೀನು ಜೈಲ್ ಸೇರೋದು ಖರೆ, ಅದನ್ನು ತಪ್ಸೋದಕ್ಕೆ ಬರೋದಿಲ್ಲ. ಆದರೆ ನೀನು ಯಾರ್ಯಾರಿಗೆಲ್ಲ ಮರ ಮಾರದೆ, ಯಾರ್ಯಾರೆಲ್ಲ ಹಣ ಕೊಟ್ಟರು ಅಂತೆಲ್ಲ ಹೇಳಿದ್ರೆ ನಿನ್ನ ಶಿಕ್ಷೆ ಬಹುಶಃ ಕಡಿಮೆ ಆಗ್ಬೋದು. ಗೊತ್ತಾಯ್ತಾ? ಈಗ ಇನ್ಸ್ಪೆಕ್ಟರ್ ದುರ್ಗಾ ಪ್ರಸಾದ್ ಬರ್ತಿದ್ದಾರೆ, ಅವರಿಗೆ ನಿನ್ನನ್ನು ಹ್ಯಾಂಡ್ ಓವರ್ ಮಾಡಿದ್ರೆ ನನ್ನ ಕೆಲಸ ಮುಗೀತಪ್ಪ. ಅವ್ರು ಬರೋದಕ್ಕಿಂತ ಮುಂಚೆ ಎಲ್ಲ ಹೇಳ್ಬಿಡು. ಓಕೆ? ನಾವು ಅದನ್ನು ಶಂಕರಣ್ಣಂಗೆ ಮಾಡ್ತಿದ್ವಿ ಸರ್, ಅವನು ಅದನ್ನು ಭಟ್ಕಳ ಕಳಿಸ್ತಿದ್ದ. ಅಲ್ಲ, ಇಡೀ ಕಾಡೆಲ್ಲ ನಾವು ಕಾವಲಿಟ್ಟಿದ್ವಿ, ಅದು ಹೆಂಗೆ ನೀವು ರೋಡಿಂದ ತಪ್ಪಿಸ್ಕೊಂಡು ಹೋಗ್ತಿದ್ರಿ? ಒಂದು ನಿಮಿಷ ಬಂದರೆ ತೋರಿಸ್ತೀನಿ ಸರ್. ಹಾಂ ಬಾ. ರೋಡಿಂದ ಏನು ತಪ್ಪಿಸ್ಕೊಂಡು ಹೋಯ್ತಿರ್ಲಿಲ್ಲ ಸರ್, ರಾತ್ರಿ ಮರ ಕಡ್ದು ಅದನ್ನ ಅಲ್ಲಿ ನದಿಗೆ ಹಾಕ್ಬಿಡ್ತಿದ್ವಿ ಸರ್. ಅಲ್ಲಿ ಆ ಮರ ಎಲ್ಲ ನದಿಯಲ್ಲಿ ಹರ್ಕೊಂಡು ಇಲ್ಲಿ ಸೀತಾ ಕಾಡ ಹತ್ರ ಬಂದು ಸೇರ್ತಿತ್ತು ಸರ್ ಕೆಳಗಡೆ. ಲೇ ಜಟ್ಟ, ಅದು ನಿನ್ನ ಹೆಂಡತಿ ಊರಲ್ದೇನಾ? ಅಲ್ಲಿ ಶಂಕರಣ್ಣನ ಕಡೆ ಜನರು ಅದನ್ನ ಗಾಡಿಗೆ ಹಾಕೊಂಡು ತೊಗೊಂಡು ಹೋಯ್ತಿದ್ರು ಸರ್. ಅಲ್ಲಿಂದ ಭಟ್ಕಳಕ್ಕೆ ತೊಗೊಂಡೋಗಿ ಬೋಟಲ್ಲಿ ಕಳಿಸ್ತಿದ್ರು ಸರ್. ಓಹೋ, ನಿನ್ನೆ ಮರ ಏನಾದರೂ ಕಡಿದ್ರ? ಹಾಂ, ಎರಡು ಗಂಧದ ಮರ ಕಡಿದ್ವಿ ಸರ್. ಅಷ್ಟೇನಾ? ಹೇಳೋ, ಪರವಾಗಿಲ್ಲ. ತಾಯಿ ಮರ ಕಡಿದ್ವಿ ಸರ್. ಯಾವುದು? ತಾಯಿ ಮರ ಸರ್. ಇನ್ನೊಂದು ಮರ ಕಡಿದ್ರ? ಇಡೀ ವರ್ಲ್ಡಲ್ಲಿ ನಮ್ಮ ಕಾಡಲ್ಲಿ ಮಾತ್ರ ಸಿಕ್ತಿತ್ತು, ಆರಿತ್ತು. ಹೊಸ ದೇವ್ರ ಮೂರ್ತಿ ಮಾಡಿಸೋದಕ್ಕೆ ನಾನು ಬಂದಾಗಿಂದ ಇವರು ಆ ಮರದ್ದು ಒಂದು ಕೊಂಬೆ ಕೊಡಿ ಸಾಕು ಅಂತ ಕೇಳ್ತಿದ್ರು, ನಾನು ಕೊಟ್ಟಿರಲಿಲ್ಲ. ಮಕ್ಕಳ ನಾಲ್ಕು ಕಡ್ತಿದ್ರಲ್ಲ, ಎಲ್ಲಿದೆಯೋ ಅದು? ಎಲ್ಲೇ ಅದಿವತ್ತು ಭಟ್ಕಳ ಬಂದರಲ್ಲಿ ಸಿಗುತ್ತೆ ಸಾ? ಜಟ ಕರ್ಕೊಂಡೋಗ್ರಿ. ನಾ ದಿನಕರ್ ಸರ್, ಅವನಿಗೆ ಈಚೆ ಕರೀರಿ. ಆದರೂ ಸರ್, ನೀವು ಅವನ್ನ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದೀರಾ ಅನ್ಸತ್ತೆ. ಇರಲಿ, ಒಳ್ಳೆ ಕೆಲಸಗಾರಲ್ವಾ, ಹೋಗಿ. ಸರಿ ಸರ್. ಲೇ ಜಟ, ಸಾಹೇಬ್ರು ಹೇಳಿದ ಅರ್ಥ ಇಲ್ಲೇನೋ, ಬಿಡು ಅವನಿಗೆ. ಹಲೋ ಕೃಷ್ಣಣ್ಣ, ಅದು ಬೋಟು ನೋಡಿ, ಈಗ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವ ದೃಶ್ಯಗಳು ಹೊನ್ನಾವರದ್ದು. ಅದು ಡೇವಿಡ್ ಓಮ್ಸೇಲ್ ಬಂದು ಎಂಥದೋ ರೇಪ್ ಆಟಿತ್ತಮ್ರು, ಈ ವೇದಿಕೆ ಹುಡುಗ ನುಗ್ಗಿ ಅವ್ರಿಗೆ ಹೊಡಕ್ ಹೋಗಿದ್ರಮ್ರು. ಅಲ್ಲಿ ಒಬ್ಬಡುಗನ ಹತ್ರ ಗನ್ನಿತ್ತಮ್ರು, ಫೈರ್ ಮಾಡಿ ನಮ್ಮ ಬೇಲಿ ಮನಿ ಅಪ್ಪಣ್ಣಿದ್ನಲ್ದ, ಅವನು ಸೀರಿಯಸ್ ಆಗಿದ್ದಮ್ರು, ಉಳಿಯೋದು ಡೌಟ್ ಅಂತಿದ್ರು. ಆ ಪೊಲೀಸರು ಆ ಹುಡುಗನ ಬಿಟ್ಟು ಈ ವೇದಿಕೆ ಹುಡುಗನ ಅರೆಸ್ಟ್ ಮಾಡಿದ್ರಮ್ರು. ಇವ್ರನ್ನೆಂತ ಅರೆಸ್ಟ್ ಮಾಡಿದ್ದು? ಗುಂಡು ಹೊಡೆದಿದ್ದು ಅವ್ರ ಕಡೆಯವರಲ್ವಾ? ಒಳಗೆ ನುಗ್ಗಿದ್ದೀವ್ರಲ್ವಾ, ಅವರು ಶಿಕಾರಿ ಮಾಡೋ ಶೈಲಿಗೆ ಬಂದಿದ್ರು. ನಮ್ಮಪ್ಪಣ್ಣ ಶಿಕಾರಿ ಆದ. ಆಗ್ತಾ ಇರುವ ಶೋಷಣೆ, ನಮ್ಮ ಸಂಸ್ಕೃತಿಯನ್ನ ನಾವಲ್ದೆ ಇನ್ಯಾರು ಕಾಪಾಡ್ತಾರೆ? ಈ ಡಿಶ್ ನಂದು ಯಾವಾಗ್ಲೂ ಇದಾತ್ ಮಾರಾಯ. ಒಂದ್ ಗಳಿಗೆ ಮಳೆ ಬರುವಾಗಿಲ್ಲ, ನಾಲ್ಕು ಚಿತ್ರ ಬಂದು ಡಿಶ್ ಅಂತದೆ. ಅಲ್ಲ, ಅವರದ್ದು ತಪ್ಪಲ್ವಾ ಹೆಣ್ಣು ಮಕ್ಕಳಂತಂದು ಚೇಲೆ ಮಾಡುವುದು? ರೇವ್ ಪಾರ್ಟಿ ಅಂದ್ರೆ ಎಂತದ, ಬಡವ್ರ ಮಕ್ಕಳು ಮಾಡದ? ಅವ್ರ ಮೇಲೆ ಕೈ ಮಾಡಿದ್ರೆ ಸುಮ್ಮನಿರ್ತರ? ಕೋರ್ಟು ಅವ್ರದೆ, ಪೊಲೀಸು ಅವ್ರದೆ. ಇಷ್ಟು ಅವ್ರ ಮನೆ ಹೆಣ್ಮಕ್ಳು. ಬಿಡು ಅವನಿಗೆ.
ಇದೆ. ಏ ಬಿಡ ಅವನಿಗೆ, ಸತ್ತೋಗ್ತಾನ ಅವನು. ಬಿಡ ಅವನಿಗೆ, ಬದುಕಿದ್ರೆ ಕಸ್ಟಡಿಗೆ ತಗೊಂಡಿದ್ದೀವಿ. ನಾಳೆ ಒಂದು ಪ್ರೆಸ್ ಮೀಟ್ ಮಾಡೋಣ ಈ ಗಂಧ ಸ್ಮಗ್ಲಿಂಗ್ ಬಗ್ಗೆ. ಖಂಡಿತ ಖಂಡಿತ. ಅಲ್ಲ ರೀ, ಗಂಧದ ಮರಗಳ ದಿಮ್ಮಿ ಅಂದ್ರೆ ಎಷ್ಟು ದೊಡ್ಡದಿರತ್ತೆ? ನಿಮ್ಮಲ್ಲಿ ಒಬ್ಬರಾದ್ರೂ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡೋಕ್ಕಾಗ್ಲಿಲ್ಲ? ನಮಗೆಂತ ಗೊತ್ತು ಸರ್, ಇವರು ಹೀಗೆಲ್ಲ ರಾಜಾರೋಷವಾಗಿ ಮಾಡ್ತಿದ್ರಂದ್ರೆ ನಿಮ್ ಸಪೋರ್ಟ್ ಇರುಕಂತ ಎಣಿಸಿದ್ವಿ. ಅಂದ್ರೆ ಎಂತ? ನಮ್ ಸಾಹೇಬ್ರು ಲಂಚ ತಿಂದ್ರಂತ ನೀವು ಹೇಳುದಾ? ನಿಮ್ಮ ಹಿಂದಿನ ರೇಂಜರು ಹಣ ತಿಂದಿದ್ರ? ಹೋಯ್, ಅವರೊಟ್ಟಿಗಿಂತ ನಮ್ಮ ಸಾಹೇಬ್ರ ನೀವು ಹೋಲ್ಸೋದು? ಜಟ್ಟ ಸುಮ್ನಿರು ನೋಡಿ, ನಾನ್ ಹಾಗಲ್ಲ. ಇತ್ತೀಚೆಗೆ ಏನಾದ್ರೂ ಇಲ್ಲಿ ಸರ್ ಹುಲಿ ಚರ್ಮ ಬಂದಿತ್ತು. ಹುಲಿದಲ್ವಾ, ಚಿರತೆ ಅದು, ಚುಕ್ಕೆ ಚುಕ್ಕೆ ಇತ್ತು. ಆ ಚಿರತೆ, ಚಿರತೆ ಅದೇ ಚರ್ಮ ಎಲ್ಲ ಖಾಲಿಯಾಗಿ ನದಿ ಹತ್ರ ಹೆಣ ಬಿದ್ದಿತ್ತಲ್ಲ. ಅವ್ರು ಯಾವಾಗ ಬರ್ತಾರೆ ಅಂತ ಗೊತ್ತಾ? ಇಲ್ಲ ಸ್ವಾಮಿ, ಗೊತ್ತಾದ್ರೆ ನಿಮಗೆ ತಿಳಿಸ್ತೀನಿ. ಹ್ಮ್, ದಿನಕರ್ ಬನ್ನಿ. ಸರಿ ಸರ್. ಹೇಳೋ ಯೋಗ್ಯತೆ ನಿಮ್ಗೇನಿದೆ? ನಾವು ಕುಡಿತೀವಿ, ಸಿಗರೆಟ್ ಸೇರ್ತೀವಿ, ಯಾರ ಜೊತೆ ಬೇಕಾದ್ರೂ, ಎಷ್ಟು ಜನರ ಜೊತೆ ಬೇಕಾದ್ರೂ ನಾವು ಮಲಗ್ತೀವಿ. ಇಟ್ಸ್ ಮೈ ಲೈಫ್, ಮೈ ಫ್ರೀಡಮ್. ಅದು ನನ್ನ ಜೀವನ ಸ್ವಾತಂತ್ರ್ಯಕ್ಕೆ ಬಿಟ್ಟ ವಿಚಾರ. ಹತ್ತು ಜನ ಸೇರಿ ಒಂದ್ ಹುಡುಗಿನ ಹಿಡ್ಕೊಂಡು ಹೊಡೆಯೋದು ಗಂಡಸ್ತನ ಅನ್ಸ್ಕೊಳ್ಳೋದಿಲ್ಲ. ನೀವೇನ್ ಸಂಸ್ಕೃತಿ ಅಂತ ಹೇಳ್ತಿದ್ದೀರಿ, ಅದು ಸಂಸ್ಕೃತಿ ಅಲ್ಲ, ಅದು ಹೆಣ್ಣನ್ನ ಶೋಷಣೆ ಮಾಡೋ ವಿಕೃತಿ. ಇಂತ ವಿಕೃತಿ ಹೇರೋ ಅಪ್ಪ ಆದ್ರೂ ಸರಿ, ಗಂಡ ಆದ್ರೂ ಸರಿ, ಹೆಣ್ಣು ಅಂತವ್ರನ್ನ ಬಿಟ್ಟು ಹೋಗ್ಬೇಕು. ಇಲ್ಲ, ನೀನ್ ಸ್ವಲ್ಪ ಅರ್ಥ ಮಾಡ್ಕೊ. ನಾನ್ ಕೆಲಸ ಮಾಡೋದ್ ಬೇಡವಾ? ಅಲ್ಲ, ನೀನ್ ಅರ್ಥನೆ ಮಾಡ್ಕೋತಿಲ್ಲ. ಎಂತ ಅತ್ತೆ, ಸಾಹೇಬ್ರು ತುಂಬಾ ತಲೆಬಿಸಿ ಮಾಡ್ಕೊಂಡಿದ್ರೆ? ಮೇಡಮ್ಗೂ ಅವ್ರಿಗೂ ಆಗ ಬರ್ತಾ ಇಲ್ಲ. ನೀನ್ ಮತ್ ಕೇಳಕ್ ಹೋಗ್ಬೇಡಪ್ಪ. ಅಂದ್ರೆ ಮೇಡಮ್ ತವ್ರ ಮನೆಗೆ ಹೋಗಿದ್ದಾರೆ ಮಗು ಕರ್ಕೊಂಡು, ಬೇರೆ ಬೇರೆ ಆಗ್ಬಹುದು ಅಂತ ಮಾತಾಡ್ಕೊತಾ ಇದ್ರು. ಎಂತ ಭೂತ ಮಟ್ಟಿತ್ತಂತ ಅವರಿಗೆ? ಸಾಹೇಬ್ರಿಗಿಂತ ಒಳ್ಳೆ ಗಡ್ಡೆ ಸಿಕ್ತಂಬ್ರ ಅವರಿಗೆ? ಅದೆಲ್ಲ ನಮ್ಗೆ ಯಾಕೆ, ಹೆಂಗಸ್ರ ಮನಸ್ಸು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಇಲ್ಲ, ನಾಳೆ ಬರಕ್ಕಾಗಲ್ಲ. ಯಾವಾಗ್ಲೂ ಬರಕ್ಕಾಗಲ್ಲ ಅಂದ್ರೆ ನನಗೆ ಬಿಟ್ಟಿರಕ್ಕಾಗಲ್ಲ, ಕೆಲಸ ಇಂಪಾರ್ಟೆಂಟ್. ನಾನು ಆಕ್ಸಿಡೆಂಟ್ ಆಯ್ತು. ಗಾಡ್, ಇದು ನನ್ನ ಮನೆ, ನೀವು ಜಟ್ಟ ಅಂತ, ಇಲ್ಲಿ ಫಾರೆಸ್ಟ್ ಗಾರ್ಡು. ಅದು ರಾತ್ರಿ ಸರಿ ಕಾಣಿಸ್ತಿರ್ಲಿಲ್ಲ. ಕುಡಿದು ಗಾಡಿ ಓಡಿಸಿದ್ರೆ ಎಂತ ಸಾಕಾಂಬುದಿಲ್ಲ. ಸಾರಿ. ನಿಮಗೆ ಹಿಂಗೆಲ್ಲ ಮರ್ಯಾದೆ ಬಿಟ್ಟು ಕುಡಿದು ಗಂಡಸ್ರ ಜೊತೆ ಒಟ್ಟರಾಸಿ ಮೈ ಹಂಚ್ಕೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ಲ? ನಮ್ಮ ಕಡೆ ನಿಮ್ಮಂಥವ್ರನ್ನೆಲ್ಲ ಹಾದರಗಿತ್ತಿ ಅಂತ್ರಿ. ಜೀವ ಉಳಿಸಿದಕ್ಕೆ ಥ್ಯಾಂಕ್ಸ್, ಬಟ್ ನಾವು ಇಫ್ ಯು ಕ್ಯಾನ್ ಎಕ್ಸ್ಕ್ಯೂಸ್ ಮೀ, ನಾನು ವಾಪಸ್ ಆಗಬೇಕು. ನನಗೆ ನಿಮ್ಗಳಂತವ್ರನ್ನ ಕಂಡ್ರೇನೆ ಆಗೋದಿಲ್ಲ. ಅಲ್ಲೇ ಸಾಯಲಿಗೆ ಬಿಟ್ಟು ಪೆಟ್ರೋಲ್ ಸುರಿದೋಗುವ ಅಂತ ಅನಿಸ್ತು. ಆಮೇಲೆ ಅನಿಸ್ತು ಅದರಿಂದ ಎಂತಾಗೋದಿತ್ತು. ಇನ್ನು ಮುಂದೆ ನೀನು ಯಾವತ್ತೂ ತಪ್ಪು ದಾರಿ ಹಿಡಿದಿರೋ ಹಾಗೆ ಮಾಡಿದ್ರೆ ಅದು ಎಂತಾದರೂ ಸಾಧಿಸ್ದಂಗೆ ಆತಪ್ಪ. ನೀನೇನು ಬೆಂಟ್ಲ? ಫಸ್ಟಿಗೆ ಎಂತ ಅಂದರೆ ಗಂಡಸರಿಗೆ ಎದುರುತ್ರ ಕೊಡುವುದು,
ಅವರೆದುರು ನುಲೀತಾ ಮಾತಾಡೋದು ನಿಲ್ಸು. ಈಗ ಹೇಳು ನಿನ್ನ ಹೆಸರೆಂತ? ಹಾದರ ಗಿತ್ತಿ. ಬಾ. ಅಲ್ಲಿ ಕಾಣ್ತಿಪ್ಪುದು ದಯ್ಯದ ಮನೆ ಗುಡ್ಡ ಅಂತ, ಈ ಕಡೆಗೆ ತಾಯಿ ಮನೆ ಗುಡ್ಡ ಅಂತ. ನೀನು ಎಂತ ಸಹ ಕಿರ್ಚಿದ್ರು ಆ ಮರದಿಂದ ಮುಂದೆ ಎಂತ ಸಹ ಕೇಳುವುದಿಲ್ಲ. ಈ ಎರಡು ಗುಡ್ಡದ ಮಧ್ಯೆ ಯಾರು ಸಹ ಓಡಾಡುವುದಿಲ್ಲ ನಾನು ಬಿಟ್ಟು. ನೀನೀಗ ಇಲ್ಲಿಂದ ಓಡಿದ್ರು ಸಹ ಕಾಡಲ್ ದಾರಿ ಅಂತ ಸಗಣಿ ಗೊತ್ತತ್ತ. ಏನಕ್ಕೆ ಹಿಂಗೆಲ್ಲ ಮಾಡ್ತಿದ್ಯಾ? ನೀವೆಂತ ಹೀಗೆಲ್ಲ ನಾಡ್ತೆ ಬಿಟ್ಟು ಬಾಳೋದು? ನೀವು ಹೀಗಿರೋದಷ್ಟೇ ಅಲ್ಲದೆ ನಮ್ಮ ಹೆಣ್ಮಕ್ಳನ್ನು ಹಾಳು ಮಾಡ್ತೀರಿ. ನಿಜ ಹೇಳು, ಎಷ್ಟು ಜನರ ಜೊತೆ ಮಲಗಿದ್ದಿ? ಏನಿವಾಗ ಎಂತಿಲ್ಲ, ನಿನ್ನ ಅಬ್ಬೆ ಅಪ್ಪ ಹೊಡೆದ್ಬಾರ್ದು ಹೇಳ್ಕೊಡೋಕಿತ್ತು, ಹೇಳ್ಕೊಟ್ಟಿಲ್ಲ, ನಾನು ಹೇಳ್ಕೊಡ್ತೆ. ಈಗ ಹೇಳು ಹೆಸರೆಂತ? ಹಾದರ ಗಿತ್ತಿ ನೀನ್ ಹಿಡಿಲಿಕ್ಕೆ ಹೋಗಿ ಮೊಸಳೆ ಹಿಡ್ದೊಂದ್ ಕತೆ ಗೊತ್ತಾ ಜಟ್ಟ? ಯು ಜಸ್ಟ್ ಮೆಸ್ಡ್ ವಿತ್ ದ ರಾಂಗ್ ಗರ್ಲ್. ಟಸ್ಕರ್ ಅಲ್ಲಿರುತ್ತೆ ಸ್ವಲ್ಪ ಟೈಮ್ ಆತ. ಅದು ಟಾಯ್ಲೆಟ್, ಅದರಲ್ಲಿ ತೂತುಂಟು,
ಕೆಳಗೆ ದೊಡ್ಡ ಹೊಂಡ ಉಂಟು, ಇಲ್ಲಿ ಮಡಿಕೆಯಲ್ಲಿ ನೀರುಂಟು. ಆ ಜೈನ್ ಅಲ್ಲಿ ತನಕ ಬತ್, ಆ ಟಾಯ್ಲೆಟ್ ತನಕ ಮಾತ್ರ ಹೊತ್. ನಾ ರಾತ್ರಿ ಬರ್ತೆ. ತಪ್ಪಿಸ್ಕೊಳ್ಳೋದಕ್ಕೆಲ್ಲ ಪ್ರಯತ್ನ ಮಾಡ್ಬೋದು, ಎಂಥ ಸಹ ಪ್ರಯೋಜನ ಆಗೋದಿಲ್ಲ. ಸಿಗುವ. ಬಾರೋ ಜಟ, ಚಾ ಕುಡಿ. ಏನು ಇವತ್ತು ಇಷ್ಟೊಂದು ಖುಷಿಯಲ್ಲಿದ್ದೀಯಾ? ಎಂತಿಲ್ಲ ಸರ್, ನಿನ್ನೆ ರಾತ್ರಿಯಿಂದ ಏನೋ ಸಾಧಿಸ್ದಂಗೆ ಆಗಿತ್ತು. ಇಷ್ಟೊಂದು ಖುಷಿ ಪಡೋಕ್ಕಾಗಪ್ಪ, ಮೊದಲೇ ಆ ಶಂಕರ ಅವನ ಕಡೆ ಅವರು ನಮ್ಮ ಮೇಲೆ ಕತ್ತಿ ಮಸಿತಾ ಇದ್ರು. ಅಲ್ಲ, ನಿನ್ನೆ ರಾತ್ರಿ ನೀನು ಮನೆಗೆ ಹೋಗ್ಬೇಕಾದ್ರೆ 13ನೇ ಬೆಂಡಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿದ್ದು ನೋಡಿದ್ಯಾ? ಇಲ್ಲ ಸರ್. ಯಾಕೆ? ಯಾರೋ ದೊಡ್ಡವ್ರ ಮಗಳು ಕಾಣೆಯಾಗಿದ್ದಾಳೆ. ಭೀಮ್ಕುಮಾರ್ ಅವರೇ, ಸ್ಪಾಟಿಗೆ ಮೊದಲು ನಿಮ್ಮ ಫಾರೆಸ್ಟ್ ಅಫಿಷಿಯಲ್ಸೇ ಬಂದಿದ್ರಿಂದ ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಕೂಡ ಅವ್ರದೇ ಇರುತ್ತೆ. ಸೊ ಜಸ್ಟ್ ಟು ನ್ಯಾರೋ ಡೌನ್ ದ ಇನ್ವೆಸ್ಟಿಗೇಷನ್, ನೀವೆಲ್ಲರೂ ಬಂದು ನಿಮ್ಮ ಫಿಂಗರ್ ಪ್ರಿಂಟ್ಸನ್ನು ಕೊಟ್ಟರೆ. ಯಾ ಶೋರ್. ಇನ್ಸ್ಪೆಕ್ಟರ್ ಸರ್, ನಿನ್ನೆ ನೀವು ಅಪ್ಪಣ್ಣನ ಮೇಲೆ ಗುಂಡು ಹಾರಿಸಿದವ್ರನ್ನ ಹಿಡಿಯೋದು ಬಿಟ್ಟು ಅಲ್ಲಿ ಸಂಸ್ಕೃತಿ ರಕ್ಷಣಾ ವೇದಿಕೆ ಹುಡುಗರನ್ನೇ ಅಂತ ಹಿಡಿದಿದ್ದು. ಅದು ಬೇರೆ ಕೇಸ್, ಇದು ಬೇರೆ ಕೇಸ್. ನಾವು ನಮಗೆ ಬಂದಂತಹ ಆರ್ಡರ್ಸ್ ಅನ್ನ ಫಾಲೋ ಮಾಡ್ತಾ ಇದ್ವಿ ಅಷ್ಟೇ. ಅಲ್ಲ ಸರ್, ಬೇರೆ ಅಂದೆ ತಾನೆ. ಈಗ ಸುಮ್ಮನೆ ಹೋಗಿ ನಿನ್ನ ಫಿಂಗರ್ ಪ್ರಿಂಟ್ಸ್ ಕೊಡು. ಭೀಮ್ ಸರ್, ನಾವು ಫಿಂಗರ್ ಪ್ರಿಂಟ್ ಕೊಡ್ಲಿಕ್ಕೆ ಇರಬೇಕು ಅಂತ ರೂಲ್ಸ್ ಉಂಟಾ? ರೂಲ್ಸ್ ಅಂತೇನಿಲ್ಲ, ಕೋಆಪರೇಟ್ ಮಾಡ್ತಿದ್ವಿ ಅಷ್ಟೇ. ಹಾಗಿದ್ರೆ ನಾ ಕೊಡೋದಿಲ್ಲ. ಬೇಕಾದ್ರೆ ಇವ್ರ ಆರ್ಡರ್ ತಗೋಬರ್ಲಿ, ನಾನು ಸ್ವಲ್ಪ ಅಪ್ಪಣ್ಣನ ಮನೆಗೆ ಹೋಗಿ ಬರ್ತೆ. ಇವತ್ತು ಹೆಣ ಸುಡ್ತಾರಂಬ್ರು ಸರ್. ಆ ಹುಡುಗಿ ಹೆಸರೆಂತ? ಸಾಗರಿಕಾ. ಸಾಗರಿಕಾ, ಸರಿ ಸರ್, ನಾ ಬರ್ತೆ. ಯಾಕ್ರಿ ಸದ್ರ ಕೊಡ್ತೀರಾ? ಫಿಂಗರ್ ಪ್ರಿಂಟ್ಸ್. ನಿಮಗೆ ಅವನ ಮೇಲೆ ಅನುಮಾನ ಇದೆಯಾ? ಹಾಗೇನಿಲ್ಲ. ಮತ್ತೆ ಸುಮ್ಮನೆ ಹಠಕ್ಕೆ ಒಬ್ಬ ಕೆಳಗಿನ ಅವ್ನು ಚಾಲೆಂಜ್ ಮಾಡಿದ್ರೆ ಸಹಿಸ್ಕೊಳಕ್ಕಾಗಲ್ಲ ಅಲ್ಲ. ರೀ ಭೀಮ್ ಕುಮಾರ್, ಏನು ಕಮ್ಯುನಿಸ್ಟ್ ಏನ್ರಿ ನೀವು? ಬನ್ನಿ, ಆ ಹುಡುಗಿದು ಡೀಟೇಲ್ಸ್ ಕಲೆಕ್ಟ್ ಮಾಡೋಣ. ಅಲ್ಲ ರೀ, ನಮ್ಮ ಅಪ್ಪಣ್ಣ ಏನ್ ತಪ್ಪು ಮಾಡಿದ್ದ? ಅಲ್ರಿ, ನಮ್ಮ ಸಂಸ್ಕೃತಿ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ರೆ ಅದು ಮರಣದಂಡನೆ ಕೊಡೋ ಅಂತ ತಪ್ಪ. ಅಲ್ಲಪ್ಪ, ಅವ್ರು ಶಿಕಾರಿ ಮಾಡಕ್ಕೆ ಅಂತ ಬಂದಿದ್ರು, ಅವ್ರು ಮಾಡಿದ್ದು ಪೊಲೀಸ್ನವ್ರಿಗೆ ತಪ್ಪು ಅಂತ ಅನಿಸ್ಲೇ ಇಲ್ವಾ? ಲೈಸೆನ್ಸ್ ಇದ್ರೆ ಯಾರ ಮೇಲೆ ಬೇಕಾದ್ರೂ ಗುಂಡು ಹಾರಿಸ್ಬೋದಾ? ಸರ್, ಆಕ್ಚುಲಿ ಸಾಗರಿಕ ಒಬ್ಳು ಹಾರ್ಡ್ ಕೋರ್ ಫೆಮಿನಿಸ್ಟ್, ಅಂಬೇಡ್ಕರ್ ಬಗ್ಗೆ ತುಂಬ ಓದ್ಕೊಂಡಿರೋಳು, ಥೀಸಿಸ್ ಮಾಡ್ತಿದ್ಲು. ಭಾರತ ದೇಶ ಹೆಣ್ಣಿಗೆ ಶಾಪ ಅಂತ, ಸ್ವಲ್ಪ ಕಟ್ಟರವಾದಿ ಅಂತಾನೆ ಹೇಳ್ಬೋದು. ಗಂಡಿನ ದಬ್ಬಾಳಿಕೆಯನ್ನು ಎಳ್ಳಷ್ಟು ಸಹಿಸ್ತಿರ್ಲಿಲ್ಲ. ಇಲ್ಲೇ ಶರಾವತಿ ಕಾಲೇಜಲ್ಲಿ ಸೆಮಿನಾರ್ ಇತ್ತು, ಅದರಲ್ಲಿ ಮಾತಾಡ್ಲಿಕ್ಕೆ ನಾವು ಬೆಂಗಳೂರಿಂದ ಬಂದಿದ್ವಿ. ಅವಳು ಸ್ಟೇಜ್ ಮೇಲೆ ಎಲ್ಲ ಧರ್ಮಗಳನ್ನು ಸುಟ್ಟಾಕಿ ಅಂತ ಹೇಳಿದ್ಲು. ಈ ಊರಿನ ಕಂಡೀಷನ್ ಬಗ್ಗೆ ನಿಮಗೆ ಗೊತ್ತಲ್ಲ ಸರ್, ಹಾಗಾಗಿ ಭಾಷಣ ಕ್ಯಾನ್ಸಲ್ ಮಾಡಿದ್ರು. ಇನ್ನೂ ಎಷ್ಟು ರಕ್ತ ಹರಿಬೇಕಪ್ಪ? ನಿಮ್ ರಕ್ತ ಕುದಿಯೋದಕ್ಕೆ? ಅಲ್ರಿ, ಈ ಅಪ್ಪಣ್ಣನ ಸಾವು ನಿಮ್ಗೊಂದು ಜೋಕ? ಈ ರೇವ್ ಪಾರ್ಟಿ ಶೇವ್ ಪಾರ್ಟಿ ಮಾಡೋ ಲಜ್ಜಿಗೆಟ್ಟ ಜನಗಳನ್ನೆಲ್ಲ ಸಹಿಸ್ಕೊಂಡು ನಾಳೆ ದಿನ ನಿಮ್ಮ ಅಕ್ಕ ತಂಗಿರು ಕೂಡ ಬೆತ್ತಲೆ ಕುಣಿಬೇಕಾ? ಆಕ್ಚುಲಿ ಅವಳ ತಂದೆಗೂ ಅವಳಿಗೂ ಸರಿ ಇರಲಿಲ್ಲ. ಅವ್ರು ತುಂಬ ಸ್ಟ್ರಿಕ್ಟ್ ಆಗಿದ್ರು, ಹೆಣ್ಮಕ್ಳು ಹೊರಗೆ ಬರಲೇಬಾರ್ದು ಅಂತಿದ್ರು, ಇವಳಿಗೆ ಹೊಡಿತಿದ್ರು. ಸೊ ಇವಳಿಗೆ ಮೊದಲಿಂದಲೂ ಗಂಡಸರ ಬಗ್ಗೆ ಹಠ ಜಾಸ್ತಿ. ಅವ್ರ ತಾಯಿ ಬೇರೆ ಸೂಸೈಡ್ ಮಾಡ್ಕೊಂಡಿದ್ರು, ಅದು ಬೇರೆ ಅವಳ ಮನಸ್ಸಲ್ಲಿ ಯಾವತ್ತೂ ಇತ್ತು. ಅವಳನ್ನ ಮಾತಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಸರ್. ನಿನ್ನೆ ಭಾಷಣ ಕ್ಯಾನ್ಸಲ್ ಮಾಡಿದ್ರಲ್ಲ, ಆ ಸಿಟ್ಟಲ್ಲಿ ಪ್ರಿನ್ಸಿಪಲ್ರಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ಕಲ್ಲಿ ಹೊಡೆದಿದ್ಲು, ಆಮೇಲೆ ಗಾಡಿ ತಗೊಂಡು ಹೊರಟ್ಲು. ನಿಮಗೆಲ್ಲ ದೇಶ್ ಪ್ರೇಮ್ ಅನ್ನೋದಿದ್ರೆ, ಸ್ವಾಭಿಮಾನ್ ಅನ್ನೋದಿದ್ರೆ, ಅಪ್ಪಣ್ಣನ ಸಾವಿಗೆ ನೀವು ಸೇಡು ತೀರಿಸ್ಕೊಳ್ಳೇಬೇಕು.
ಎಲ್ಲೆಲ್ಲಿ ಎಲ್ಲೆಲ್ಲಿ ನಮ್ಮ ಸಂಸ್ಕೃತಿಗೆ ಕುತ್ತು ಬರುತ್ತೋ ಅಲ್ಲೆಲ್ಲ ರಕ್ತ ಸುರ್ಸಾದ್ರೂ ಸರಿ ನಾವು ನಮ್ಮತನವನ್ನ ಎತ್ತಿ ಹಿಡಿಬೇಕು. ಅವಳಿಗೆ ಯಾರಾದ್ರೂ ಶತ್ರುಗಳಿದ್ರ, ಯಾರಿಂದಾದ್ರೂ ಅವಳ ಪ್ರಾಣಕ್ಕೆ ಅಪಾಯ ತರಹದ್ದೇನಾದ್ರೂ ಆಗುವಂಥದ್ದು. ಸರ್, ಶೀ ಈಸ್ ಎ ವುಮನ್, ಅವಳಿಗೆ ಅಪಾಯ ಆಗ್ಲಿಕ್ಕೆ ಶತ್ರುಗಳೇ ಬೇಕಿಲ್ಲ. ನಮಗೆ ಕಾಡು ಪ್ರಾಣಿಗಳಿಂದ ಏನಾದರೂ ಆಗಿರುತ್ತೆ ಅನ್ನೋ ಭಯ ಬಿಟ್ಟರೆ ಬೇರೆ ಯಾರಾದರೂ ಏನಾದರೂ ಮಾಡಿರ್ತಾರೆ ಅನ್ನೋ ಭಯ ಇಲ್ಲ ಸರ್. ಯಾಕಂದರೆ ಸಾಗರಿಕನ ಕಂಟ್ರೋಲ್ ಮಾಡೋರು ಹುಟ್ಟೇ ಇಲ್ಲ. ಬಡವ್ರ ಮನೆ ಊಟ ನಾಲ್ಗೆಗೆ ಹಿಡಿಸ್ಲಿಕ್ಕಿಲ್ಲ ಅಲ್ವಾ ಸಾಗರಿಕಾ ಅವರೇ? ನೀನು ತಪ್ಪು ಮಾಡ್ತಿದ್ಯಾ. ಇವತ್ತಲ್ಲ ನಾಳೆ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೇ ಹೋಗ್ತೀನಿ. ಆವಾಗ ನೀನು ತುಂಬ ಒದ್ದಾಡ್ತೀಯ. ನೀನಿವತ್ತು ತಪ್ಪಿಸ್ಕೊಂಡು ಹೋಗೋದಿಲ್ಲ, ನಾಳೆನೂ ಹೋಗೋದಿಲ್ಲ. ಅದಕ್ಕೆ ಮ್ಯಾಟ್ರಿಕ್ ಬರುವ ನಿಮ್ಮವ್ರಿಗೆಲ್ಲ ತುಂಡು ಚಡ್ಡಿ ಎದೆ ಹೊಕ್ಕಳು ತೋರಿಸುವಂಥ ಬಟ್ಟೆ ಹಾಕೋದ್ರಲ್ಲ ಅದೆಂಥ ಸುಖ ಸಿಗ್ತದೋ ನಂಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನೀನು ಮೊದಲು ಈ ಸೀರೆ ಹಾಕೋಕ್, ನಮ್ಮ ನೆಲದ ಹುಡುಗಿ ಆಗೋಕ್. ಈಗ ಹಾಕೋ. ಹಾಕಲ್ಲ. ಎಲ್ಲಿ ಕಾಣ? ಈಗಾಗಲೇ ನೀನಿಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿರೂ ಕಲ್ತ. ಎಂತ ಕೂಡ ಮಾಡೋಕ್ಕಾಗಿಲ್ಲ ತಾನೆ? ಆಟ ಮಾಡೋಕ್ಕಾಗ ತಕೋ ಹಾಕೋ. ಇಲ್ಲ. Oh, really? ಈಗ ಹೇಳು, ಸೀರೆ ಹಾಕೋತಿಯಾ? ಗೊತ್ತಿಲ್ಲ. ಎಂತ? ನಾನು ಯಾವತ್ತು ಸೀರೆ ಹಾಕೊಂಡಿಲ್ಲ. ಅದಕ್ಕೆ ಸೀರೆ ಹಾಕೋದು ಹೇಗಂತ ಗೊತ್ತಿಲ್ಲ. ಹೇಗೆ ಹಾಕೋದಂತ ತೋರಿಸ್ತೆ ನೋಡ್ಕ. ಇದು ತಾನೇ ಪ್ಲಾನ್? ಈ ನಪ್ದಲ್ಲಿ ನನ್ನ ಮೈ ಮುಟ್ಬೋದು ಅಂತ? ನಿನ್ನಂತ ಹೇಸ್ಗೆ ನಾಯಿಗಳನ್ನ ಮುದ್ದು ಮಾಡೋ ಉಮೇದ್ ನನಗೂ ಇಲ್ಲ. ಹೇಗೆ ಹಾಕೋದು ಅಂತ ತೋರಿಸ್ತೆ, ಕಲ್ತ್ಕೊ. ನೋಡ್ಕೋ, ಒಳಗೆ ಹಾಕು. ಸರಿ. ಇದು ಕುಂಕುಮ ಹಣೆ ಮಧ್ಯೆ ಇಡೋದ ಅಥವಾ ಹುಬ್ಬುಗಳ ಮಧ್ಯೆ ಇಡೋದ? ಅಷ್ಟು ಗೊತ್ತಿಲ್ಲ. ಹೀಗೆ ಗೊತ್ತಾಯ್ತಲ್ಲ, ಈಗ ಇಟ್ಕೋ. ಇಲ್ಲ. ಎಂತ? ನಾನು ಹಾಕೊಳ್ಳಲ್ಲ. ಮತ್ತೆ ತೋರ್ಸಕ್ಕೆ ಅಂತ ಹೇಳಿದ್ದು ಸುಮ್ಮನೆ? ನೀನು ಶಿಖಂಡಿ ತರ ಹೇಗೆ ಕಾಣಿಸ್ತೀಯ ಅಂತ ನೋಡ್ಬೇಕಿತ್ತು. ಅದಕ್ಕೆ ಹೊಡಿತೀಯಾ? ಹೊಡಿ. ಸಿಟ್ಟು ಕೈಲಾಗ್ದಿದ್ದೊಂದು ಸ್ವತ್ತು. ಶಿಖಂಡಿ. ಶಿಖಂಡಿ ಶಿಖ 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 ಶಿಖಂಡಿ. ಬಿಡೋ.
ಇಲ್ದಿರ್ ಮೈ ಮುಚ್ಕೊಳಕ್ ಬಟ್ಟೆ ಸಾಯಿಲ್ದೆ ಬೀದಿ ನಾಯಿ ಹಾಕಿ ಬಿದ್ದಿರು. ಮಗನೇ, ನೀನ್ ಯಾವನಲ್ಲೇ? ನಾನೇನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಒಂದ್ ಹೆಣ್ಣಿನ ಬಟ್ಟೆ ಹೊರ್ದಕೋ ನಿನ್ನಂತವ್ರಿಗ್ ಮರ್ಯಾದೆ ಇಲ್ಲ. ನಾನ್ ಇಲ್ಲಿ ತಪ್ಪಿಸ್ಕೊಂಡ್ ಹೋಗೇ ಹೋಗ್ತೀನಿ, ಆದ್ರೆ ಹೋಗೋಕ್ ಮುಂಚೆ ನಿನ್ ಹೆಣ್ಣದ್ ಮುಖ ಓದ್ದು ಅದ್ರ ಮೇಲೆ ಉತ್ತ ಹೋಗ್ತೀನಿ. ಸರ್, ಅವನಿಗೆ ಕೇಳ್ಸಿರ್ಬೋದಾ? ನೋಡೋಣ. ಇದೆಂತ ಗುಂಡೋಡ ಸಿಗ್ನಲ್ ಮಾಡದ? ಇಲ್ಲೆಲ್ಲ ಫೋನ್ ಎಲ್ಲ ಇಲ್ವಲ್ಲ, ಅದಕ್ಕೆ ಗುಂಡು ಹೊಡೆದ್ರೆ ಎಲ್ಲರೂ ಆಫೀಸ್ ಹತ್ರ ಸೇರ್ಬೇಕು ಅಂತ. ಒಂದು ಗುಂಡು ಹೊಡೆದ್ರೆ ಕೆಲಸ ಇದೆ, ಆದ್ರೆ ನಿಧಾನವಾಗಿ ಬನ್ನಿ ಅಂತ. ಎರಡು ಗುಂಡು ಹೊಡೆದ್ರೆ ತುಂಬಾ ಅರ್ಜೆಂಟು, ಆದಷ್ಟು ಬೇಗ ಬನ್ನಿ ಅಂತ. ಮಳೆ ಗಿಳೆ ಎಲ್ಲ ಇದ್ರೆ ಏನು ಕೇಳಿಸಲ್ಲ. ದಿನಕರ್ ಬಂದೆ ಸರ್. ಸರ್, 12 ಗಂಟೆ ತಂಗ ಕಾಯೋಣ, ಬಂದ್ರೆ ಕರ್ಕೊಂಡು ಹೋಗೋಣ, ಇಲ್ಲ ಅಂದ್ರೆ ನಾವು ಹೋಗುವ. ಸರಿ ಸರ್. ನನಗೆ ಕೆಲಸ ಉಂಟು, ನಾ ಬಪ್ಪದ್ರೊಳಗ್ ಸೀರೆ ಹುಟ್ಟಿದ್ರೆ ಮಾತ್ರ ಊಟ, ಇಲ್ಲಾಂದ್ರೆ ಉಪವಾಸ ಸಾಯ್ಬೇಕತ್. ನೀನಾಗ್ ನೀನೇ ಬಂದು ನನ್ ಕಾಲಿಗ್ ಬಿದ್ದ ಕ್ಷಮೆ ಕೇಳೋ ತನಕ ನಾನೊಂದ್ ತೊಟ್ಟ ನೀರು ಕುಡಿಯಲ್ಲ. ಬೇಗ ಬಾ ಮಾರಯ್ಯ, ನೀನ್ ಬರೋದಿಲ್ಲ ಅನ್ಕೊಂಡಿದ್ದೆ. ಏನೋ ಹೆಂಗಸರ ತರ ಬೊಟ್ಟೆ ಇಟ್ಕೊಂಡಿದ್ಯ? ಎಂತಾಯ್ತು ಸರ್? ಆ ಚಿರತೆ ಚರ್ಮದವರು 3 ದಿವಸದಲ್ಲಿ ಕಾರವಾರ ಹತ್ರಲ್ಲೋ ಸೇಲ್ ಮಾಡ್ತಾರಂತೆ. ರೆಡ್ ಎಂಡ್ ಆಗಿ ಹಿಡಿಬೇಕು, ಹತ್ತೋ ಬೇಗ. 3 ದಿವಸದಲ್ಲಿ ಅಂದ್ರೆ? ಅಂದ್ರೆ ಈ 3 ದಿವಸದಲ್ಲಿ ಯಾವಾಗ ಬೇಕಾದ್ರೂ ಸೇಲ್ ಆಗ್ಬೋದು, ಅಥವಾ 2 ದಿವಸ ಆದ್ರೂ ಆಗ್ಬೋದು. ಒಟ್ಟಾರೆ ನಾವಲ್ಲಿ ಹೋಗಿ ಕಾಯ್ಬೇಕು ಸರ್. ಅದು ಬಟ್ಟೆ ಅಂತ ಸತ್ತರ್ಲಿಲ್ಲ. ಲೇ, ಯಾವತ್ತಾದ್ರೂ ಈ ಬಟ್ಟೆ ಬಿಟ್ಟು ಬೇರೆ ಏನಾರ ಹಾಕೊಂಡಿದ್ಯೇನೋ? ಹತ್ತೋ ಬೇಗ. ಬಟ್ಟೆ ತಾನೇ, ಬಾ ನಾನೇ ಕೊಡಿಸ್ತೀನಿ. ಲೇಟ್ ಆದ್ರೆ ಆ ಕಳ್ಳರನ್ನ ಹಿಡಿಯಕ್ಕಾಗಲ್ಲ. ಹಾವು ಕಚ್ತೇನ ಜಟ? ಸರ್ ಅಲ್ಲಿ ಶರಣು ಎನ್ನುತ್ತಿತ್ತು. ಹಾಳು ಗುಡಿಯ ಹಾಳು ದೇವರ ಕತ್ತಿಗೆ ಜೋತಾಡಿತ್ತು. ಒಣಗಿದ ಎದೆಗೆ ಕಚಗೂಳಿ ಇಟ್ಟು ದಿನವೆಲ್ಲ ಕಳೆದು ಹೋಗೋ ರಾತರಿ ಬೀಳೋ ಹಸಿಗನ ಸಾಕಂಡ ಮನಸ್ಸಿಗೆ ಏನನ್ನುವುದೋ. ಕನಸ ಬಾವಲಿ ಕಂಡು ತನಗಣ್ಣ ಕಳ್ಕೊಂಡಿತ್ತು. ಕುರುಡು ಬಾವಲಿ ತರಿ ಹೊತ್ತಲ್ಲಿ ಶರಣು ಎನ್ನುತ್ತಿತ್ತು. ಎಂತಾಯ್ತು? ಅದೇ ಜಟ, ಆ ಕಳ್ ಶಂಕರನ್ನ ಟಿಂಬರ್ ಎಲ್ಲ ಹಿಡಿದಾಕಿದ್ವಲ್ದ, ಅದನ್ನೆಲ್ಲ ನಮ್ಮ MLA ಅವರು ನಮ್ಮ ಸಾಹೇಬರ ಮೇಲೆ ಪ್ರೆಷರ್ ತರ್ತಾ ಇದ್ದಾರೆ ಹ್ಯಾಂಡ್ ಓವರ್ ಮಾಡುವಂತ. ಅದ್ರ ಮಧ್ಯದಲ್ಲಿ ಈ ಹುಡುಗಿ ಬೇರೆ ತಪ್ಪಿಸ್ಕೊಂಡಿದ್ದಾಳಲ್ಲ, ಆ ಕೇಸ್ನ ನಮ್ಮ ಸಾಹೇಬರ ತಲೆ ಕಟ್ಟುಕ್ಕೆ ನೋಡ್ತಿದ್ರು. ಒಂದು ವೇಳೆ ಆ ಹುಡುಗಿ ಸಿಗ್ದಿದ್ರೆ ನಮ್ಮ ಸಾಹೇಬರ ಕೆಲಸ ಕುತ್ತು ಬರ್ತು, ಎಲ್ಲ ಹಾಳಾಗಿ ಹೋದ್ಲು. And she had taken the vehicle without the prior permission of... No, you cannot put it on me. How can you put it on me?
Fine, I'm not going to give up. No, I will not hand over it. I will not hand over it. ಒಳಗಿರೋ ಶಿಲೆಯು ಯಾವುದೋ, ಹಿಂದಿಲ ಒಳಗಿರೋ ಉರಿಯು ಯಾವುದೋ, ದೇವರ ಸಂಚಲಿ ಕುರಿಯು ಯಾವುದೋ, ಮನುಜನ ಮುಖದ ನರಿಯು ಯಾವುದೋ, ಶಿಲೆಗಲ್ಲ ಇತ್ತಿಲುರಿದು ಭಸ್ಮ ದೈವ ಸಂಚು, ಸೇಡೊಂದೆ ಪರಮ ಸುಖ ಮಾತು ಸುತ್ತ ಹಂಚು, ಕಡೆಗಣಿಸಿದ ಗಣಿತಕ್ಕೆಲ್ಲ ರಘುತದಲ್ಲೆ ಲೆಕ್ಕ, ಎದೆ ಸೊಂಟ ಹಿಂದದವನು ಯಾವನಿಲ್ಲಿ ಟಕ್ಕ. ಗುರುಡಾಗಿದೆ ಬಾಬಲಿ. ಇದೆಂತ ಸರ್? ಇದು ನಂದೆ, ಇಟ್ಕೋ. ಇಲ್ಲ ಸರ್, ಬೇಡ ಸರ್. ಇಟ್ಕೊಳ, ಹಾಕೊಳ್ಳೋ. ಒಳ್ಳೆ ಕರ್ಣ, ಕೌಚು ಕುಂಡ್ಲದ ಜೊತೆ ಹುಟ್ಟದಂಗೆ ಹುಟ್ಟಿದ್ಯ. ಯಾವಾಗ ನೋಡಿದ್ರು ಇದೇ ಡ್ರೆಸ್ಸಲ್ಲಿ ಇರ್ತೀಯ. ಹಾಕೋ. ಲೇ ಜಟ್ಟ, ಇದು ಯಾವುದಾದ್ರು ಇನ್ ರೋಡ್ಸ್ ಇದೆಯಾ ನಿನ್ನ ಮನೆ ತನಕ ಹೋಗ್ಲಿಕ್ಕೆ? ಇಲ್ಲೇ ಬಿಡಿ ಸರ್. ಪರವಾಗಿಲ್ಲ, ಬರ, ಅಲ್ಲಿ ಗುಡ್ಡ ತನಕ ಬಿಡ್ತೀನಿ. ಬೇಡ ಸರ್, ಅಲ್ಲಿ ಮಣ್ಣು ಕುಸಿದುಂಟು, ಜೀಪ್ ಇಳುಕಾಗಲ್ಲ. ನಿನ್ನ ಇಷ್ಟ. ಏಯ್ ಜಟ್ಟ. ಸರ್, ನಾನು ಎಸ್ ಓ ಅವ್ರ ಹತ್ರ ಮಾತಾಡಿದ್ದೀನಿ. ಎರಡು ವಾರದಲ್ಲಿ ನಿನ್ನ ಕೆಲಸ ಪರ್ಮನೆಂಟ್ ಆಗತ್ತೆ. ಅದಕ್ಕೆ ಇನ್ನು ಎರಡು ವಾರ ಏನು ಎಡ್ವರ್ಟ್ ಮಾಡ್ಕೋಬೇಡ, ಆಯ್ತಾ? ಅರ್ಥ ಆಯ್ತೇನೋ? ಇನ್ನೊಂದೆರಡು ವಾರದಲ್ಲಿ ನಿನ್ನ ಕೆಲಸ ಪರ್ಮನೆಂಟ್ ಆಗತ್ತೆ. ಇಲ್ಲಿ ಒಂದು ಸ್ಟಾರ್ ಬರುತ್ತೆ. ಸರ್, ಆಕ್ಚುಲಿ ಏನಂದ್ರೆ, ಇವನಿಗೆ ಪರ್ಮನೆಂಟ್ ಕೆಲಸ ಅಲ್ಲ, ಪರ್ಮನೆಂಟ್ ಒಂದು ಹುಡುಗಿ ಬೇಕಾಗಿದೆ. ಅವಳು ಸಿಗ್ತಾಳು ಬಿಡ. ಮತ್ತೆ ಆ ತಾಯಿ ಮರ ಸಿಕ್ಕಿದೆಯಲ್ಲ, ನಾನು ಡಿ ಸಿ ಅವ್ರ ಹತ್ರ ಹೇಳಿದ್ದೀನಿ, ಅದನ್ನು ಮಾರೋದು ಬೇಡ, ನಿಮ್ಮ ತಾಯಿಗೆ ಒಂದು ಹೊಸ ಮೂರ್ತಿ ಮಾಡಕ್ಕೆ ಕೊಡುವ ಅಂತ. ಹಾಂ, ಎಲ್ಲೂ ಹೇಳೋಕೆ ಹೋಗ್ಬೇಡ, ಆಯ್ತಾ? ಸರ್, ಕಳೆದು ಹೋದ ಹುಡುಗಿ ಸಿಗದೇ ಇದ್ರೆ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕ್ತಾರಾ? ಅವರಿಗೆ ನನ್ನ ಕೆಲಸದಿಂದ ತೆಗಿಲಿಕ್ಕೆ ಕಾರಣ ಬೇಕು. ಆ ಹುಡುಗಿ ಒಂದು ನೆಪ ಅಷ್ಟೆ, ನೋಡೋಣ ಸಿಗ್ತಾಳೆ ಎಲ್ಲಿ ಹೋಗ್ತಾಳೆ. ಆದರೆ ನೀನು ಸಿಟ್ಟಲ್ಲಿ ಯಾರಿಗಾದರೂ ಹೊಡೆದು ಜಗಳ ಆಡಿ ಎಲ್ಲೂ ಹೆಸರು ಕೆಡಿಸ್ಕೋಬೇಡ, ಆಯ್ತಾ? ಇನ್ನು ಎರಡು ವಾರ ಮೊಲಗಳ ಥರ ಇದ್ಬಿಡು, ಓಕೆ? Thank you.
ಚಂದ ಮಾಡ್ತೀನಿ, ನೆಟ್ಟಿಗೆ ನಿಲ್ಲು ಕಾಯ್ತಿಲ್ಲ. ಸೀರೆ ಹಾಕುತ್ತೀಯ? ಇಲ್ಲ, ನೀನು ಸೀರೆ ಹಾಕೊಂಡ್ರೆ ಮಾತ್ರ ತಿಂತೀನಿ. ಎಂತ ನನಗೆ ಟೌಂಡ್ ಹೊಡಿತೀಯ? ತಿನ್ನು ತಿನ್ನು. ಸೀರೆ ಹಾಕೊಂಡು ತಿನ್ಸು, ತಿಂತೀನಿ. ಆ ಫೋಟೋದಲ್ಲಿರೋದು ಯಾರು? ನನ್ನ ಹೆಂಡತಿ ಬೆಳ್ಳಿ ಅಂತ. ಅವಳು ನಿಂತಾರಾನೆ, ಒಬ್ಬ ಗಂಡ ಸಾಕಾಗ್ಲಿಲ್ಲ, ಓಡ್ ಹೋದ್ಲು. ಅವಳಿಗೂ ಹೀಗೆ ಚೈನ್ ಹಾಕಿ ಕಟ್ ಹಾಕ್ತಿದ್ಯಾ? ಈಗ ಸೀರೆ ಹಾಕೋಕೆ ಎಂತ ರೋಗ? ನಾವಿರೋ ಪರಿಸ್ಥಿತಿಯಲ್ಲಿ ಆ ಸೀರೆ ಒಂದು ಸಿಂಬಲ್. ನಾನು ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದರೆ ಅಂಬೇಡ್ಕರ್ ಹೇಳ್ತಾರೆ, ನಮ್ಮನ್ನು ಕೆಳಗಿಡಲಿಕ್ಕೆ, ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಮೇಲಿನವ್ರು ಯಾವ್ಯಾವ ವಸ್ತುಗಳನ್ನು ಉಪಯೋಗಿಸ್ತಾರೋ ನಾವು ಅದನ್ನು ವಿರೋಧಿಸಬೇಕು. ಇನ್ಫ್ಯಾಕ್ಟ್ ನಾವು ಅದಕ್ಕೆ ಯಾವುದೇ ಮೌಲ್ಯ ಕೊಡಬಾರ್ದು. ಹಾಗೆ ಒಂದು ಹೆಣ್ಣನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಸಮಾಜ ಅವಳಿಗೆ ಶಕ್ತಿ ಇಲ್ಲ. ಅವಳು ಮರ್ಯಾದೆ ಬಿಟ್ಟು ಬದುಕಬಾರ್ದು. ಅವಳಿಗೆ ಶೀಲ ತುಂಬ ಮುಖ್ಯ ಅಂತೆಲ್ಲ ಹೇಳಿ ರೂಲ್ಸ್ ಹಾಕಿ ಅವಳನ್ನ ತನ್ನಿಷ್ಟದಂಗೆ ಶೋಷಣೆ ಮಾಡುತ್ತೆ. ಒಂದು ಹೆಣ್ಣು ಇದರಿಂದ ಬಿಡುಗಡೆ ಪಡಿಬೇಕಂದ್ರೆ ಅವಳು ತನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಉಪಯೋಗಿಸೋ ಎಲ್ಲ ವಸ್ತುಗಳನ್ನು ವಿರೋಧಿಸಬೇಕಾಗುತ್ತೆ. ಅಲ್ಲಿಗೆ ಮೊದಲನೇದಾಗಿ ಅವಳಿಗೆ ಶಕ್ತಿ ಇಲ್ಲ, ಹೊಡೆದ್ರೆ ಮಾತು ಕೇಳ್ತಾಳೆ ಅಂತ ಹೊಡಿತೀರಿ. ನೀವೆಷ್ಟೇ ಹೊಡೆದ್ರು ನಾವು ಮಾತು ಕೇಳದೇ ಇದ್ದಾಗ ನೀವು ಮರ್ಯಾದೆ ತೆಗಿತೀರಿ. ಅವಮಾನ ಮಾಡಿದರೆ ಪಾಠ ಕಲಿತಾಳೆ ಅಂತ 10 ಜನರ ಮುಂದೆ ಬೆತ್ತಲಾಗಿಸ್ತೀರಿ. ನಾವಾಗ್ಲೂ ಬಗ್ಗದೇ ಇದ್ದಾಗ ನಿಮ್ಮ ಫೈನಲ್ ಅಸಾಲ್ಟ್. ಓ, ಅವ್ರು ಶೀಲಾ ಕೆಡಿಸ್ಬಿಡ್ತಾರೆ.
ನಾವಾಗ್ಲೂ ಬಗ್ಗದೇ ಇದ್ರೆ ನಿಮ್ಮ ಹತ್ರ ಯಾವುದೇ ಅಸ್ತ್ರ ಇರಲ್ಲ. ಈಗ ನಿನ್ನೆ ತಗೋ, ನನಗೆ ಹೊಡೆದು ಬುದ್ಧಿ ಕಲಿಸ್ಲಿಕ್ಕೆ ಅಂತ ಬಂದೆ. ನಾನು ಬಗ್ಲಿಲ್ಲ, ನನ್ನ ಬಟ್ಟೆ ಹರಿದಾಕಿ ಮರ್ಯಾದೆ ತೆಗಿಲಿಕ್ಕೆ ನೋಡಿದೆ, ಆಗಲಿಲ್ಲ. ಕೊನೆಗೆ ಅದೇನೋ ಊಟ ಕೊಡದೆ ಅದೇನೋ ಕಿಸಿತೀನಿ ಅಂತ ಹೋದೆ. ಏನಾಯಿತು? ಈಗ ನಾನು ಆ ಸೀರೆ ಒಪ್ಕೊಂಡ್ರೆ ನೀನು ನನ್ನ ಮೇಲೆ ತೋರಿಸ್ತಿರೋ ಕರುಣೆ ನಾ ಒಪ್ಕೊಂಡಂಗಾಗುತ್ತೆ. ಅದೇ ನಾನು ಬೆತ್ತಲಿದ್ದಷ್ಟು ನಿನ್ನ ಸೋಲು ನಿನ್ನ ಕಣ್ಮುಂದೆ ಢಾಳಾಗಿ ಕಾಣಿಸ್ತಿರುತ್ತೆ. ಯಾವತ್ತು ಇಲ್ಲಿಂದ ಹೊರಡ್ತೀನೋ ಆವತ್ತು ಆ ಸೀರೆ ಹಾಕಿ ಹೊರಡ್ತೀನಿ. ಅಂದ್ರೆ ನಿಮಗೆ ಸ್ವಾತಂತ್ರ್ಯ ಸಿಗುಕಂದ್ರೆ ಪ್ರತಿ ಮನೆ ಸುಳೆ ಮನೆ ಆಗುಕ, ಯಾರ್ಯಾರ ಜೊತೆ ಬೇಕಾದ್ರೂ ಮಲಗ್ಬೋದಾ? ದಟ್ಸ್ ದ ಥಿಂಗ್ ರೈಟ್. ಈ ಸಂಸ್ಕೃತಿ ಈ ಧರ್ಮ ಎಲ್ಲ ಹಾಳಾಗ್ತಿದೆ ಅನ್ನೋದು ಸುಳ್ಳು. ನಿಮಗ್ ಭಯ ಇರೋದು ನಿಮ್ ಹೆಂಗಸರು ಯಾರ ಜೊತೆ ಬೇಕಾದ್ರೆ ಮಲಗ್ತಾರೆ, ಹಾಗೇನ್ ಮಾಡೋದು? ನಿಮ್ಮ ಧರ್ಮ ನೀತಿ ಎಲ್ಲ ಒಂದ್ ದೊಡ್ಡ ಮೋಸದ ಮೇಲೆ ನಿಂತಿದೆ. ಒಂದ್ ಮಾತು ಹೇಳು, ನೀನು ಹುಟ್ಟದಾಗಿಂದ ಈ ಕಾಡಲ್ಲಿ ಇದೆಯಾ ತಾನೆ? ಯಾವ ಪ್ರಾಣಿ ಸಂಕುಲದಲ್ಲಾದರೂ ಗಂಡು ಪ್ರಾಣಿ ಹೋಗಿ ಬೇಟೆ ಆಡುತ್ತಾ? ಇಲ್ಲ, ಹೆಣ್ಣು ಪ್ರಾಣಿ ಮಾತ್ರ ಬೇಟೆ ಆಡುತ್ತೆ. ಹೆಣ್ಣೆ ಆಹಾರ ತರೋದು. ಹುಲಿ, ಬೇಟೆ ನಾಯಿ, ಜೇನ್ನೊಣ ಎಲ್ಲ ಪ್ರಾಣಿಗಳಲ್ಲೂ ಅಷ್ಟೇ. ಆದರೆ ಮನುಷ್ಯರಲ್ಲಿ ಹಂಗಲ್ಲ. ಸರಿ, ಅವರಲ್ಲಿ ತಮ್ಮ ಜೋಡಿಗಳನ್ನು ಯಾರು ಹುಡುಕ್ತಾರೆ? ಗಂಡು ಪ್ರಾಣಿಗಳು ಸೇರಿ ಹೋರಾಡುತ್ತೆ. ಅವರಲ್ಲಿ ಯಾರು ಬಲಿಷ್ಠರಾಗಿರ್ತಾರೋ ಅವರನ್ನೇ ತನ್ನ ಜೋಡಿಯಾಗಿ ಮಾಡಿಕೊಳ್ಳುತ್ತೆ. ಆದರೆ ಮನುಷ್ಯರಲ್ಲಿ ಹಂಗಲ್ಲ. ಮುಂಚೆ ಹಂಗೆ ಇರ್ತಿತ್ತಂತೆ. ಯಾರು ಶಕ್ತಿವಂತನಾಗಿರ್ತಿದ್ನೋ ಅವನಿಗೆ ಮಾತ್ರ ಒಂದು ಹುಡುಗಿನ ಪಡೀಲಿಕ್ಕೆ ಸಾಧ್ಯ ಇತ್ತು. ಆಗ ನಿನ್ನಂಥ ಎದುರು ನಿಂತು ಹೋರಾಡಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋರೆಲ್ಲ ಸೇರಿಕೊಂಡು ಸಂಸ್ಕೃತಿ ನಾಗರಿಕತೆ ಅಂತೆಲ್ಲ ಹುಟ್ಟಾಕಿದ್ರಿ. ಅದರ ಓನ್ಲಿ ಗುರಿ ಇದ್ದಿದ್ದು ಪ್ರತಿಯೊಬ್ಬರಿಗೂ ಹುಡುಗಿ ಸಿಗ್ಬೇಕನ್ನೋದು. ಯಾಕಂದ್ರೆ ನಿಮ್ಗಂತೂ ಹೋರಾಡಿ ಗೆಲ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅದಕ್ಕೆ ಸಮಾಜ ಮರ್ಯಾದೆ ಅಂತೆಲ್ಲ ಹೇಳಿ. ನಿನ್ನಪ್ಪ ಯಾರು ಅಂತ ಗೊತ್ತೇ ಇರಬಾರ್ದಾ? ಯಾವನಿಗೆ ಬೇಕಾದ್ರು ಎಷ್ಟು ಜನ ಬೇಕಾದ್ರೂ ಅಪ್ಪ ಇರ್ಬೋದಾ? ನಿನ್ನ ಅಪ್ಪ ಅಮ್ಮ ಯಾರಂತ ನಿಂಗೆ ಗೊತ್ತಿರಬೇಕು. ಆದ್ರೆ ಅಪ್ಪ ಯಾರಾಗ್ತಾನಂತ ಡಿಸೈಡ್ ಮಾಡೋ ಹಕ್ಕು ಅಮ್ಮನಿಗಿರ್ಬೇಕು. ಆದ್ರೆ ಇಲ್ಲಿ ಅಪ್ಪ ಯಾರಾಗ್ತಾರೆ ಅಮ್ಮ ಯಾರಾಗ್ತಾರೆ ಅಂತ ಯಾವುದೋ ಮೂರನೇ ವ್ಯಕ್ತಿ ಡಿಸೈಡ್ ಮಾಡ್ತಾರೆ. ನಿನ್ನಂತವರಿಂದಲೇ ಇವತ್ ಮದಿಗಳು 4 ದಿವಸ ಉಳಿದೆ ಡೈವರ್ಸ್ ಡೈವರ್ಸ್ ಅಂತ ಮನಿ ಮುರಿತಿರೋದು. ಯಾ ಏನಕ್ಕಾಗ್ತಿದೆ ಜಟ್ಟ, ಹೇಳು ಹೇಳು. ಮೊದಲು ಹೆಣ್ಣಿಗೆ ಗತಿ ಇರಲಿಲ್ಲ, ಅವಳ ಹತ್ರ ಹಣ ಇರ್ತಿರ್ಲಿಲ್ಲ. ಇಷ್ಟ ಇರಲಿ ಬಿಡ್ಲಿ, ಪ್ರೀತಿ ಇರಲಿ ಬಿಡ್ಲಿ, ಅವಳು ನಾನು ಹೊರಗೋದ್ರೆ ನಂಗೆ ಬದುಕಿಲ್ಲ ಅಂತೇಳಿ ಎಲ್ಲ ಸಹಿಸ್ಕೊಂಡು ಹೋಗ್ತಿದ್ಲು. ಇವತ್ತು ಅವಳು ಓದ್ಕೋತಾ ಇದ್ದಾಳೆ, ಅವಳು ದುಡಿತಾಳೆ, ಇಷ್ಟ ಇಲ್ಲದ ಸಂಬಂಧದಲ್ಲಿ ಯಾಕಿರಬೇಕು ಅಂತ ಕೇಳ್ತಿದ್ದಾಳೆ. ಸಮಸ್ಯೆ ಏನಾಗಿದೆ ಗೊತ್ತಾ? ಇಷ್ಟು ದಿನ ಹೆಣ್ಣಿಗೆ ಎಲ್ಲರೂ ಸಂಭಾಳಿಸ್ಕೊಂಡು ಹೋಗು, ಯಾಕಂದ್ರೆ ಮನೆಯಿಂದ ಹೊರಗೆ ಹಾಕಿದ್ರೆ ನಿನಗೆ ಬದುಕಿಲ್ಲ ಅಂತಿದ್ರು. ಈಗ ಮನೆಯನ್ನ ಗಂಡನ್ನು ಸಂಭಾಳಿಸ್ಕೊಂಡು ಹೋಗ್ಬೇಕು, ಅವನು ತ್ಯಾಗಗಳನ್ನ ಮಾಡಬೇಕು. ಹೆಂಡತಿನೂ ಹಣ ಸಂಪಾದಿಸ್ತಾಳಂದ್ಮೇಲೆ ಅವಳು ಗಂಡನ ಹಣದ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಗಂಡ ಹೇಗೆ ತನ್ನ ಹೆಂಡತಿನ ಮನೆಯಲ್ಲೇ ಇರೋ ಹಾಗೆ ಮಾಡ್ತಾನೆ? ಅವನು ಬದಲಾಗಬೇಕು, ಅವನು ಅವಳಿಗೆ ಪ್ರೀತಿ ತೋರಿಸ್ಬೇಕು, ಗೌರವ ತೋರಿಸ್ಬೇಕು. ಆದರೆ ಇಷ್ಟು ವರ್ಷ ಬರೀ ದರ್ಪ ತೋರಿಸಿದ ಗಂಡಸರಿಗೆ ಈಗ ಆಗ್ತಿಲ್ಲ, ಕೈಕಾಲು ನಡುಗ್ತಿದೆ. ಬಹುಶಃ ನಿನ್ನ ಹೆಂಡ್ತಿದ್ದು ಅದೇ ಆಗಿರಬೇಕು ಜಟ್ಟ. ನೀನು ಅಂದ್ಕೋತಿರ್ಬೋದು ನಾನೇನು ಮಾಡಿದೆ, ಊಟ ಹಾಕದೆ ಇರೋಕೆ ಮನೆ ಕೊಟ್ಟೆ. ಅದಲ್ಲ ಜಟ್ಟ, ಒಂದು ಹೆಣ್ಣಿಗೆ ಬೇಕಾಗಿರೋದು ಪ್ರೀತಿಸೋನು, ಸಾಂತ್ವನ ಹೇಳೋನು. ಒಂದು ಮಾತು ನೆನ್ಪಿಟ್ಕೋ ಜಟ್ಟ, ಯಾವುದೇ ಹುಡುಗಿ ಹುಡುಗನ್ನ ಬಿಟ್ಟು ಹೋಗೋದು ಆ ಹುಡುಗ ಆ ಹುಡುಗಿಯ ನಂಬಿಕೆಯನ್ನು ಗೆಲ್ಲೋದ್ರಲ್ಲಿ ಸೋತಾಗ ಮಾತ್ರ. ಈಗ ಹೇಳು ಜಟ್ಟ, ನೀನು ನಿನ್ನ ಹೆಂಡತಿ ಪ್ರೀತಿ ಮತ್ತು ನಂಬಿಕೆ ಗೆಲ್ಲೋ ಅಂಥದ್ದು ಏನು ಮಾಡಿದ್ದೆ?
Subrata was my classmate. Oh, I see. And adella golden period was. ನಿಮಗೆ ಏನು ತೊಂದರೆ ಆಗಲ್ಲ ಬಿಡಿ. ಥ್ಯಾಂಕ್ ಯು ಸರ್. ಇಲ್ಲೆಲ್ಲ ನಮ್ಮವರೇ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಜಟ ಏ ಜಟ, ಸಾಹೇಬ್ರು ಕರಿತಿದ್ರು, ಕೇಳ್ತಿಲ್ಯ, ಹೋಗ. ಸರ್ ಎಂತಾಯ್ತು? ಎಂತಿಲ್ಲ ಸರ್. ಹಾಂ, ಇವರು ರಘುವಂಶಿ ಅಂತ, ಡೆಲ್ಲಿಯಿಂದ ಬಂದಿದ್ದಾರೆ ಪ್ರೊಫೆಸರ್. ಒಂದು ಬುಕ್ ರಿಸರ್ಚ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಇವರಿಗೆ ನಿಮ್ಮ ಮಾದಿ ತಾಯಿ ಗುಡಿ ತೋರಿಸು. ಅವ್ರ ಮಾದಿಗುಡಿ ಬಗ್ಗೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಬೇರೆ ದೇಶದಲ್ಲೆಲ್ಲ ಮಾತಾಡ್ತಾರೆ. ಚೆನ್ನಾಗಿ ನೋಡ್ಕೊ, ನೀನು ಕೂಡ ವರ್ಲ್ಡ್ ಫೇಮಸ್ ಆಗ್ಬೋದು. ಸರ್ ನೀವು ಬೇರೆ. ಶನಿಯವ್ರೆ, ಇವರು ದೆಲ್ಲಿಯಿಂದ ಬಂದಿದ್ರಮ್ರು, ಅಮ್ಮವ್ರ ಬಗ್ಗೆ ತಿಳ್ಕೊಳಕಂತ ಬಂದಿದ್ರು. ನಮಸ್ತೆ, ನನ್ನ ಹೆಸರು ಶಶಿಕಾಂತ್ ರಘುವಂಶಿ ಅಂತ. ಓಯ್ ದಿಲ್ಲಿ ಅಂತ್ರಿ, ಕನ್ನಡ ಲಾಯಕ ಮಾತಾಡ್ತೀರಿ? ಅಲ್ಲ, ದಿಲ್ಲಿಯಲ್ಲಿ ನಾನೀಗ ಇರೋದು, ನಾನು ಮೈಸೂರಲ್ಲಿ ಒಂದು 8 ವರ್ಷ ಇದ್ದೆ, ಹಾಗೆ ಕನ್ನಡ ಇಲ್ಲ. ಓ ಹಂಗೆ, ಹೇಳಿ ಸರ್, ಎಂತ ಕೇಳೋಕಿತ್ತ? ತಾಯಿ ಶಕ್ತಿ ದೇವಿ ಸರ್, ದೂರ ದೂರದಿಂದ ಬರ್ತೀರಿ, ಎಂತಾದ್ರೂ ತಾಯಿ ಪವರ್ ಇತ್ತಲ್ಲ. ಇದು ಒಂದು ಅಂದಾಜು ಎಷ್ಟು ವರ್ಷ ಹಳೇದು? ಹಳಿದು ಅಂದ್ರೆ ತುಂಬಾ ಹಳಿದು. ಇದು ಶಿವ ಇಲ್ಲಿ ತಪಸ್ ಮಾಡಕ್ ಬಂದಾಗ ಆಗಿಂದ ಉಂಟು. ಶಿವ ಅಂದ್ರೆ ದೇವ್ರು. ಹ್ಞೂ ಸರ್. ಅವ್ರ ಹಂಗಲ್ಲ ಕೇಂದಿದ್ದೆ, ಗೊತ್ತಿಲ್ಲ ಸರ್, ರೆಕಾರ್ಡ್ ಎಂತ ಸಹ ಇಲ್ಲ. ತಾಯಿ ನಿಜವಾದ ಹೆಸರೇನು? ಮಾದಿ ಅಂತ. ಇದನ್ನ ಮಾದಿ ತಾಯಿ ಗುಡಿ ಅಂತ್ರೆ, ತಾಯಿ ಶಿವನ ಹೆಂಡತಿ. ಹೆಂಡತಿನ? ಎಷ್ಟ ಬಗ್ಗೆ ತುಂಬೀರ? ಹೆಂಡತಿ ಅಲ್ಲ ಸರ್, ಕತಿ ಅಂತ ಅಂದ್ರೆ ಅಮ್ಮನವ್ರ ನಿಜವಾದ ಗಂಡ, ಈ ಕಾಡಿನ ರಾಜ. ಒಮ್ಮೆ ಶಿವ ಇಲ್ಲಿ ತಪಸ್ ಮಾಡಕ್ ಬಂದಾಗ ಇದೇ ಮರದ ಕೇಳಕ್ಕೂದು ತಪಸ್ ಮಾಡ್ತಿದ್ರೆ, ಆಗ ಅಮ್ಮನವ್ರು ಬಂದು ಶಿವನ್ ನೋಡಿ ಮನಸ್ಸೋತು ಇಲ್ಲೇ ಇದ್ಬಿಟ್ರು. ಗಂಡ ಕರೆದ್ರು ಹೋಗ್ಲಿಲ್ಲ, ಯಾರು ಕರೆದ್ರು ಹೋಗ್ಲಿಲ್ಲ. ಆಮೇಲೆ ಶಿವನಿಗೆ ಅಮ್ಮನವ್ರ ಭಕ್ತಿ ಲಾಯಕ್ಕಾಗಿ ಅವರಿಬ್ರು ಇಲ್ಲೇ ಇದ್ಬಿಟ್ರು. ಅವರಿಬ್ಬರ ಮಧ್ಯೆ ಲವ್ ಎಲ್ಲ ಇತ್ತು. ಶನಿಯವ್ರೆ, ತಾಯಿ ಶಿವನ ಹೆಂಡತಿ ಅಲ್ದ? ಅದಕ್ಕೆ ತಾನೇ ರಾಕ್ಷಸರು ಸಾಯಿಸಕ್ ಬಂದಿದ್ದು. ಆಮೇಲೆ ಇಲ್ಲ ಮರಾಯ, ನೀ ಸುಮ್ನಿರ. ಇಲ್ಲ ಇಲ್ಲ, ಅವ್ರು ಹೇಳ್ತಾ ಇರೋದು ಕರೆಕ್ಟು. ನಾನು ರಿಸರ್ಚ್ ಮಾಡ್ತಾ ಇರೋದೇ ಸಮಾಜದ ಕಟ್ಟಳೆ ಮೀರಿ ದೇವರಾದವರು ಅನ್ನೋ ವಿಷಯದ ಬಗ್ಗೆ. ನನಗಾಗಲೇ ನಿಮ್ಮ ದೇವ್ರ ಬಗ್ಗೆ ಗೊತ್ತಾಗಿದ್ದು. ಅದೆಂತ ಆಯ್ತಂದ್ರೆ, ಶಿವನ್ ಜೊತೆ ಇದ್ಮೇಲೆ ಅಮ್ಮನವ್ರಿಗೆ ಗರ್ಭ ತುಂಬುತ್ತೆ. ಹಾಗೊಂದ್ಸಲ ಶಿವ ಯಾತಕ್ಕೂ ಕಾಡು ಬಿಟ್ಟು ಕೈಲಾಸಕ್ಕೆ ಹೋದಾಗ ಅಮ್ಮನವ್ರು ಮೊದಲನೇ ಗಂಡ ಇದ್ದಲ್ಲ, ಕಾಡಿನ ರಾಜ ಇದ್ದವ, ಅವ ಅಮ್ಮನವ್ರ ಸಾಯಿಸುಕಿ ಅಂತ ಹೇಳಿ ರಾಕ್ಷಸರ ಸೇನೆ ಕಳಿಸ್ದ. ಹಾಗ ನೋಡಿ, ಹೀಗೆ ಅಮ್ಮನವರು ತನ್ನ ತೊಡೆಯ ಕಲಸಿ ತನ್ನೆಲ್ಲ ಮಕ್ಕಳು ಹೊರಗೆ ಹಾಕ್ಬಿಡ್ತಾರೆ. ಅವರೆಲ್ಲರೂ ಶಿವನ ಸಂತಾನ ಆದ್ರಿಂದ ಅವರು ರಾಕ್ಷಸರನ್ನೆಲ್ಲ ಸಾಯಿಸ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಬಂದಂತ ಭಕ್ತರು ತಾಯಿ ಹೊಕ್ಕಳಿಗೆ ರಕ್ತ ಅಂಟಿಸಿ ಹೋಗ್ತಾರೆ. ಅಂದ್ರೆ ನಾವೆಲ್ಲರೂ ಹುಟ್ಟಿದ್ದು ಅಲ್ಲಿಂದಲೇ ಅಂತ ಹೇಳುಕ್ಕೆ. ಹೋಯ್ ಚಣ್ಯರೆ, ಏಂತ ಹೇಳುದು? ಅಂದ್ರೆ ಅಮ್ಮ ಹಾದ್ರಮಣ್ಣ ಮನೆಲ್ಲ ಹೆತ್ತಿದ್ದು ಅಂತ? ಹೇ ಎಂತ ಮಂಡೆ ಸಮಯ ಇತ್ತೇನ ನಿಂದ ಹಂಗೆಲ್ಲ ಮಾತಾಡ್ತರ? ನಂದಲ್ಲ, ನಿಂದು. ಗಂಡನ್ ಬಿಟ್ಟು ಅಮ್ಮ ಎಂತಕ್ ಬರ್ತಲೇ? ಹಲೋ ಹಲೋ ಜಟ್ಟ ಜಟ್ಟ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅದು ಪ್ರೀತಿ, ಅದು ಈಗ ಅಕ್ಕ ಮಹಾದೇವಿ ಕಥೆನೂ ಹೀಗೆ ಇದೆ. ಎಲ್ರು ಹಿಂಗೆ ಸರ್, ಕತಿ ಗೊತ್ತಿರೋದಿಲ್ಲ, ಎಂತದೂ ಇಲ್ಲ. ಇರು ಇರು, ಈಗ ಎರಡು ಹುಣ್ಣಿಮೆ ಪೂಜೆ ನಡೀತಾನೆ. ಮೊದಲನೇ ಹುಣ್ಣಿಮೆ ಅಮ್ಮನವರು ಶಿವ ಸೇರಿದ ದಿವಸ, ಇದನ್ನ ರಂಡಿ ಹುಣ್ಣಿಮೆ ಅಂತೀವಿ. ಇನ್ ಎರಡನೇ ಹುಣ್ಣಿಮೆ ದಿವಸ ಅಮ್ಮನವರು ಮಕ್ಕಳನ್ನ ಹೆತ್ತ ದಿವಸ, ಇದನ್ನ ಚಂಡಿ ಹುಣ್ಣಿಮೆ ಅಂತೀವಿ. ಈಗ ಇಬ್ರು ಸೇರಿದ ರಾತ್ರಿನ ರಂಡಿ ಹುಣ್ಣಿಮೆ ಅಂತ ಎಂತ ಕಂತ್ವಿ? ನಾ ಸುಳ್ಳು ಹೇಳ್ತಿದ್ರೆ ಅಮ್ಮ ಜಟ್ಟ ನಾಯಿ ನಟ್ಟ ಮಗನೆ ನಾಯಿ, ಇವೆಲ್ಲ ಯಾರು ನನಗೆ ಚೆನ್ನಾಗಿ ಗೊತ್ತು. ನಮ್ ದೇವ್ರ ಬಗ್ಗೆ ಇಂತ ಸುಳ್ಳು ಕಥೆಗಳೆಲ್ಲ ಹೇಳಿ ಆ ಪಾರಿ ನಾಯಿಗಳ ಹತ್ರ ಕಾಸಗತ್ರಿ. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಜಟ್ಟ, ನಾನ್ ನಿಮ್ ಮೇಲಧಿಕಾರಿ ಹತ್ರ. ಮೇಲಧಿಕಾರಿ ನಟ್ಟ ಹೇಳಿದ್ದ ತಾನೇ ಕೆಲಸ ಪರ್ಮನೆಂಟ್ ಆಗೋದ ಮುಚ್ಕೊಂಡಿರೋ ಅಂತ. ಅವನಿಗೆ ಎಲ್ಲ ಕಡೆ ಕಾಂಟ್ಯಾಕ್ಟ್ಸ್ ಇದೆ ದಿನಕರ್. ನಾನು ಅವ್ನ ಕಾಲ್ ಬೀಳೋದೊಂದು ಬಾಕಿ, ಅವ್ನ ಪೊಲೀಸರು ಕಂಪ್ಲೇಂಟ್ ಕೊಡೋದೊಂದು ಬಾಕಿ. ಇವನ್ಗಾಗಿ ನಾನೇನು ಕಷ್ಟಪಡಲಿ ದಿನಕರ್? ಇವನಿಗೆ ಅದ್ರ ಮೇಲೆ ಆಸೆ ಇಲ್ಲ ಅಂದ್ರೆ? ಅಲ್ಲ ಸರ್, ಅಮ್ಮನ ಬಗ್ಗೆ ಅವ್ರು ಹಾಗೆಲ್ಲ ಮಾತಾಡೋ ತಪ್ಪಲ್ದ? ಏನೋ ಮಾತಾಡ್ತಿದ್ಯಾ, ಹೆಂಗಾದ್ರು ಸಾಯ್. ಸರ್ 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 ಸರ್, ನೀವು ಬೇಜಾರು ಮಾಡ್ಕೋಬೇಡಿ ಸರ್. ನಾನು ಮೊದಲನೇ ಸತಿ ಆ ದೇವಸ್ಥಾನಕ್ಕೆ ಹೋಗಿ ಆ ಕತೆ ಕೇಳಿದಾಗ ಥ್ರಿಲ್ ಆಗಿದೆ ದಿನಕರ್. ಇವ್ರಿಗೆ ಬಡ್ಕೋತಿದ್ದಾರೆ ವುಮೆನ್ ಎಂಪವರ್ಮೆಂಟು, ಮಣ್ಣು ಮಸಿ ಅಂತ. ಆಗಲೇ ನಮ್ಮ ಜನಪದದಲ್ಲಿ ಮಾದಿ ತಾಯಿ ಅಂತ ಎಷ್ಟೋ ಲಿಬರೇಟೆಡ್ ವುಮೆನ್ಗಳಿದ್ರು. ಮತ್ತೆ ಸಮಸ್ಯೆ ಏನು? ಅವಳು ಯಾರನ್ನ ಇಷ್ಟಪಡ್ತಿರ್ತಾಳೋ ಅವನ ಜೊತೆ ಹೋಗಿರ್ತಾಳೆ, ಆಮೇಲೆ ಆ ರಾಜನ ಜೊತೆ ಹೋರಾಡಿ ಇಡೀ ಕಾಡನ್ನ ಗೆಲ್ತಾಳೆ. ಅಕ್ಕ ಮಹಾದೇವಿ ಕತೆ ಅಂತ, ಮೀರಾಬಾಯಿ ಕತೆ ಅಂತ, ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಅಲ್ಲ ಸರ್, ನಮ್ಮ ಸಂಸ್ಕೃತಿ ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಬೆಸ್ಟ್ ಸಂಸ್ಕೃತಿ ಅಂತಿತ್ತು.
ಯಾರು ಹೇಳಿದ್ದು? ಯಾರು ಹೇಳಿದ್ದು ಬೆಸ್ಟ್ ಸಂಸ್ಕೃತಿ ಅಂತ? ಎಲ್ಲ ಸಂಸ್ಕೃತಿಗಳನ್ನ ಮನುಷ್ಯರ ಹುಟ್ಟಾಕಿದ್ದು. ಮನುಷ್ಯ ಪರ್ಫೆಕ್ಟ್ ಅಲ್ಲ ಅಂದ್ಮೇಲೆ ಅವನು ಹುಟ್ಟಾಕಿರೋ ಸಂಸ್ಕೃತಿ ಹೇಗೋ ಪರ್ಫೆಕ್ಟ್ ಇರುತ್ತೆ? ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೇದನ್ನ ಕಾಪಾಡ್ಕೋಬೇಕು, ಕೆಟ್ಟದನ್ನ ಬಿಡಬೇಕು. ಹೌದು, ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ನ ಕೆಲಸ ಏನಕ್ಕೆ ಪರ್ಮನೆಂಟ್ ಆಗ್ತಿಲ್ಲ ಹೇಳು? ನಿನ್ನ ಕಾಸ್ಟ್ ಯಾವುದು ಅಂತ ಅವ್ರಿಗಿನ್ನೂ ಫೈನಲೈಸ್ ಮಾಡೋಕ್ಕಾಗ್ತಿಲ್ಲ. ನಿಮ್ಮನ್ನು ಕೇಳಿದರೆ, ನೀವು ಕೃಷ್ಣ ಮತ್ತು ಜಾಂಬು ಅಂತ ನಮ್ಮ ಮಗಳ ಮದುವೆ ಆಯಿತು, ನಾವು ಅವ್ರ ಮಕ್ಕಳು ಅಂತೀರ. ಈಗ ಕೃಷ್ಣ ಯಾದವ ಅಥವಾ ಹಾಲು ಮತದವನು, ಜಾಂಬು ಅಂತ ಕಾಡಲ್ಲಿದ್ದ, ಅದಕ್ಕೆ ಎಸ್ ಟಿ. ಜೊತೆಗೆ ನೀವು ಮಾದಿ ತಾಯಿ ಮಕ್ಕಳು ಅಂತ ಬೇರೆ ಹೇಳ್ಕೊಳ್ತೀರ. ಸೊ ನೀವು ಎಸ್ ಸಿನ, ಎಸ್ ಟಿನ, ಓ ಬಿ ಸಿನ ಅಂತ ಅವರು ಫೈನಲೈಸ್ ಮಾಡ್ತಿಲ್ಲ, ನಿನಗವರು ಕೆಲಸ ಕೊಡ್ತಿಲ್ಲ. ಈ ಕಾಡಿನ ಮರಗಳ ಬಗ್ಗೆ ನಿನ್ನಷ್ಟು ಗೊತ್ತಿರೋನು, ಇಲ್ಲಿನ ಪ್ರಾಣಿಗಳ ಬಗ್ಗೆ ನಿನ್ನಷ್ಟು ಗೊತ್ತಿರೋನು ಯಾರೂ ಇಲ್ಲ. ಇಲ್ಲಲ್ಲ, ನಾನು ಹಿಂದೆ ಎರಡು ಪೋಸ್ಟಿಂಗಲ್ಲಿ ಕೆಲಸ ಮಾಡಿದ್ದೆ, ಅಲ್ಲಿ ಕೂಡ ನಿನ್ನಷ್ಟು ತಮ್ಮ ಕಾಡಿನ ಬಗ್ಗೆ ತಿಳ್ಕೊಂಡಿರೋನು ಯಾರೂ ಇಲ್ಲ. ಆದರೆ ನಿನ್ನ ಬುದ್ಧಿಗಿಂತ ನಾಯಿಗಳಿಗೆ ನಿನ್ನ ಜಾತಿ ಮುಖ್ಯ ಆಗಿ ಅವ್ರು ನಿನಗೆ ಕೆಲಸ ಪರ್ಮನೆಂಟ್ ಮಾಡ್ತಿಲ್ಲ. ಇದು ನೀನು ಹೇಳ್ತಿರೋ ಬೆಸ್ಟ್ ಸಂಸ್ಕೃತಿಯ ಪ್ರಾಡಕ್ಟ್? ಯಾವ ವ್ಯವಸ್ಥೆ ನಿನ್ನ ತುಳಿತಿದೆಯೋ ನೀನು ಅದೇ ವ್ಯವಸ್ಥೆನ ಎತ್ತಿ ಹಿಡಿತಿದ್ಯಾ? ಅರ್ಥ ಆಗ್ತಿದ್ಯಾ ಸರ್? ಅದೆಲ್ಲ ಅರ್ಥ ಆಗಲ್ಲ ಅವನಿಗೆ ಸರ್. ಅವನು ಮೊದಲೆಲ್ಲ ಹಾಗಿರಲಿಲ್ಲ, ಅವನು ಹೆಂಡತಿ ಹೋದಾಗಿಂದ ಅದು ಯಾವುದ್ಯಾವುದು ಪುಸ್ತಕ ಓದೋಕೆ ಶುರು ಮಾಡ್ದ, ಅದಾದಮೇಲೆ ಹೀಗೆ ಮಾತಾಡೋಕೆ ಶುರು ಮಾಡಿದಾನೆ ಸರ್. ಸರಿಯಪ್ಪ, ನಿನಗೆ ನಾನು ನಿನ್ನದೇ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀನಿ. ಈಗ ನಿನಗೆ ಶಿವನ್ ಬಗ್ಗೆ ಎಲ್ಲ ಗೊತ್ತು ತಾನೆ? ಶಿವನ ಹೆಂಡತಿ ಯಾರು? ಮಾದಿ ತಾಯಿಯಲ್ಲಪ್ಪ, ಮದುವೆಯಾದ ಹೆಂಡತಿ ಪಾರ್ವತಿ. ಶಿವನ ಮಕ್ಕಳು ಯಾರು? ಷಣ್ಮುಖ ಸ್ವಾಮಿ, ಗಣೇಶ. ಸರಿನಾ, ಈಗ ಸ್ವಲ್ಪ ಯೋಚಿಸು. ಶಿವ ಮಸಣವಾಸಿ, ಆಗಷ್ಟೇ ಸುಟ್ಟಿರುವ ಹೆಣದ ಬೂದಿ ತಗೊಂಡು ಮೈಗೆ ಹಾಕೋತಾನೆ, ಸತ್ತ ಪ್ರಾಣಿ ಚರ್ಮವನ್ನು ಸುತ್ತಕೋತಾನೆ, ಕೂದಲೆಲ್ಲ ಜಿಡ್ಡುಗಟ್ಟಿ ಜಟೆ ಆಗಿರುತ್ತೆ. ಅವನ ಹೆಂಡತಿ ಪಾರ್ವತಿ ಮಹಾಸುಂದರಿ, ಹಿಮಾಲಯ ಮಹಾರಾಜನ ಮಗಳು. ಒಂದು ದಿನ ಕಷ್ಟ ನೋಡಿದವಳಲ್ಲ. ಮೊದಲನೇ ಮಗ ಷಣ್ಮುಖ, ಅವನಿಗೆ ಆರು ಮುಖ. ಎರಡನೇ ಮಗ ಗಣೇಶ, ಅವನಿಗೆ ಮುಖನೇ ಇಲ್ಲ. ಶಿವನ ವಾಹನ ನಂದಿ, ಪಾರ್ವತಿದು ಹುಲಿ, ಗಣೇಶಂದು ಇಲಿ, ಷಣ್ಮುಗಂದು ನವಿಲು. ಶಿವನ್ ಕುತ್ತಿಗೆ ಸುತ್ತ ಹಾವಿದೆ, ಹಾವು ಇಲಿ ತಿನ್ನತ್ತೆ, ಹಾವನ್ನು ನವಿಲು ತಿನ್ನತ್ತೆ, ದನವನ್ನು ಹುಲಿ ತಿನ್ನತ್ತೆ. ಆದರೆ ಅವರೆಲ್ಲ ಅಷ್ಟೆಲ್ಲ ವೈರುಧ್ಯಗಳಿದ್ರು ಒಟ್ಟಿಗೆ ಸಹಬಾಳ್ವೆ ನಡೆಸ್ತಾರೆ. ಅದೇ ನಿಜವಾದ ಧರ್ಮ, ನಿಜವಾದ ಸಂಸ್ಕೃತಿ, ನಿಜವಾದ ಡೆಮೋಕ್ರಸಿ. ಅಲ್ಲಿ ಗಂಡಂಗೋಸ್ಕರ ಹೆಂಡತಿ ಬದಲಾಗಿಲ್ಲ, ಹೆಂಡತಿಗೋಸ್ಕರ ಗಂಡ ಬದಲಾಗಿಲ್ಲ, ಆದರೆ ತಮ್ಮನ್ನು ಬೇರೆಯವ್ರ ಮೇಲೆ ಹೇರಲೂ ಇಲ್ಲ. ಅವ್ರು ಹೇಗಿದ್ದಾರೋ ಹಾಗೆ ಅವ್ರನ್ನೆಲ್ಲ ಒಪ್ಕೊಂಡ್ರು. ನಗ್ತಾ ನಗ್ತಾ ಗೌರವದ ಜೊತೆಗೆ, ಜಟ ನಾವು ಅವತ್ತು ಕಾರವಾರಕ್ಕೆ ಹೋಗಿ ಚಿರತೆ ಚರ್ಮ ಹಿಡಿದಿದ್ವಲ್ದ, ಅದಾದಮೇಲೆ ಸಂಕ್ರ ನಮ್ಮ ಸಾಹೇಬ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಹೇಳಿ ಮಿನಿಸ್ಟರ್ ಹತ್ರ ಎಲ್ಲ ಇನ್ಫ್ಲುಯೆನ್ಸ್ ಮಾಡಿಸ್ದ. ಕಮಿಷನರ್ ಹೇಳಿದ್ರು ನಿಮ್ಮನ್ನು ಪ್ರಮೋಟ್ ಮಾಡ್ತೀವಿ ಅಂತ, ಆದರೆ ನಮ್ಮ ಸಾಹೇಬ್ರು ಹೇಳಿದ್ರು ಮೊದಲು ನಿನ್ನನ್ನು ಪರ್ಮನೆಂಟ್ ಮಾಡಿ ಅಂತ. ಒಂದೇ ರಿಕ್ವೆಸ್ಟ್ ಓಕೆ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು. ಯಾವುದಾದ್ರೂ ಒಂದೋ ನಿಮ್ಮನ್ನು ಪ್ರಮೋಟ್ ಮಾಡ್ಬೋದು, ಇಲ್ಲ ಇವನನ್ನು ಪರ್ಮನೆಂಟ್ ಮಾಡ್ಬೋದು. ಅದಕ್ಕೆ ನಮ್ಮ ಸಾಹೇಬ್ರು ಹೇಳಿದರು ಇವನನ್ನೇ ಪರ್ಮನೆಂಟ್ ಮಾಡಿ ಅಂತ. ಸಾಹೇಬ್ರನ್ನ ಪ್ರಮೋಟ್ ಮಾಡಿದ್ದಿದ್ರೆ ಅವ್ರು ಇಲ್ಲೇ ಕಾರವಾರದಲ್ಲೇ ಇರ್ತಿದ್ರು, ಅವ್ರನ್ನ ಯಾರೂ ಟ್ರಾನ್ಸ್ಫರ್ ಮಾಡೋಕ್ಕಾಯ್ತಿರ್ಲಿಲ್ಲ, ಆಗಲೂ ಈ ಕಾರ್ಡ್ ಅವ್ರ ಅಂಡರಲ್ಲೇ ಇರ್ತಿತ್ತು. ಆದರೆ ಅವರು ನಿನ್ನನ್ನೇ ಪರ್ಮನೆಂಟ್ ಮಾಡೋಕ್ಕಂದ್ರು. ಈಗ ನಿನ್ನ ಕೆಲಸ ಪರ್ಮನೆಂಟ್ ಆಗಲಿಲ್ಲ ಅಂದರೆ ಇನ್ಯಾವತ್ತೂ ನಿನ್ನ ಕೆಲಸ ಪರ್ಮನೆಂಟ್ ಆಯ್ತಿರ್ಲಿಲ್ಲ, ಹಾಗಾಗಿ ರಿಸ್ಕ್ ತೊಗೊಂಡ್ರು. ನೀನು ನೋಡಿದ್ರೆ ಅವ್ರ ಹೆಸರು ಹಾಳಾಗುವಂಗೆಲ್ಲ ನಡ್ಕತಿ ಮಾರೆ, ಇದು ಲೈಕ್ ಆತ್ತ? ಬರೀ ರಿಜಿಸ್ಟರ್ ಮಾರ್ಕ್ ಮಾಡ್ತಿರೋದು ಅಷ್ಟೇ ಅಲ್ಲಪ್ಪ, ಮೂರ್ತಿ ಏನಾದರೂ ಕಳವಾದ್ರೆ. ಸರಿ ಹೊರಡಪ್ಪ. ಸರ್ ಇವಂತಕ್ಕೆ ಹಿಂಗೆ ಮಾಡಿದ್ರಿ? ಪ್ರಮೋಷನ್ ವಿಷಯ ಹೇಳಿದೆ ಸರ್. ಓ, ಏನು ಮಾಡೋದಪ್ಪ, ನಾನು ಅಂಬೇಡ್ಕರೇ ದೇವರು, ಕಾನ್ಸ್ಟಿಟ್ಯೂಷನ್ನೇ ಧರ್ಮಗ್ರಂಥ ಅಂತ ನಂಬಿರೋನು. ನನ್ನ ಸಂಸ್ಕೃತಿ ಪ್ರತಿಯೊಬ್ಬರಿಗೂ
ಗೌರವದಿಂದ ಬದುಕುವ ಅವಕಾಶ ಸಿಗಬೇಕು ಅಂತ ಹೇಳುತ್ತೆ ಪ್ರತಿಯೊಬ್ಬರಿಗೂ. ಈಗ ಹೋಗಿ ಶಶಿಕಾಂತ್ ಗೆಸ್ಟ್ ಹೌಸಲ್ಲಿ ಇರ್ತಾರೆ, ಹೋಗಿ ಅವ್ರ ಹತ್ರ ಸಾರಿ ಕೇಳು. ಹಾರದ ಒಂದು ಹಳೆಯ ಗಾಯ ನೆನಪಿನ ಶಿಲುಬೆ ಹೊರೆಸಿದೆ, ಕೂರುವ ಪ್ರಾಸ ಪದವೆ ಮಾಯ ಜೀವದ ಲಯವ ಕೆಡಿಸಿದೆ. ನೋವಿಲ್ಲದ ಗೆಲುವಲ್ಲಿದೆ, ಸಾವಿಲ್ಲದ ಮನೆ. ಊಟ ಮಾಡಲ್ವ? ನಿನಗೆ ನಿನ್ನ ಮನೆಯವರೆಲ್ಲ ಹುಡುಕ್ತಿರ್ತಾರಂತ ಭಯ ಇಲ್ಲ? ಆ ಭಯ ನಿಂಗಿರ್ಬೇಕು ತಾನೆ, ನನಗೆ ನನ್ನ ಮನೆಯವರು ಹುಡುಕ್ತಿರ್ತಾರೆ ಅಂತ. ಆದರೆ ನೀನಷ್ಟೊಂದೆಲ್ಲ ಎಲ್ಲಿ ಯೋಚಿಸ್ತೀಯ? ಯು ಜಸ್ಟ್ ಅ ಪ್ಯಾಟ್ಸಿ. ಅಂದರೆ ದೊಡ್ಡವ್ರು ನಿಂಗೆ ಹೇಳ್ತಾಳೆ ಏನು ಮಾಡಬೇಕು ಅಂತ, ನೀನು ಮಾಡ್ತೀಯ. ಅವರು ನಿನ್ನಂಥವ್ನ ಮುಂದಿಟ್ಕೊಂಡು ಲಾಭ ಮಾಡ್ಕೋತಾರೆ. ನೀನು ಪಬ್ಬಿಗೆ ನುಗ್ತೀಯ, ಕುಡಿಯ ಹೆಣ್ಮಕ್ಳಿಗೆ ಹೊಡಿತೀಯ, ಜೈಲಿಗೆ ಹೋಗ್ತೀಯ, ಸಂಸ್ಕೃತಿಗೋಸ್ಕರ ಸಾಹಿತ್ಯ. ಆದರೆ ಹೆಸರು ಬರೋದು ನೀನು ಯಜಮಾನಂಗೆ. ಟಿ ವಿಯಲ್ಲಿ ಕಾಣಿಸ್ಕೊಳ್ಳೋದು ಅವನೇ, ಎಲೆಕ್ಷನಿಗೆ ನಿಲ್ಲೋದು ಅವನೇ, ಎಲ್ಲರೂ ಜೈ ಜೈ ಹೇಳೋದು ಅವನಿಗೆ. ನೀನು ಈ ಗಾಡಿಗಳ ಹಿಂದೆ ಅಟ್ಟಿಸ್ಕೊಂಡು ಜೋರಾಗೋಡೋ ನಾಯಿಗಳ ಥರ. ಒಂದು ವೇಳೆ ಆ ಗಾಡಿ ಸಿಕ್ಕಿದ್ರು ಏನು ಮಾಡಬೇಕು ಅಂತ ಗೊತ್ತಾಗದೆ ಮುಖ ಮುಖ ನೋಡ್ತೀರ. ಈಗ ನನ್ನನ್ನು ಕಟ್ ಹಾಕಿದ್ಯಾ ನೋಡು ಹಾಗೆ. ಈಗ ನನ್ನನ್ನೇನು ಮಾಡ್ಬೇಕಂತಿದ್ಯಾ? ಗೊತ್ತಿಲ್ಲ. ಈಗ ನೀನು ಹೊರಗೆ ಬಿಟ್ರೆ ನನ್ನ ಕೆಲಸ ಹೋತ್. ನೀನ ಗಾಡಿಗಳ ಹಿಂದೋಡೋ ನಾಯಿನೇ ಬಿಡು. ಅಲ್ಲಿಗೆ ನೀನು ಅಲ್ಲೇ ಇರ್ತೀಯ, ನಾನು ಇಲ್ಲೇ ಇರ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಉಸಿರೆತ್ತಿದ್ರೆ ಕೊಂದಾಕ್ಬಿಡ್ತೀನಿ. ಅಲ್ವಾ ಸರ್, ನೀವು ಒಂದ್ಸಲ ಪರ್ಮಿಷನ್ ಕೊಡಿಸ್ಬಿಡಿ, ನಿಮ್ಗೆ ಈ ಕಾಡಲ್ಲಿ ಯಾವ ಮರ ಬೇಕೋ ಅದನ್ನ. ಹೇ ಶಂಕರ, ಏನ್ ತಮಾಷೆ ಮಾಡ್ತಿದೀಯ? ಹೇಳಿದ್ದೆ ತಾನೆ ನಿಮ್ಗೆ ಮತ್ತಿಲ್ಲ ಬರಬಾರ್ದು ಅಂತ. ಅಲ್ಲ ಭೀಮ್ ಕುಮಾರ್ ಸಾಹೇಬ್ರೆ, ನೀವು ಇಷ್ಟು. ಹೇ ಶಂಕರ, ಬಾಯಿ ಮುಚ್ಕೊಂಡಿರೋ ಮಗನೇ, ನಿನ್ನ ವಿರುದ್ಧ ಸಾಕ್ಷಿಗಳನ್ನು ಒಟ್ಟು ಮಾಡ್ತಿದ್ದೀನಿ. ಇನ್ನು ಒಂದು ವಾರದಲ್ಲಿ ನಿನ್ನ ಅಂಗಡಿ ಮುಚ್ಚಿ ನಿನ್ನನ್ನು ಜೈಲಿಗೆ ನಾನು ಕಳಿಸಿಲ್ಲ, ನಾನು ಬಳೆ ತೊಡ್ಕೊಂಡು ಬಸ್ಸಲ್ಲಿ ಭಿಕ್ಷೆ ಬಿಡ್ತೀನಿ. ಅಯ್ಯೋ ಸರ್, ನೀವೆಂತ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಏನೋ ದೊಡ್ಡವ್ರು ಕೇಳ್ತಾರೆ. ಲುಕ್ ಮಿಸ್ಟರ್,
My name is Prakash Saimira. I don't like the way you talk. And I don't like the way you live. ನಿಮ್ಮ ಲಾಭಕ್ಕೋಸ್ಕರ ಕಾಡುಗಳನ್ನೆಲ್ಲ ನಾಶ ಮಾಡಿ ಅಲ್ಲಿರೋ ಕಾಡು ಜನರನ್ನು ಒಕ್ಕಲೆಪ್ಸಿ ಹೆಣಗಳ ಮೇಲೆ ಊಟ ಮಾಡೋ ನಿಮ್ಮಂಥವ್ರ ಇಷ್ಟಕ್ಕೆ ತಕ್ಕಂಥ ಕುಣಿಯೋ ಆಸೆ ನನಗಿಲ್ಲ. ಜಾಸ್ತಿ ಮಾತಾಡಿದ್ರೆ ನಿನ್ನ ಕೆಲಸದಿಂದ ತಗ್ಸಾಕ್ಬಿಡ್ತೀನಿ. ಹೌದಾ? ಹಾಗಾದರೆ ಯಾಕೆ ಮಾಡ್ತಿಲ್ಲ? ಪ್ಲೀಸ್ ಟ್ರೈ, ನಾನು ಇಲ್ಲೇ ಇದ್ದೀನಿ. ನೀವು ಯಾರು ಕಾಡಿಗೆ ಹೋಗಿ ಅದನ್ನು ಸರ್ವೆ ಮಾಡೋದಾಗಲಿ ಅಳತೆ ಮಾಡೋದಾಗ್ಲಿ ಮಾಡಿದ್ರೆ ನಾನು ಸುಮ್ಮನಿರೋದಿಲ್ಲ. ನಮಗೆ ಎಮ್ ಎಲ್ ಎವರೇ ಕಳಿಸಿದ್ದು. ರೀ, ಅವ್ರಿಗೆ ಮೊದಲು ರಿಟರ್ನ್ ಅಲ್ಲಿ ಕೊಡ್ಲಿಕ್ಕೆ ಹೇಳ್ರಿ. ಸರ್, ಮಿನಿಸ್ಟ್ರು ಮಾತಾಡ್ಬೇಕಂತೆ. ನಾನು ರೀ ಎಮ್ ಎಲ್ ಎ ಮಾತಾಡ್ತಾ ಇರೋದು. ಹೇಳಿ ಸರ್. ಅವ್ರಿಗೆ ಕಾರ್ಡ್ ಒಳಗಡೆ ಹೋಗಿ ಸರ್ವೆ ಮಾಡಕ್ ಬಿಡಿ. ಸರ್, ರಿಟರ್ನ್ ಪರ್ಮಿಷನ್ ಕೊಡಬೇಕು, ಆದರೆ ನೀವು ಕೊಡಲ್ಲ. ಯಾಕಂದ್ರೆ ನಾಳೆ ಮೀಡಿಯಾದವ್ರ ಪ್ರಶ್ನೆ ಗಿಶ್ನೆ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇರಲ್ಲ. ರೀ, ನಾನು ಹೇಳ್ತಿದ್ದೀನಲ್ರಿ. ಸರ್, ಈಗ ಹೇಳ್ತೀರಾ, ಆಮೇಲೆ ನಾನು ಹೇಳೇ ಇಲ್ಲ ಅಂತೀರಾ? ಏನ್ರಿ ಮಾತಾಡ್ತಾ ಇದ್ದೀರಾ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಸರ್, ನೀವು ನನ್ನನ್ನು ಮುಳುಗಿಸಬೇಕು ಅಂತಿದ್ದೀರಾ. ನಿಮ್ಮನ್ನು ನಂಬೋದು ನದಿ ದಾಟೋದಕ್ಕೆ ಮೊಸಳೆಯ ಬೆನ್ನು ಹತ್ತೋದು ಎರಡೂ ಒಂದೇ. ನನ್ನ ಮಗನ ಏನು ಮಾಡ್ತೀನಿ ನೋಡು. ದಿನಕರ್ ಸರ್, ತಗೊಳ್ರಿ. ಲೇ ಶಂಕರ, ಮಗನೇ ನಿನಗೆ ಉಂಟಿರು. ಸರ್, ಫೋನ್ ಅವ್ರಿಗೆ ಕೊಟ್ರಿ. ಯಾವ ಫೋನ್? ಅದೇ ಸರ್, ನನ್ನ ಫೋನು. ಯಾವ ಫೋನ್ ರೀ? ಅದೇ ಫೋನ್ ಸರ್. ಗೇಟ್ ಹತ್ತಿರನೇ ಬೋರ್ಡ್ ಹಾಕಿಲ್ಲ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ನಾವೇನು ಮಾಡೋಕ್ಕಾಗಲ್ಲ. ಹೋಗ್ರೆ. ಅಲ್ಲ ಇವ್ರೆ, ಇದು ಬರೀ ಶೋಗಷ್ಟೇನಾ ಅಥವಾ ವಿಧಾನಸೌಧದಲ್ಲಿ ನೋಡೋ ವಿಡಿಯೋ ಏನಾದರೂ ಇದೆಯಾ? ದಿನಕರ್ ಕೊಟ್ಬಿಡಿ ಸರ್. ಕೊಡ್ರಿ. ಎಂತದ, ಇಡೀ ರಾತ್ರಿ ಬಂದು ಮಾತಾಡ್ಬೇಕು ಕಾಣಿದ್ರಿ. ನಾನು ನೀವು ಚೆನ್ನಾಗಿ ಜಪ್ತ್ರಿ ಅಂತೆಲ್ಲ ಅನ್ಕೊಂಡಿದ್ದೆ. ಆ ಹೆಣ್ಣು ಯಾರು? ಹೋಯ್, ಎಂತ ಸಹ ಹೇಳಿ ಮಾರಾಯ್ರೆ, ಹಂಗೆಲ್ಲ ಕಾಣಬೇಡಿಯ. ಬೇಕಾದ್ರೆ ಕಡ್ಕೆ ತಗೊಂಡು ಸಮ ಜಪ್ಪಿ, ನಾನು ಮರ್ಕೋದಿಲ್ಲ. ಎಂತಕ್ಕೆ ಬಿಟ್ಟು ಹೋಯ್ತೆ, ಎಂತಕ್ಕೆ ವಾಪಸ್ ಬಂದೆ? ನೀವು ಹೊಡೆದಿದ್ರೆ ಸಮ ಇರ್ತಿತ್ತು. ನಾ ಎಂತ ಹೇಳಿ, ಅಪ್ಪ ಮದಿ ಮಾಡಿಸ್ದಾಗ ನಂಗೆ ಎಂತ ಸಹ ಅರ್ಥ ಆಗಿರಲಿಲ್ಲ. ಅಪ್ಪಯ್ಯ ಮದಿ ಆಗು ಅಂದ, ಅದೇ ನಮ್ಮ ಹಳಿ ಮನೇಲಿ ತುಂಬ ಜನರು ಇರ್ತಿದ್ರು, ನಿಮಗೆ ಗೊತ್ತಲ್ದ? ಒಬ್ರಿಗೊಂತೂ ಜಾಸ್ತಿ ಆದರೆ ಇನ್ನೊಬ್ರಿಗೆ ಎಡ್ದದ್ದು ಕಮ್ಮಿ ಆಯ್ತಿತ್ತು. ಈ ಮನೇಲಿ ಅತ್ತಿ ಮಾವ ಯಾರು ಸಹ ಇಲ್ಲ. ನಿಮ್ಮ ಕೆಲಸ ಇವತ್ತು ನಾಳೆ ಪರ್ಮನೆಂಟ್ ಆತಂತ ಇಲ್ಲಿಗೆ ಮದಿ ಮಾಡಿಸಿದ್ರು. ನೀ ಮರ್ಯಾರೆ, ಬೆಳಗ್ಗೆ ಹೋಯ್ತಿದ್ರಿ, ರಾತ್ರಿ ಬರ್ತಿದ್ರಿ, ಕೆಲಸಲ ಆಫೀಸಲ್ಲೇ ಮಲಗ್ತಿದ್ರಿ. ನಮ್ಮ ಹಳಿ ಮನೇಲಿ ತುಂಬ ಜನರು ಇರ್ತಿದ್ರು, ಇಲ್ಲಿ ಯಾರು ಸಹ ಇಲ್ಲ. ನೀವು ಸಹ ರಾತ್ರಿ ಬಂದವರು, ಎಂತ ಮಾತಿಲ್ಲ ಕತೆ ಇಲ್ಲ, ನಂಗೆ ಉಸಿರು ಕಟ್ಟಿದಂಗೆ ಆಗ್ತಿತ್ತು. ಅಪ್ಪ ಹಿಂಗೆ ಹೇಳ್ದೆ, ಜಟ್ಟೆ ಹೊಡಿತನ ಅಂತ ಕೇಳ್ರು, ಇಲ್ಲ ಅಂದೆ. ನಿಂಗೆ ತಿಂದಿದ್ದು ಹೆಚ್ಚಾಯ್ತು, ಕೂಕು ಸುಮ್ಮನೆ ಅಂದರು. ದಿನ ಹಾವು ಚೇಳು ಆನೆ ಚಿರತೆ ಇವೇ ಕಾಂಬುಗೆ ಸಿಕ್ತಿತ್ತು. ಆಗ ಅವ್ರು ಬಂದರು, ರಾಜೇಶ್. ನೀವೆಂತಕ್ಕವ್ರು ನಮ್ಮಲ್ಲಿ ಇರೋಕ್ಬಿಟ್ರಿ?
ನಂಗೆ ಅವ್ರು ಬೆಂಗಳೂರು ಬಗ್ಗೆ ಎಲ್ಲ ಹೇಳ್ತಿದ್ರು. ನಂಗೆ ಈ ಕಾಡಿಂದ ಹೊರಡ್ ಹೋದ್ರೆ ಸಾಕಿತ್ತು. ಒಂದ್ಸತಿ ಕೂಡ ನಾನು ತಪ್ಪು ಮಾಡ್ತಿದ್ದೆ ಅಂತ ನಂಗೆ ಅನಿಸಿಲ್ಲ. ಹೊಂಟೆ ಅಲ್ಲಿ ಹೋದ್ರದ್ದು ಇನ್ನೂ ದೊಡ್ಡ ಕಾಡು ಮಾರ್ಯಾರೆ ಮರಿಲ್ಲ ಅಷ್ಟೆ. ಸುತ್ತ ಜನರಿರ್ತಿದ್ರು ಆದರೆ ಯಾರು ಸಹ ಮಾತಾಡ್ತಿರ್ಲಿಲ್ಲ. ಅವ ನಂಗೊಂದು ಫ್ಲ್ಯಾಟ್ ಅಂತ ಹೇಳ್ತರು ಅಲ್ಲಿರ್ಸಿದ್ದ. ಅವ್ರ ಅಬ್ಬೆ ಅಪ್ಪಂಗೆ ಗೊತ್ತಾಗೋಕ್ಕಾಗ ಕಾಡು ಹುಡುಗಿ ಅಂತ ಗೊತ್ತಾದರೆ ಚೊರೆ ಮಾಡ್ತರು ನಾನು ನಿಧಾನವಾಗಿ ಹೇಳ್ತೆ ಅಂತ. 3 ವರ್ಷ ಯಾರಿಗೂ ತೋರಿಸಿರ್ಲಿಲ್ಲ. ಮನೆಯಿಂದ ಹೊರಗೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಟಿವಿ ಹಾಕ್ತಿದ್ರು ಎಂತಾದ್ರೂ ಕೇಳ್ರೆ. ನಿಮ್ಮ ಕಾಡಲ್ಲಿ ಇಷ್ಟೆಲ್ಲ ಸವಲತ್ತಿತ್ತ ಅಂತ ಕೇಳ್ತಿದ್ರು. ನಮಗ್ ಮಗು ಆಗೋದಿತ್ತು. 3 ತಿಂಗಳು ಮೇಲಾಗಿತ್ತು. ಮಕ್ಕಳಾದ್ರೆ ಎಲ್ಲ ಸರಿಯಾತಂತ ಯೋಚಿಸಿದ್ದೆ. ತೆಗೆಸ್ಬಿಟ್ರು. ಬೇರೆಯವ್ರಿಗೆ ಗೊತ್ತಾದ್ರೆ ಕಷ್ಟ ಅಂತ. ಆಮೇಲೆ ಅವ್ರ ಮನೆಯವ್ರು ಎಲ್ಲ ಬಂದರು, ಹೊಡೆದು ಮನೆಯಿಂದ ಹೊರಗೆ ಹಾಕಿದ್ರು. ಅವ್ರ ಅಬ್ಬೆ ಅಪ್ಪ ಬೇರೆಯವರು ಇದ್ರು, ಯಾರು ಸಹ ತಡಕ್ಕೆ ಬರಲಿಲ್ಲ. 10 ಜನರ ಮುಂದೆ ಮರದಿ ಹೋದ್ರೆ ಎಂತ ಆತಂತ ಆಗ ಗೊತ್ತಾಯ್ತು. ನಿಮ್ಗೆ ಹಿಂಗೆ ಮಾಡಿದ್ದಕ್ಕೆ ನಂಗೆ ಹಿಂಗೆ ಆಗೋಕೆ ಬೇಕಂತ ಎಣಿಸಿ ಇಲ್ಲಿಗೆ ಬಂದೆ. ನಾನು ಇಲ್ಲಿಂದ ಓಡ್ ಹೋಗ್ಬತ್ತಿಗೆ ಎಷ್ಟು ಖಾಲಿ ಇದ್ನೋ ಈಗಲೂ ಅಷ್ಟೇ ಖಾಲಿ ಇದ್ದೀನಿ. ನಂಗೆ ಎಂತ ಸಹ ಹೊಳಿತಿಲ್ಲಿಯೇ. ನೀವೇನಾದರೂ ಹೇಳಿ ಮಾರಾರೆ. ಸಾಹೇಬರು ಕರೀತ್ರಿ. ಇವಳು ನಿನ್ನ ಜೊತೆ 2 ವರ್ಷ ಇದ್ಲು, ಮಕ್ಕಳಾಗಲಿಲ್ಲ. ಅವನು ಸಿಟಿ ಅವನು, ಅವನಿಗೆ ಕಾಂಟ್ರಸೆಪ್ಟಿವ್ಸ್, ನೀರು, ಕಾಪರ್ ಟೀ ಎಲ್ಲ ಗೊತ್ತು. ಆದರೂ ಇವಳು ಪ್ರೆಗ್ನೆಂಟ್ ಆಗಿ ಅಬಾರ್ಷನ್ ಮಾಡಿಸ್ಕೋತಾಳೆ. ನಾನು ಹೀಗೆ ಬಟ್ಟೆ ಹಾಕೊಳ್ಳದೆ ನಿನ್ನ ಎದುರು ಇಷ್ಟು ದಿವಸ ಇದ್ದೀನಿ, ನೀನೇನು ಮಾಡಿಲ್ಲ. ಇವಳು ನಿಜವಾಗ್ಲೂ ನೀನು ಬಿಟ್ಟು ಹೋಗಿದ್ದು ಈ ಕಾಡಲ್ಲಿ ಒಂಟಿಯಾಗಿರೋಕ್ಕಾಗಲ್ಲ ಅಂತನಾ? ಅಥವಾ ಒಂಟಿಯಾಗಿ ಸಿಕ್ಕಿದ್ರು ನಿನ್ನ ಕೈಯಲ್ಲೇನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತನಾ? ಬೆಳ್ಳಿ, ಅವಳ ಜೊತೆಗೆ ಮಾತಾಡೋಕ್ಕಾಗ. ಒಂದು ನಿಮಿಷ, ನಿನ್ನನ್ನ ಅವಳ ಜೊತೆ ಬಿಟ್ಟು ಹೋಗ್ತಿದ್ಯಾ? ಗ್ರೇಟ್. ಈಗ ಅವಳು ನನ್ನನ್ನು ಇಲ್ಲಿಂದ ಓಡ್ ಹೋಗ್ಲಿಕ್ಕೆ ಸಹಾಯ ಮಾಡಿದ್ರೆ ಅವಳಿಗಂತೂ ನಾನು ಇಲ್ಲಿರೋದು ಇಷ್ಟ ಇಲ್ಲ. ನೋಡ್ ನೋಡ್ ಹೇಗೆ ನೋಡ್ತಾಳೆ ಅಂತ ನಿನಗನ್ಸುತ್ತಾ? ಅವಳು ನಂಗೆ ಓಡ್ ಹೋಗ್ಲಿಕ್ಕೆ ಸಹಾಯ ಮಾಡಲ್ಲ ಅಂತ ಅದಕ್ಕೆ ಹೇಳಿದ್ದೆ ಅವಳ ಜೊತೆಗೆ ಮಾತಾಡೋಕ್ಕಾಗಂತ. ಕಮ್ ಆನ್ ಜಟ್ಟ, ನಾನು ಇಲ್ಲಿಂದ ಓಡೋದ್ರು ಎಲ್ಲಿ ಓಡೋಗ್ತೀನಿ? ನೀನೇ ಹೇಳಿದ್ಯಲ್ಲ ನಿಂಗೆ ಈ ಕಾಡಲ್ದಾರಿ ಅಂತ ಸಗ್ನಿ ಗೊತ್ತಾತ ಅಂತ.
ಆದ್ರೆ ಇವಳು ಈ ಹಿಂದೆ ಇಲ್ಲಿಂದ ಓಡೋಗಿದ್ದಾಳೆ. ನಮ್ಮಿಬ್ರನ್ನ ಒಟ್ಟಿಗೆ ಬಿಟ್ಟೋಗ್ತೀಯ ಜಟ್ಟ? ರಿಯಲಿ? ಇವಳಿಗೆಂತ ದೆವ್ವ ಮಿಟ್ಕೊಂಡಿತ್ತ? ಅವಳ ಜೊತೆ ಮಾತಾಡ್ಬೇಡ ಅಷ್ಟೇ. ನಿನ್ನನ್ನ ಅವಳ ಜೊತೆ ಬಿಟ್ಟೋಗ್ತಿದ್ಯಾ? ಈಗ ಅವಳು ನನ್ನನ್ನು ಇಲ್ಲಿಂದ ಓಡ್ ಹೋಗ್ಲಿಕ್ಕೆ ಸಹಾಯ ಮಾಡಿದ್ರೆ ಅವಳಿಗಂತೂ ನಾನು ಇಲ್ಲಿರೋದು ಇಷ್ಟ ಇಲ್ಲ. What a web we weave when we decide to deceive. ಎಂತ ಮಾಡ್ತ್ರೆ? ಅಲ್ಲ ಅವಳ ಮಾತು ಕೇಳ್ಬಿಡಿ ಕೇಳ್ಬಿಡಿ ಅಂತಂದು ನೀವೇ ಮಂಡಿ ತುಂಬ ಅವಳು ಮಾತು ತುಂಬಿಸ್ಕೊಂಡ್ಬಿಟ್ರೆ ನಾ ಬರ್ತೆ. ಅವಳ ಹತ್ರ ಮಾತಾಡೋಕಾಗ. ಇನ್ನಿಷ್ಟು ಬೆಳ್ಳಗಿರೋದಕ್ಕೆ ನಿಂಗೆ ಬೆಳ್ಳಿ ಅಂತ ಹೆಸರಿಟ್ರಾ? ಎಲ್ಲ ನನ್ನ ಕರ್ಮ. ಅವರು ಎಂತ ಮಾಡ್ತರು ಗಣಜೀವ ಬೇಕಂತಲ್ಲ ಮೈಗೆ. ನಾ ಬೇರೆ ಬಿಟ್ಟು ಹೋಯಿದ್ದೆ, ಎತ್ತಾಕೊ ಬಂದಿದ್ರು ಆಸೆ ತೀರ್ಸ್ಕೊಳಕ್. ಹೇಗಳಿಂದಿದ್ದಿ? ಎಷ್ಟು ದಿನ ಅಂತನಾ ಗೊತ್ತಿಲ್ಲ, ತಿಂಗಳ ಮೇಲೆ ಆಯ್ತು ಅನ್ಸುತ್ತೆ. ಹೇಗಳಿಂದ ಮಾಡ್ತಿದ್ರಿ? ಏನ್ ಮಾಡ್ತಿದ್ವಿ? ಏನ್ ನಾಚ್ಕಿಲ್ಲ ಎಂತಿಲ್ಲ. ಓ, ಗಂಡನ್ ಬಿಟ್ಟು ಬೇರೊಂದ್ ಜೊತೆ ಓಡೋದವಳು ನೀನು, ನನಗೆ ನಾಚಿಕೆ ಇಲ್ಲ ಅಲ್ಲ. ಓಯ್, ಅಂಥದ್ದೇನೂ ಇಲ್ಲ. ಅಂದ್ರೆ ನಿನ್ ಗಂಡ ನನ್ನನ್ನ ಆಸೆ ತೀರ್ಸ್ಕೊಳಕ್ಕೆ ಅಂತ ಕರ್ಕೊಂಡು ಬಂದಿಲ್ಲ. ಮತ್ತೆ ಅದು ಬೇರೆದೆ ಕಥೆ, ಅವನಿಗೆ ಕೇಳು. ಆದ್ರೆ ಅದೇನು ನಡೆದಿಲ್ಲ. ನನ್ನ ಬಟ್ಟೆ ಹರಿದಾಕಿ ಸೀರೆ ಉಟ್ಕೊಳ್ಳೋ ಕೊಟ್ಟ, ನಾನು ಹಾಕ್ಕೊಳ್ಳಲ್ಲ ಅಂತಂದೆ, ಅದಕ್ಕೆ ಹೀಗಿದ್ದೀನಿ. ಏ ಗಳಿ ಕರೆದಾಕಿದ್ರು? ಬಂದ ಮೊದಲನೇ ದಿವಸಕ್ಕೆ ಹರಿದಾಕ್ದ. ಆಗಳಿ ನಿಂಗೆ ಇದೆಯಾ? ಮತ್ತೆಂತ ಸಹ ಆಯ್ಲಿಲ್ಯಾ? ಏನ್ ಹೆಂಗಸ್ರಲ್ಲ ನೀವು, ಕಂಡ ಹೊಡಿಲಿ ಬಡಿಲಿ, ಬೇರೆಯವಳ ಜೊತೆ ಮಲಗದೇ ಇದ್ರೆ ಸಾಕು. ನಿಮ್ಗಳಿಗೆ ಕಳ್ಕೊಳ್ಳೋ ದುಃಖ, ಪಡ್ಕೊಳ್ಳೋ ಸುಖ ಎರಡು ಎಂತ ಗೊತ್ತಾ ಹೇಳು. ಸೊ ನಾನು ವಾಪಸ್ ಬರೋಷ್ಟರಲ್ಲಿ. ಜೈ ಹಿಂದ್ ಸರ್. ಜೈ ಹಿಂದ್ ಜಟ್ಟ. ಇವ್ರು ಯಾರು ಅಂತ ಗೊತ್ತಾ? ಗೊತ್ತು ಸರ್, ರಾಜೇಶ್ ಅಂತ. 3 ವರ್ಷದ ಹಿಂದೆ ಟ್ರೆಕ್ಕಿಂಗ್ಗೆ ಅಂತ ನಮ್ಮ ಕಾಡಿಗೆ ಬಂದಿದ್ರೆ ನನ್ನ ಹೆಂಡತಿನ ಓಡಿಸ್ಕೊಂಡು ಹೋಯ್ತರೆ. ಇವ್ರು ಹೇಳೋ ಪ್ರಕಾರ ಬೆಳ್ಳಿ ಇವ್ರ ಜೊತೆ ಈಗಿಲ್ಲ, ಅದಕ್ಕೆ ಮನೆಗೇನಾದರೂ. ರಾತ್ರಿ ಮನೆಗೆ ವಾಪಸ್ ಬಂದಿಲ್ಲ ಸರ್. ಓ ಗಾಡ್ ಸರ್, ಪ್ಲೀಸ್ ನೀವು. ವೆಯ್ಟ್ ವೆಯ್ಟ್ ಮಿಸ್ಟರ್ ಜಟ, ನಿನಗೆ ನನ್ನ ಮೇಲೆ ಗೌರವ ಇದೆ ತಾನೆ? ಆ ಮಾದಿ ತಾಯಿ ಬಿಟ್ಟರೆ ನಾನು ನಿಮ್ಮನ್ನೇ ಸರ್ ಹೆಚ್ಚಿಗೆ ನಂಬೋದು. ಒಳ್ಳೇದು. ಅಲ್ಲಿಗೆ ನೀ ನನ್ನ ಹತ್ರ ಏನೋ ಸುಳ್ಳು ಹೇಳಲ್ಲ. ಇಲ್ಲ ಸರ್. ಅವಳು ಹೇಗಿದ್ದಾಳೆ? ಅಡಿಲ್ಲ ಸರ್, ಸ್ವಲ್ಪ ಸಣ್ಣ ಕಾಯಿದ್ಲು ಅಷ್ಟೇ. ನೀನು ಅವಳ ಮೇಲೆ ಕೈ ಮಾಡಿದ್ಯಾ? ಇಲ್ಲ ಸರ್. ಅವಳು ನಿನ್ನ ಜೊತೆನೇ ಇರ್ತಾಳಂತ? ಇರೋಕಂತಲೇ ಬಂದಿದ್ಲು ಸರ್. ಮಿಸ್ಟರ್ ರಾಜೇಶ್. ಸರ್. ಬೆಳ್ಳಿ ಅವಳ ಗಂಡನ ಮನೆಗೆ ವಾಪಸ್ ಬಂದಿದ್ದಾಳೆ.
ನಾವು ಅದ್ರ ಬಗ್ಗೆ ಏನು ಮಾಡೋಕ್ಕಾಗಲ್ಲ. ವಾಟ್ ಕಮ್ ಆನ್ ಆಫೀಸರ್, ಅವಳಿಗೆ ಇವನ್ ಜೊತೆ ಮದುವೆ ಆಗಬೇಕಾದ್ರೆ ಅವಳಿಗೆ 18 ತುಂಬಿರಲಿಲ್ಲ. ಶಿ ವಾಸ್ ಜಸ್ಟ್ 16. ಮೋರ್ ಓವರ್ ಯು ನೋ ಹೌ ದೇ ಆರ್. ನೋ, ಐ ಡೋಂಟ್ ನೋ ಹೌ ದೇ ಆರ್. ಅನ್ಎಜುಕೇಟೆಡ್. ಅನ್ಎಜುಕೇಟೆಡ್, ಅನ್ಸಿವಿಲೈಸ್ಡ್. ನೀವು ಅವ್ರ ಮನೆಗೆ ಅತಿಥಿಯಾಗಿ ಹೋಗಿ ಅವ್ರ ಹೆಂಡತಿನ ಹಾರಿಸ್ಕೊಂಡು ಹೋಗ್ತೀರ ಮತ್ತು ಅವರನ್ನ ಅನ್ಸಿವಿಲೈಸ್ಡ್ ಅಂತ ಕರೀತೀರ. ಹಾಗಲ್ಲ ಸರ್, ಈಗ ಬೆಳ್ಳಿ ವಾಪಸ್ ಬಂದಿದ್ರೆ ಅವನವಳನ್ನ ಸುಮ್ಮನೆ ಬಿಟ್ಟಿರ್ತಾನ? ಸೇಡ್ ತಿರ್ಸ್ಕೊಳಕ್ಕಂತ ಅವನವಳಿಗೆ ಹೊಡಿದೇ ಇರ್ತಾನ? ದಿಸ್ ವಾಸ್ ಅಬ್ಯೂಸ್ ಸರ್. ಅಬ್ಯೂಸ್? ನೀವು ನನ್ನ ಕತೆ ಹೇಳಿರೋ ಪ್ರಕಾರ ಅವಳನ್ನ 3 ವರ್ಷ ನಿಮ್ಮ ಫ್ಲ್ಯಾಟಲ್ಲಿ ಇಟ್ಕೊಂಡಿದ್ರಿ, ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಆಮೇಲೆ ನಿಮ್ಮ ಮನೆಯವ್ರಿಗೆ ಗೊತ್ತಾಗಿ ಅವರು ಮನೆಗೆ ನುಗ್ಗಿ ಅವಳನ್ನು ಹೊರದು ಮನೆಯಿಂದ ಹೊರಗಾಕಿದ್ರು. ನನ್ನ ಪ್ರಕಾರ ಅದು ಅಬ್ಯೂಸ್. ಮಧ್ಯದಲ್ಲಿ ಬೆಳಿಗ್ಗೆ ಮಗು ಆಗೋದಿತ್ತು ಸರ್, ಇವ್ರು ಆಪರೇಷನ್ ಮಾಡಿಸಿದ್ರೆ. ಹಾಗಾಗಲಿಲ್ಲ ಸರ್, ಬಟ್ ವಿ ವೆರ್ ನಾಟ್ ರೆಡಿ. ಐ ಎಕ್ಸ್ಪ್ಲೇನ್ ಟು ಹರ್ ಅಬೌಟ್ ಥಿಂಗ್ಸ್, ಮೈ ಫ್ಯಾಮಿಲಿ ಕುಡಂಟ್ ನೋ ಇಟ್. ಮೋರ್ ಓವರ್ ನೌ ಐ ಹ್ಯಾವ್ ಟೋಲ್ಡ್ ಮೈ ಫ್ಯಾಮಿಲಿ ಎವ್ರಿಥಿಂಗ್ ಆ್ಯಂಡ್ ಐ ಡೋಂಟ್ ಕೇರ್ ವಾಟ್ ದ ಥಿಂಕ್. ಸರ್, ಐ ವಾಂಟ್ ಟು ಟಾಕ್ ಟು ಹರ್. ನಿಮ್ಮ ಫ್ಯಾಮಿಲಿಗೆ ಹೇಳಿದಿರ ಅಂದರೆ ನಿಮ್ಮ ಫ್ಯಾಮಿಲಿನ ಕೂರಿಸ್ಕೊಂಡು ನಾನು ಇವಳನ್ನೇ ಮದುವೆ ಆಗೋದು ಅಂತ ಘಂಟಾ ಘೋಷವಾಗಿ ಹೇಳಿದ್ರೆ? ಹಾಂ, ಅಂದರೆ ನನ್ನ ಬ್ರದರ್ಗೆ ಹೇಳಿದ್ದೀನಿ. ಏನಂತ ಹೇಳಿದ್ದೀರಾ? ಅದೇ, ನನ್ನ ಬೆಳ್ಳಿನೇ ಮದುವೆ ಆಗೋದು ಅಂತ. ಐ ಕ್ಯಾನ್ ಶೋ ಯು ದ ಮೇಲ್. ಮೇಲ್? ಹಾಂ, ಐ ರೋಟ್ ಎವ್ರಿಥಿಂಗ್ ಆ್ಯಂಡ್ ಐ ಮೇಲ್ಡ್ ಇಟ್ ಟು ಮೈ ಬ್ರದರ್. ಅಲ್ಲಿಗೆ ನೀವು ಎದುರಿಗೆ ಕೂತ್ಕೊಂಡು ಮಾತಾಡಿಲ್ಲ ಅಂದರೆ? ಸರ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅವಳು ನನ್ನ ಬಿಟ್ಟು ಯಾಕೆ ಹೋದ್ಲು ಅಂತ. ಯಾವುದೇ ಹುಡುಗಿ ಒಂದು ಹುಡುಗನ ಬಿಟ್ಟು ಹೋಗೋದು ಆ ಹುಡುಗ ಆ ಹುಡುಗಿ ನಂಬಿಕೆ ಗೆಲ್ಲುವುದರಲ್ಲಿ ಸೋತಾಗ ಮಾತ್ರ. ಸರ್, ನನಗೊಂದ್ಸರಿ ಅವಳ ಜೊತೆ ಮಾತಾಡೋ ಅವಕಾಶ ಮಾಡಿಕೊಡಿ ಅಷ್ಟೇ. ಅವಳು ಸೇಫ್ ಆಗಿದ್ದಾಳೆ ಅಂತ ಗೊತ್ತಾಗಬೇಕು. ಒಂದು ಐಡಿಯಾ ಮಾಡಿ ಸರ್, ನಾನು ಇಲ್ಲೇ ಕೂತಿರ್ತೀನಿ, ನೀವೇ ಅವ್ರ ಮನೆಗೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಬನ್ನಿ ಅಷ್ಟೇ. ಯಾವಾಗ ಬರ್ತೀರಿ ಸರ್? ಗುಡ್ ಗುಡ್ ಸರ್, ಹೀ ಹ್ಯಾಸ್ ನೋ ಪ್ರಾಬ್ಲಮ್. ಪ್ಲೀಸ್ ಸರ್, ಪ್ಲೀಸ್ ಗೋ ಆ್ಯಂಡ್ ಸೀ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಟೇಕ್ ದಿಸ್ ಮೊಬೈಲ್. ಪ್ಲೀಸ್ ವಿಡಿಯೋ ಏನಾದರೂ ತೊಗೊಂಬನ್ನಿ ಸರ್ ನನ್ನ ಸಮಾಧಾನಕ್ಕೆ. ಮಗನೇ, ನಾನು ಅವನ ಮನೆಗೆ ಹೋಗ್ತೀನಿ, ಅವನ ಹೆಂಡತಿ ಮಾಡಿರೋ ಅಡುಗೆ ಊಟ ಮಾಡ್ತೀನಿ, ಆದರೆ ಇವತ್ತಲ್ಲ. ಅವನು ನನಗೋಸ್ಕರ ಬೆವರು ಸುರಿಸೋನು, ನನಗೋಸ್ಕರ ರಕ್ತ ಸುರಿಸೋನು. ನೀನು ಹೇಳಿದೆ ಅಂತ ಅವನ ಮನೆಗೇನಾದರೂ ಹೋದರೆ ನಾನು ನಿನ್ನಷ್ಟೇ ಹೇತ್ಲಾಂಡಿ ಆಗಿರ್ತೀನಿ ಸರ್. ಅದು ಮುಚ್ಕೊಂಡಿರೋ. ಐ ನೋ ಯುವರ್ ಕೈಂಡ್ ಆಫ್ ಪೀಪಲ್ ವೆರಿ ವೆಲ್, ಕ್ಯಾಪಿಟಲಿಸ್ಟ್ ಪಿಕ್ಸ್. ನಿಮಗೆ ನಿಮ್ಮ ಸ್ವಾರ್ಥ ಬಿಟ್ಟರೆ ಏನೂ ಗೊತ್ತಿಲ್ಲ. ಬೇರೆಯವ್ರ ಮನೆ ಬೆಂಕಿ ಹಚ್ಚಾದರೂ ನಿಮ್ಮ ಬಟ್ಟೆ ಇಸ್ತ್ರಿ ಮಾಡ್ಕೋಬೇಕು. ಸರಿಯಾಗಿ ಕೇಳಿಸ್ಕೋ, ಇದು ರಿಸರ್ವ್ ಫಾರೆಸ್ಟ್. ಪರ್ಮಿಷನ್ ಇಲ್ಲದೆ ಒಳಗೆ ಹೋದರೆ ಶೂಟ್ ಮಾಡಿಬಿಡ್ತೀನಿ. ಅರ್ಥ ಆಯ್ತಾನೆ ಸರ್? ದಿಸ್ ಇಸ್ ನಾಟ್ ಫೇರ್ ಸರ್. ಯೂಸ್ಲೆಸ್ ಫೆಲೋ, ಗೆಟ್ ಔಟ್. ನಿನಗೆ ಇಂಗ್ಲೀಷ್ ಅರ್ಥ ಆಗಲ್ಲಲ್ಲ, ಟೇಕ್ ದಿಸ್. ನಾನು ಮತ್ತೆ ಬೆಳ್ಳಿ ಇಬ್ಬರು ಕಾಮದ ತುತ್ತು ತುದಿಗೆ ಹೋಗಿ ಎಂಜಾಯ್ ಮಾಡ್ತಿದ್ವಿ. ಅಂತ ತುದಿಗೆ ಹೋದ ಮೇಲೆ ಅವಳು ನನ್ನ ಹತ್ರ ವಾಪಸ್ ಬಂದ್ಲಂದ್ರೆ ಆ ನಿನ್ ತುದಿ ಅಂತ ಗೆಂಡೆ ಅಂತ ಗೊತ್ತಾತ್. ರಟ್ಟ ಮಗನೇ. ಸೊಕ್ಕು. ನಿನ್ನ ಹೆಂಡತಿ ವಾಪಸ್ ಬಂದ್ಲ? ಹ್ಞೂ ಸರ್. ಅದಕ್ಕೆ ನಾ ಲೇಟಾಗಿ ಬಂದಿದ್ದು ಸರ್. ಬೇಕಾದ್ರೆ ಬೆಳ್ಳಿನ ಎಲ್ಲಿಗೆ ಕರ್ಕೋಬತ್ತೆ ಸರ್? ಏನಕ್ಕೆ? ಹೇ ದಿನಕರ್. ಹಾಂ ಸರ್. ನೋಡಿದ್ರ, ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ಕೋತಿದ್ದವನು ಇವತ್ತು ನೋಡಿ ಒಬ್ಬ ಫಕೀರ್ ಅಂತಾರ ಇಲ್ಲ. ಒಂದಿನದಲ್ಲಿ ಏನೂ ಆಯ್ತು ನಿನಗೆ? ಎಂತ ಸಹ ಇಲ್ಲ ಸರ್. ನಿಮ್ಮ ಥರ ಆಗುವ ಅಂತ. ನಂತರನ ಇವತ್ತು ರಜೆ ತಗೋ. ರಜೆ ಅಂದ್ರಲ್ಲಿ ಸೈನ್ ಮಾಡು. ಪರವಾಗಿಲ್ಲ, ಹೋಗು. ನಾಳೆನೂ ರಜೆ ತಗೋ. ಇಲ್ಲ ಸರ್. ಹೋಗಂದೆ ತಾನೆ ಜಟ್ಟ. ಸರ್, ಅವಳನ್ನು ಚೆನ್ನಾಗಿ ನೋಡ್ಕೊ. ಸರಿ ಸರ್. ಸರ್, ಪೋಸ್ಟ್ ಆಫೀಸಪ್ಪ ಕೊಡು ಅಂದ್ರೆ ಸರ್,
ಬನ್ನಿ ಸರ್ ಹಾಡಿ ಕಡೆಗೆ ರಾತ್ರಿ ಊಟಕ್ಕೆ. ಸರಿ ಸರ್. ದಿನಕರ್ ಸರ್, ನಾನು ಸ್ವಲ್ಪ ಡಿ ಸಿ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಇವಾಗಲ? ಹ್ಮ್. ಒಂಚೂರು ತರಕಾರಿ ಮತ್ತು ಹಂದಿ ಮಾಂಸ ಆಯ್ತು. ಅಕ್ಕ ಹಾಯ್, ಕೆಸರು ಮೇಲೆ ಇತ್ತು, ಪತ್ರೊಡೆ ಮಾಡ್ಲಾ? ಸೊ ಪ್ಲಾನ್ ಏನು? ನಿಮ್ಮನ್ನು ಹೊರಗೆ ಬಿಟ್ರೆ ನೀವೆಲ್ಲರಿಗೂ ಹೇಳ್ತೀರಿ, ನನ್ನ ಕೆಲ್ಸಕ್ಕೆ ಬರ್ತ. ನಿಮ್ಮನ್ನ? ಈಗ ಬೇರೆ ಹೆಂಡತಿ ವಾಪಸ್ ಬಂದಿದ್ದಾಳೆ, ಸಂಸಾರ ಸಾಗಿಸ್ಲಿಕ್ಕೆ ಕೆಲಸ ಬೇಕೇ ಬೇಕು. ಅಲ್ಲಿಗೆ ನಿನ್ನ ಹತ್ರ ಇರೋದು ಒಂದೇ ದಾರಿ, ನನ್ನನ್ನ ಸಾಯಿಸ್ಬೇಕು. ಏನಾಗ್ತಿದೆ ಗೊತ್ತಾ? ನೀನೇನೋ ಕಾರಣ ಕೊಟ್ಟು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ, ಆದರೆ ಇಲ್ಲಿ ಬಂದ್ಮೇಲೆ ನಿನ್ನನ್ನು ಇಷ್ಟಪಡ್ಲಿಕ್ಕೆ ಶುರು ಮಾಡಿದೆ. ಆದರೆ ಈಗ ನಿನ್ನ ಹೆಂಡತಿ ವಾಪಸ್ ಬಂದಿದ್ದಾಳೆ, ತಿರುಗಿ ಬಂದ ಹೆಂಡತಿಯನ್ನು ಒಪ್ಕೊಂಡು ದೊಡ್ಡ ಮನುಷ್ಯ ಆಗಬೇಕಾ, ಅಥವಾ ಮನಸ್ಸಿನ ಮಾತು ಕೇಳಿ ನನ್ನನ್ನು ಪಡ್ಕೋಬೇಕಾ? ಟು ಬಿ ಆರ್ ನಾಟ್ ಟು ಬಿ? ಓಯ್, ಆ ಹೆಣ್ಣಿನ ಮಾತು ಕೇಳಬೇಡಿಯ, ಮಂಡಿ ಸಮಯ ಇಲ್ಲ ಅದ್ರದ್ದು. ಆಮೇಲೆ ನಿನ್ನೆ ರಾತ್ರಿ ನೀ ಬಂದೆ, ಇಷ್ಟಾತ್. ಬೆಳ್ಳಿ ಸೂಪರ್ ಆಗಿದೆ. ನಿನ್ ಗಂಡನ ಕೈಲಿ ಹಳ್ಸಿದ್ ಗಂಜಿ, ಒಣಗಿದ ಮೀನು ತಿಂದು ತಿಂದು ಕಾಲಿಗ ಕಿಚ್ಚನ್ನ ಕುತ್ತಿಗೆ ಹಾಕಣ ಅನ್ಸ್ತಿತ್ತು. ನಿಮ್ ಗುಂಬಕ್ಕೆ ಹಾಕ್ಲ? ಬೆಳ್ಳಿ 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 ಸ್ವಲ್ಪ ಪ್ಲೀಸ್. ನೀವು ಇದನ್ನೇನಂತೀರಾ? ಏನಂದ್ರೆ ಹಂದಿ ಮಾಂಸ ಅಂತೀವಿ ಅಥವಾ ಪಿಗ್ ಮಟನ್ ಅಂತೀವಿ. ಪಿಗ್ ಮಟನ್ನ ಇಂಗ್ಲಿಷಲ್ಲಿ ಇದನ್ನ ಪೋರ್ಕ್ ಅಂತಾರೆ. ಗೊತ್ತು. ನಿನಗೆ ಗೊತ್ತಿರುತ್ತೆ, ನೀನು ಬೆಂಗಳೂರೆಲ್ಲ ತಿರುಗಾಡಿದ್ಯಲ್ಲ. ಹೌದು, ಇವತ್ತು ರಾತ್ರಿ ನೀನು ನಿನ್ನ ಗಂಡ ಏನು ಮಾಡ್ತೀರಾ? ನಾನಿಲ್ಲೇ ಇರ್ತೀನಲ್ವಾ. ನಮ್ಮ ಪಾಡಿಗೆ ನಾವು ಮಲಗ್ತಿರು. ಇವತ್ ಯಾರು ಮಲಗಲ್ಲ. ಇಲ್ಲಿ ಕಾಣಿ, ನೀ ಒಳ್ಳೆ ಸಾಯಿಸ್ಬೇಕಂತೀರ ನಂಗೆ ಹೇಳಿ, ರುಬ್ಬಕಲ್ಲಿಂದ ಮಣಿ ಜಪ್ಪಿ ನಾನೇ ಸಾಯಿಸ್ತೆ ಹಡಬೆ ಜನ್ಮದ್ದು. ನಿಮ್ಗೆಂತ ಮಂಡಿ ಸಮ
ಇಲ್ಲಯಾ? ಅವಳಾಗ್ಲಿಂದ ನಿಮ್ಗೆ ಅಂತಲೇ ಅಂತಲು ಮಾರ್ಯಾರೆ. ಎಂತ ಆತ್ ನಿಮ್ಗೆ? ನಿಮ್ಮೆಂಡಿ ಅವನ ಜೊತೆ ಓಡೋತ್ಲು. ಅವ್ಳು ಸಿಕ್ಕಾಗ ಮಂಡಿ ತಮ್ಮ ಜಪ್ಪಿ ಸಾಯಿಸೋದಿಲ್ಲ ನಿಮ್ಗೆ. ಆ ಹರ್ಬೆ ಬೆಳಗ್ಗೆಯಿಂದ ನಿಮ್ಗೆ ಅಷ್ಟು ಚೆನ್ನಾಗಿ ಕೊಡ್ತಿದ್ಲು, ನಾಲ್ಕು ಬಿದ್ದು ಕೊಪ್ಪುದಿಲ್ಲ. ಎಂತ ಗಂಡಸನ ಇಲ್ಲ ನಿಮ್ಗೆ? ಓಹ್ ಬಾಜಟ್ಟ ಹೊಡಿ, ಹೊಡೆದು ನಿನ್ ಗಂಡಸ್ತನ ತೋರ್ಸು. ನೀ ಸುಮ್ಮನೆ ಹಡಬೇ ಬೊಗ್ಗಿ. ನೀನ್ ನಮ್ ಸಾಹೇಬರ್ ನೋಡಿಲ್ಲ ಅಲ್ದ ನೀನ್ ಹೋದ್ಮೇಲೆ ಬಂದ್ರೆ ನನ್ ಮೇಲೆ ಯಾರು ಅಷ್ಟೊಂದು ಪ್ರೀತಿ ತೋರಿಸಿಲ್ಲ. ಅವ ಆ ಮಾದಿತ ಇದು ನಿಜವಾದ ಮಗ, ನಾವೆಲ್ಲ ಅಲ್ಲ. ಅವ್ರ ಹಾಗೆ ನಾನು ಆಗೋಕ್ ನೀ ಹೇಳ್ತಿದ್ದ ಕಣ, ನಿಮಗೆ ಸಿಟ್ಟು ಬರೋದಿಲ್ಲ ಅಂತ. ಈ ಇಡೀ ಕಾಡಿಗೆ ಬೆಂಕಿ ಹಚ್ಕೊಂಡು ಅಷ್ಟು ಸಿಟ್ಟಿತ್ತು ಒಳಗೆ. ಅವರು ಒಳಗೆ ಕೈ ಹಾಕಿ ಆ ಸಿಟ್ಟೆಲ್ಲ ಹಾಗೆ ತೆಗೆದ್ಬಿಟ್ರು. ಇವಳನ್ನು ಬಿಟ್ಟರೆ ನನ್ನ ಕೆಲಸ ಹೋಗೋ ಹಂಗೆ ಮಾಡ್ತಿಲ್ಲ, ಕಳಿಸ್ಲಿಲ್ಲ ಅಂದರೆ ಸಾಹೇಬ್ರ ಕೆಲಸ ಹೋತ್. ನಾನು ಇಂತೆಲ್ಲ ಮಾಡಿದ್ದಂತ ಗೊತ್ತಾದ್ರೆ ಸಾಹೇಬ್ರು ಯಾವತ್ತೂ ನನ್ನ ಮುಖ ಕಾಂಬೋದಿಲ್ಲ. ಅವಳಿಗೆ ಹೇಳುವ, ಯಾರತ್ರಾದ್ರೂ ಬಾಯ್ ಬಿಟ್ರೆ ನಾಲ್ಗೆ ಕಟ್ ಮಾಡ್ತೆ ಅಂತ. ಅದು ಭಯ ಪಡೋ ಹೆಣ್ಣಲ್ದೆ ಆನೆ ಕರ್ಗ ಹೋತ್. ಈ ಹೆಣ್ಣು ಕುಪ್ತಾನೇ ಉಂಟು, ಹೊರಗೆ ಹೋದ್ರೆ ನಮ್ಮನ್ನೆಲ್ಲ ಹರಿದು ಹಾಕ್ಲಿ ಅಂದ್ರೆ ಅಂತ. ಅವಳಿಲ್ಲೇ ಸಾಕ್ತಾ ಇಪ್ಪುದ ಜಟ್ಟ? ಸ್ನಾನ ಮಾಡ್ಬೋದಾ? ಬಿಸಿ ನೀರಿದ್ಯಾ? ಚೈನ್ ಬಿಚ್ತೀಯಾ? ಜಟ್ಟ ಸಾರಿ 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 ಜಟ, ನೀನು ಹೇಳಿದ್ದೆ ನೀನು ಹೆಂಡತಿ ವಾಪಸ್ ಬಂದಿದ್ದು ಅಂತಲ್ಲ. ಏನೋ ಟೆನ್ಷನ್ ತೊಗೊಬೇಡಿ, ನಾ ಏನು ನೋಡಿಲ್ಲ. ನಾನಲ್ಲಿ ಇದ್ರ ಹತ್ರ ಇರ್ತೀನಿ, ದಂಡೆ ಹತ್ರ ಇರ್ತೀನಿ, ಬಂದ್ಬಿಡು. ಇಡಿದೆ ಹಾಕು, ಏಯ್ ಹೋಗಿ ತಗೋಬೇಡ, ಹೋಗಿ ತಗೋಬೇಡ, ಅಲ್ಲಿ ಕಾಡ್ಬಿಡ್ತೀನಿ, ಕಾಡ್ಬಿಡ್ತೀನಿ ಬಿಳಿ. ಸಾರಿ ಸಾರಿ ಜಟ, ನೀವು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಿರಿ, ನಾನು ಮಧ್ಯ ಬಂದು ಡಿಸ್ಟರ್ಬ್ ಮಾಡಿದೆ, ಸಾರಿ. ಎಂತಿಲ್ಲ ಸರ್. ಹೇಯ್, ನಿನ್ನ ವಾಯ್ಸ್ಗೆ ಏನಾಯ್ತು? ಅದು ರಾತ್ರಿ ಕಾಡ್ ಮೆಣಸ್ತಿಂದ ಸರ್. ಕಾಡ್ ಮೆಣಸ್ತಿಂದ್ರ? ಗಂಡ ಹೆಂಡತಿ ಇಬ್ರು
ಲೇ ಸ್ವಲ್ಪ ಜೇನುತುಪ್ಪ ಬಿಸಿ ಮಾಡಿ ಕುಡೀರಿ, ಅರ್ಧ ಗಂಟೆಲಿ ಎಲ್ಲ ಸರಿಯಾಗತ್ತೆ. ನೈಂಟಿ ನೈನ್ ಪರ್ಸೆಂಟ್ ಇವತ್ತು ನನ್ನ ಲಾಸ್ಟ್ ಸ್ಟೇಜ್ ಅಟ್ಟ. ಆ ಸಾಯಿಮೀರಾ ಕಂಪನಿಯವನು ತನ್ನ ಕಾಂಟ್ಯಾಕ್ಟ್ಸ್ನೆಲ್ಲ ಬಳಸಿ ನನ್ನನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದಾನೆ. ಅಂದರೆ ಅವ್ರ ಪ್ರಕಾರ ನಾನು ನಾಳೆನೂ ಇಲ್ಲೇ ಇರಬೇಕು ಅಂತಿದ್ದರೆ ಆ ಹುಡುಗಿನ ಇವತ್ತು ಸಂಜೆ ಒಳಗೆ ಹುಡುಕ್ಬೇಕಂತೆ. ಅವಳು ಸಿಗದೆ ಹೋದರೆ ಇವತ್ತೇ ನನ್ನ ಲಾಸ್ಟ್ ಡೇ. ಮಜಾ ಏನಂದರೆ ಆ ಶಂಕರಂಗೆ ನಿಮ್ಮ ಕಾರ್ಡನ್ನು ಒತ್ತುವರಿ ಮಾಡಿಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವನಿವತ್ತು ರಾತ್ರಿನೇ ಮಾದಿ ತಾಯಿ ಮರವನ್ನು ಕಡಿತಾನೆ. ನಾವೇನು ಮಾಡೋಕ್ಕಾಗಲ್ಲ ಜಟ್ಟ. ನಮಗೆ ಒಳ್ಳೆ ಟೈಮ್ ಅಂತಿರೋದು ಇವತ್ತು ಸಂಜೆ ತನಕ ಅಷ್ಟೇ. ಹೌದು ಆಗ್ಬಿಡುದಿಲ್ಲ ಸರ್. ಅದು ನಿಮಗೆ ಬಿಟ್ಟಿರೋದು. ನನ್ನ ಪವರು ಇವತ್ತು ಸಂಜೆ ತನಕ ಮಾತ್ರ. ನಾಳೆಗೆ ಒಂದಿನ ಸುಮ್ಮನೆ ಇಲ್ಲಿ ಔಪಚಾರಿಕತೆಗಂತ ಇಟ್ಕೊಂಡಿರ್ತಾರೆ. ಅದಕ್ಕೆ ಇವತ್ತೇ ಕೊನೆ ದಿನ ಆಗಿರೋದ್ರಿಂದ ಮಧ್ಯಾಹ್ನ ನಮ್ಮ ಮನೇಲಿ ಪಾರ್ಟಿ ಇದೆ. ನೀನು ಬರಲೇಬೇಕು. ನಿನ್ನ ಹೆಂಡ್ತಿನೂ ಕರ್ಕೊಂಡು ಬಾ, ಸ್ವಲ್ಪ ಮಾತಾಡಬೇಕು. ಆದರೆ ಈಗ ಅವಳಿಗೆ ತುಂಬ ಮುಜುಗರ ಆಗಿರುತ್ತೆ. ಆ್ಯಕ್ಚುಲಿ ಜಟ್ಟ ಎಲ್ಲಿ ಅಂತ ನೆನಪು ಬರ್ತಾ ಇಲ್ಲ. ಆದರೆ ನಿನ್ನ ಹೆಂಡ್ತಿ ನಾನು ಎಲ್ಲೋ ನೋಡಿದ್ದೀನಿ. ಗೊತ್ತಾಗ್ತಾ ಇಲ್ಲ. ಸರಿ, ಮಧ್ಯಾಹ್ನ ಸಿಗೋಣ. ಪ್ಲೀಸ್ ಕಮ್, ಪ್ಲೀಸ್. ಜೈನ್ ಸರ್. ಎಷ್ಟೊತ್ತಿಗೆ ಬರೋದು? ಟೈಮ್ ಸೆನ್ಸ್ ಇಲ್ಲ, ಏನಿಲ್ಲ. ಸರಿ ಬಾ. ವಿದ್ಯಾ. ಹಾ, ಬಂದೆ. ಏನು? ಇವನು ಜಟ್ಟ ಅಂತ ಫೋನಲ್ಲಿ ಹೇಳ್ತಿದ್ದೆ ನೋಡು. ಹಾ, ಗೊತ್ತು ಗೊತ್ತು. ನಿಮ್ಮನ್ನು ತುಂಬಾ ಹೊಗಳ್ತಾನೆ ಇರ್ತಾರೆ. ಕಾಡಿನ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಂತಲ್ಲ, ಒಂಥರ ಲೋಕಲ್ ಎನ್ಸೈಕ್ಲೋಪೀಡಿಯಾ ಅಂತೆ. ಅಂಥದ್ದೆಂಥದ್ದು ಇಲ್ಲ ಅಮ್ಮ. ಲೇ, ಬನ್ರ ಇಲ್ಲಿ. ಜಟ್ಟ, ಇವ್ರು ನನ್ನ ಮಕ್ಕಳು ಸಿದ್ಧಾರ್ಥ ಗೌತಮ್. ನಿಮ್ ಕಣ್ಣೇನಾಯ್ತು? ಏಯ್, ಅದಕ್ಕ ಪ್ರಸಂಗಿ. ಅದೇನಾಯ್ತು ಅಂದ್ರೆ, ನಾನಿಲ್ಲಿ ಬರೋದಕ್ಕಿಂತ ಮುಂಚೆ ಇಲ್ಲಿ ಹುಲಿ ಬೇಟೆ ಆಡ್ತಿದ್ರು. ಆಗ ಜಟ್ಟ ಅವನ್ ಟ್ವೆಂಟೀಸಲ್ಲಿದ್ದ. ಆಗೊಬ್ಬ ಹುಲಿ ಬೇಟೆ ಆಡ್ಬೇಕಾದ್ರೆ ಜಟ್ಟ ಹಾರಿ ಅವನ್ ಗನ್ ಕಿತ್ಕೊಳಕ್ ನೋಡ್ದ. ಆಗ ಆ ಕಾರ್ತೂಸಿರತ್ತಲ್ಲ, ಅದು ಹಾರಿ ಅವನ ಕಣ್ತಾಗಿ ಕಣ್ಣು ಸಣ್ಣದಾಯ್ತು. ಸೊ ಇವನ ಐಸ್ ಇವನ ಧೈರ್ಯದ ಮತ್ತು ತ್ಯಾಗದ ಎವಿಡೆನ್ಸ್. ನೀವು ಕೂಡ ಜಟ್ಟಂತರ ಸ್ಟ್ರಾಂಗ್ ಅಂಡ್ ಬ್ರೇವ್ ಆಗಿರಬೇಕು. ಓಕೆನಾ?
Listen, you bastard, listen. If you take her and go, he'll track you. He is mad. He's lost all his same qualities. You take me and go. We'll go to the cops. We'll put him in the jail. And then you can have the gold. Lord, Belly, I'm going to get my chain. I'm going to get my chain. I'm going to get my chain. ನೋಡು, ನೀನ್ ನನಗೆ ಇಲ್ಲಿಂದ ಹೋಗ್ಲಿಕ್ಕೆ ಬಿಡ್ತಾ ಇದ್ರೆ ನಾನು ಇವಳಿಲ್ಲಿರೋದು ಎಲ್ರಿಗೂ ಹೇಳ್ಬಿಡ್ತೀನಿ. ನಾನಿಂಗ್ ಹೋಗೋಕೆ ಬಿಡ್ತಿದ್ರೆ ಎಂತ ಹೇಳ್ತಿ? ಇವತ್ ನೀವೆಂತ ಸಹ ಮಾತಾಡ್ಬೇಡಿ. ಎಂತ ಸಹ ಹೇಳೋ ಮಗನೇ, ನೀನು ನಡಿ. ಹೋಗೋ ಕಣ್ಯಾರೆ, ಅವತ್ತು ನಿಮ್ಮ ಮೇಲೆ ಕೈ ಮಾಡಿ ತಪ್ಪು ಮಾಡಿದೆ, ಕ್ಷಮಿಸ್ಬಿಡಿ. ಹೋಯ್, ಇನ್ನು ಬೆಳ್ಳಿ ಅಲ್ದ ಅವ ಯಾರು ಗೊತ್ತಾ ಇಲ್ಲ. ಅವನ ಜೊತೆನೆ ಅವಳು ಓಡಿ ಹೋಯ್ತು. ಹೋಯ್ ಬಾಯಲ್ಲಿ. ಜಟ್ಟ, ಆ ಸಂಕ್ರೀರ್ಣ ಬಂದಿದ್ದ, ಬಂದು ಒಂದೇ ಗಳಿಗೆಗೆ ಮರದ ಅಳತೆ ಎಲ್ಲ ನೋಡ್ಕೊಂಡದ ಮಾರಾಯ. ಇವತ್ತು ತಾಯಿಗೆ ಚಂಡಿ ಹುಣ್ಣಿಮೆ ಅಂತಿದ್ದ, ಎಂತ ಅಂತ ಅರ್ಥ ಆಯ್ತಿಲ್ಲ. ಹಿಂಗೆ ಸೀದಾ ಹೋದ್ರೆ ಸಂತ್ಯಾಳು ಸಿಕ್ತು. ಹೋಯ್ರಿ. ಹೋಯ್, ನನ್ ತಪ್ಪಾಯ್ತು ಮಾರಾಯ್ರೆ, ನಾ ಇಲ್ಲೇ ಇರ್ತೆ. ಬಂದಾಗಿಂದ ತಪ್ಪಾತು ತಪ್ಪಾತು ಅಂತ ಹೇಳ್ತಿದ್ಯಾ ಬಿಟ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇತ್ತಂತ ಒಂದ್ಸಲನು ಹೇಳಿಲ್ಲ ಬೆಳ್ಳಿ. ನಮ್ಮಿಬ್ಬರನ್ನ ಮದುವೆ ಮಾಡಿದವ್ರಿಗೆ ತಲೆ ಇರಲಿಲ್ಲ, ಆದ್ರೆ ನಾವ ತಪ್ಪು ಮಾಡೋಕ್ಕಾಗೋದಿಲ್ಲ. ನೀನಿಲ್ಲಿದ್ರೆ ಯಾವುದೋ ತಪ್ಪಿಗೆ ಶಿಕ್ಷೆ ಆಗಿಲ್ಲಿರ್ತೀಯ ಹೊರತು ಅದರಿಂದ ಎಂತ ಸಾಧಿಸ್ದಂಗಾತು. ನಿನಗಾಗ ವಯಸ್ಸಿರಲಿಲ್ಲ, ನನಗೆ ಬುದ್ಧಿ ಇರಲಿಲ್ಲ. ಒಂದು ತಪ್ಪು ಇನ್ನೊಂದು ತಪ್ಪನ್ನು ಸರಿ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಗೌರವದಿಂದ ಬದುಕೋದಕ್ಕೆ ಅವಕಾಶ ಸಿಗೋಕ್ ಇವನು ಸರಿ ಇಲ್ಲ, ಗಂಡಸೇ ಅಲ್ಲ ಇವನು. ನನ್ನ ಜೊತೆ ಹೋರಾಡಿನ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಕತ್ಕೊಂಡು ಹೋದ. ಮನೆಯವ್ರು ತೋರ್ಸೋಕ್ಕಾಗಿಲ್ಲ, ನಿನ್ನ ಅಡಗಿಸಿಟ್ಟ. ಆದ್ರಿಷ್ಟೆಲ್ಲ ಆದಮೇಲೂ ಮನೆಯವ್ರನ್ನ ಎದುರಾಕಂಡು ಇಲ್ಲಿಗೆ ಬಂದ, ಸಾಹೇಬ್ರ ಕೈಲಿ ಉಗಿಸ್ಕಂಡ, ಎಲ್ಲರ ಕೈಲಿ ಉಗಿಸ್ಕಂಡ, ಮನೆಯಲ್ಲಿ ನಿನ್ನ ಕೈಲಿ ಉಗಿಸ್ಕಂಡ. ಇಷ್ಟೆಲ್ಲ ಆದರೂ ನಿನ್ನೇ ಆಶೆ ಮಾಡ್ತಿದ್ದ. ಹಾಯ್ ಬಾಯಲ್ಲಿ. ಎಸ್ ಸರ್. ಇವಳನ್ನ ಚೆನ್ನಾಗಿ ನೋಡ್ಕೋ. ಎಸ್ ಸರ್. ನೀನೇ ಹೇಳಿದ್ಯಲ್ಲ ನಾನು ಅವಳಿಗೆ ಮದುವೆ ಆದಾಗ ಅವಳಿಗಿನ್ನೂ 18 ತುಂಬಿರಲಿಲ್ಲ ಅಂತ. ಎಸ್ ಸರ್. ನಿನಗೀಗ ಅವಳ ಮದುವೆ ಆಗೋಕ್ಕೆ ಎಂತ ಸಹ ಪ್ರಾಬ್ಲಮ್ ಇಲ್ಲ ಸಯ್ಯ. ಎಸ್ ಸರ್. ಇವಳನ್ನ ಮದುವೆ ಆಗಿ ಕೈ ಹಿಡ್ಕೊಂಡು
ಇಡೀ ಊರಿಗೆ ತೋರ್ಸೋಕೆ ಇವಳು ನನ್ನ ಹೆಂಡತಿ ಅಂತ. ಎಸ್ ಸರ್. ಅವಳೆಷ್ಟು ಹೊಡೆದ್ರು ನೀ ಕೈ ಮಾಡೋಕ್ಕಾಗ. ಎಸ್ ಸರ್. ಹೊರಡಿಗಿಲ್ಲಿಂದ. ಎಸ್ ಸರ್. ಸರ್ ಐ ಡೋಂಟ್ ನೋ ಬಟ್ ಯು ಆರ್ ದ ಬೆಸ್ಟ್. ಹೊರಡು. ಹಲೋ ಭೀಮ್, ಲಿಸನ್. ನಮಗ್ ಕಳ್ದೋಗಿರೋ ಆ ಹುಡುಗಿ ಸಿಗದೆ ಇದ್ದಿದ್ದು ನಾವು ಬಹಳ ಇಂಪಾರ್ಟೆಂಟ್ ಆದ ಒಂದು ಎವಿಡೆನ್ಸ್ ಅನ್ನು ನಾವು ಬಿಟ್ಬಿಟ್ಟಿದ್ರಿಂದ. ನಾನೆಲ್ಲರ ಫಿಂಗರ್ ಪ್ರಿಂಟ್ಸ್ ಅನ್ನು ಚೆಕ್ ಮಾಡಿದ್ದೆ, ಆದ್ರೆ ಆ ಜಟ್ಟ ಅವನು ಕುಡ್ದಂತ ಟೀ ಗ್ಲಾಸ್ ಅನ್ನ ಮಾತ್ರ ಯಾಕೋ ಬಿಟ್ಬಿಟ್ಟಿದ್ದೆ. ಈಗ ಹಿಂಗೆಲ್ಲ ಆಯ್ತಲ್ಲ ಅಂತ ಮತ್ತೆ ಚೆಕ್ ಮಾಡಿದೆ ಭೀಮ್. ಕಾರಲ್ಲಿ ಸ್ಟೇರಿಂಗ್ ಮೇಲೆ ಮತ್ತೆಲ್ಲ ಕಡೆ ಆ ಜಟ್ಟಿಂದೇ ಫಿಂಗರ್ ಪ್ರಿಂಟ್ಸ್ ಇದೆ. ಮತ್ತೆ ಅವನು ಅವತ್ತು ಕೇಳಿದಾಗ ಆಕ್ಸಿಡೆಂಟ್ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದ. ಎಸ್ ಎಸ್, ರಾಜೇಶ್ ಕುಮಾರ್ ಬೆಂಗಳೂರಿಂದ. ಎರಡು ದಿನ. ಹಾಂ, ರೂಮ್ ಖಾಲಿ ಮಾಡಿಲ್ವಾ? ಬರಲೂ ಇಲ್ವಾ? ಓ ಗಾಡ್. ನಿನ್ನೆ ರಾಜೇಶ್ ಆಫೀಸಿಗೆ ಬಂದಿದ್ದ? ಹೌದು ಸರ್. ಆಮೇಲೆ ಹೋದ? ಅದಾದ್ಮೇಲೆ ನಾವು ಜಟ್ಟನಿಗೆ ಮನೆಗೆ ಹೋಗ್ಲಿಕ್ಕೆ ಹೇಳಿದ್ವಿ. ಅವತ್ತಿಂದ ರಾಜೇಶ್ ರೂಮಿಗೆ ಬಂದಿಲ್ಲ. ಓ ಗಾಡ್. ನಡೀರಿ, ನಾವೀಗಲೇ ಜಟ್ಟನ ಮನೆಗೆ ಹೋಗ್ಬೇಕು ಸರ್. ಬೇಡ ಸರ್, ಕಾಡಲ್ಲಿ ರಾತ್ರಿ ಹೊತ್ತು ಏನೂ ಕಾಣಿಸಲ್ಲ, ದಾರಿನೇ ಇಲ್ಲ, ನಾವು ಬೆಳಿಗ್ಗೆನೆ ಹೋಗ್ಬೇಕು. ಬೆಳಗ್ಗೆ ತನಕ ಏನಾಗುತ್ತೋ ಗೊತ್ತಿಲ್ಲ ದಿನಕರ್. ಈಗ ಹೋದ್ರೆ ಅಪಾಯ ತಪ್ಪಿದ್ದಲ್ಲ. ಎಲ್ಲಿ ಹೋಗ್ತೀರಾ? ಬೆಳಕಿದ್ದಾಗ ಒಂದು ಅಂದಾಜಿರತ್ತೆ, ಕತ್ಲಲ್ಲಿ ನಮಗೆ ಜಟ್ಟನೇ ದಾರಿಯಾಗಿದ್ದ. ಅಮ್ಮ, ನೀವಾದ್ರೂ ಸ್ವಲ್ಪ ಹೇಳಿ. ಬೇಡ, ಬೆಳಗ್ಗೆನೆ ಹೋಗಿ. ಡ್ಯಾಡಿ ಬೇಡ. ಲೇಯ್, ಕಡ್ದಾಕ್ರ.
ನೋಡ್ಕೊ ಮತ್ತೆ ಬಾಡಿಗೆ ಅಪ್ಪಂದ್ರಿಗೆಲ್ಲ ಹೇಳು, ತಾಯಿ ತೊಡೆ ಅಗಲಿಸಿ ತನ್ನ ಮಕ್ಕಳನ್ನೆಲ್ಲ ಹೊರ ಹಾಕಿದ್ಲು, ಮತ್ತವಳ ಮಕ್ಕಳು ಎಲ್ಲ ಮಿಂಡ್ರಿಗಳ ತಲೆಗಳನ್ನ ಕಡಿದು ಹಾಕಿದ್ರು. ಅವರಿಬ್ಬರಲ್ಲಿ ಅವರಿಬ್ಬರನ್ನು ಬಿಡುಗಡೆ ಮಾಡ್ದೆ, ನಾಳೆ ನಿಮ್ಮನ್ನು ಬಿಡುಗಡೆ ಮಾಡ್ದೆ. ಬಂದೆ ಹೇಳಿದ್ನಲ್ಲ ಯಾವತ್ ನೀನ್ ನನ್ನ ಬಿಡ್ತೀಯೋ ಆವತ್ ಸೀರೆ ಹಾಕೊಳ್ತೀನಿ ಅಂತ. ಇವತ್ತಿಗೆ ನಮ್ಮಿಬ್ರ ಮಧ್ಯೆ ಇದ್ದ ಗೋಡೆ, ಜಗಳ, ಯುದ್ಧ ಎಲ್ಲ ಮುಗೀತು. ಆದ್ರೆ ನನ್ ಕುಡಿಯೋದ್ ಬಿಡಲ್ಲ. ನಾನ್ ನಿಮಗ್ ತುಂಬಾ ನೋವು ಕೊಟ್ಟೆ ಅಲ್ಲ. ನನಗೆ ಮೊದಲ ಬಾರಿಗೆ ಯಾರೋ ಊಟ ಮಾಡಿಸಿದ್ರು, ಸ್ನಾನ ಮಾಡಿಸಿದ್ರು, ಮತ್ತೆ ನಾನು ಅಂದಿದ್ದೆಲ್ಲವನ್ನ ತುಟಿ ಪಿಟುಕನ್ನದೇ ಕೇಳಿದ್ರು. ಹತ್ರ ಬನ್ನಿ. ಸೈತಾನನ ದಿಲ್ಲಗಿ ಕಂಡು ಅಡ್ಡವಾಣಿಯ ಮಾತನು ಕೇಳಿ ಕಣ್ಣೂಡಾಗಿ ಕಿವಿ ಪರಡಾಗಿ ಬಾಬಲಿ ಕಥೆಯ ಹೇಳದೆ ಕೊರಗಿ ಸೈತಾನನ ದಿಲ್ಲಗಿ
ನೀವು ತುಂಬ ಚಂದ ಕಾಣ್ತೀರಿ, ತುಂಬ ಚಂದ. ಕಿಚ್ಚಿಗೆ ಬಾವಲಿ ಬಲಿ ಮರು ಕಪ್ಪಣದ ತಿರು ಕರೆದೆಯ ನೋಟ ಕಂಡು ಏಸಿ ತೂಲಿ ಶರಣು ನಿಮ್ಮ ಧರ್ಮ ಬೇಗೆ ತೀರಿ ತಿಳಿದು ಕಥೆಯ ಋಣಾಳುವ ನಗುವ ಸಮವ ಬೆಸವು ಉರಿಯುತ್ತಿರಲಿ ಎದೆಯಲ್ಲಿ ಕರುಣ. ಜಟ ಇಲ್ಲ ಇಲ್ಲ, ನಾನು ಆಗ್ಲಿಂದ ಅದನ್ನ ಹೇಳ್ತಾ ಇರೋದು. ಇದನ್ನೆಲ್ಲ ನಮ್ಗೆ ಸರ್ಕಾರವೇ ಗುತ್ತಿಗೆ ಕೊಟ್ಟಿದ್ದು. ಟೆಂಡರ್ ಕರೆದಿಲ್ಲ, ಯಾರನ್ನು ಕನ್ಸಲ್ಟ್ ಮಾಡಿಲ್ಲ. ಜನ ಹೇಳೋ ಪ್ರಕಾರ ಸ್ಮಗ್ಲಿಂಗಿಗೆ ನಿಂಬೆಮಲು ಉಂಟಂತೆ. ನಾನೋ ದಟ್ಸ್ ಆಲ್ ಲೈಸ್. ಭೀಮ್ ಕುಮಾರ್ ಅವರು ನಿಮ್ಮ ಮತ್ತು ನಿಮ್ಮ MLA ಲಿಂಕ್ ಅನ್ನ ಲೋಕಾಯುಕ್ತಕ್ಕೆ ಒಪ್ಪಿಸಿದ್ದಾರೆ. ಮೇಲ್ನೋಟಕ್ಕೆ ಹೇಳೋದಾದ್ರೆ ಇಡೀ ರಾಜ್ಯದ ಅರಣ್ಯ ಸಂಪತ್ತನ್ನ ಲೂಟಿ ಹೊಡೆಯುವ ಹುನ್ನಾರದಲ್ಲಿ ನೀವಿರೋ ಹಾಗಿದೆ. ನೋಡಿ ಗೋಪಾಲ್ ಉಪ್ಪುಂದ್ ಅವರೇ, ಸಾಯ್ಮೀರಾ ಕಂಪನಿ ಶೇರ್ಸ್ಗಳಲ್ಲಿ ನಿಮ್ಮ ಸಂಸ್ಥೆಯ ಶೇರ್ಗಳಿವೆ ಅಂತ ರುಜುವಾತಾಗಿದೆಯಲ್ಲ. ಅಲ್ಲ ನೋಡಿ, ಸಾಯ್ಮೀರಾದಂತಹ ಸಂಸ್ಥೆಗಳು ಕಾಡಿಗೆ ಹೋದ್ರೆ ಅಭಿವೃದ್ಧಿ ಆಗತ್ತೆ, ಕಾಡಿನ ಜನರ ಉದ್ಧಾರ ಆಗತ್ತೆ. ಈಗ ನೋಡಿ, ಅವನ್ಯಾರೋ ಒಬ್ಬ ಟ್ರೈಬಲ್ಲು ಇಂಥದ್ನೆಲ್ಲ ಹೇಳಕ್ ನಂಗೆ ಸ್ವಲ್ಪ ಮುಜುಗರ ಆಗತ್ತೆ. ಆದ್ರೆ ಏನ್ ಮಾಡೋದು ಹೇಳಿ, ಅವನ್ಯಾರೋ ಒಬ್ಬ ಟ್ರೈಬಲ್ಲು ಒಬ್ಬ ಹುಡುಗಿನ ಒಂದು ತಿಂಗಳು ತನ್ನ ಮನೆಯಲ್ಲಿ ಚೈನಾ ಕಟ್ಟಾಕಿದ್ನಂತಲ್ರಿ. ಅಲ್ರಿ, ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಮ್ಮ ತಾಯಿ ಅಂತ ಕರಿತೀವಿ, ಅಂಥದ್ರಲ್ಲಿ ಕಟ್ಟಾಕೋದು ಅಂದ್ರೆ ಇಂಥದ್ದೆಲ್ಲ ಯಾಕಾಗತ್ತೆ ಹೇಳಿ? ಶಿಕ್ಷಣ ಇಲ್ಲ. ಸಾಯಿಮೀರಾದಂತಹ ಸಂಸ್ಥೆಗಳು ಕಾಡಿಗೆ ಹೋದ್ರೆ ಆ ಜನರ ಅಭಿವೃದ್ಧಿ ಆಗತ್ತೆ, ಖಂಡಿತ ಆಗತ್ತೆ, ಅನುಮಾನನೇ ಬೇಡ. ಆದ್ರೆ ನಿಮ್ ಗುಂಡಗಳು ಅವರ ದೇವಾಲಯವನ್ನ ಒಡಿಲಿಕ್ ಹೋದಾಗ ಅಲ್ಲಿಯ ಟ್ರೈಬಲ್ಸ್ಗಳು ಅವರನ್ನ ವಿರೋಧಿಸಿ ಹೊಡೆದಿದ್ರಂತಲ್ಲ. ಇದೆಲ್ಲ ಕೆಂಪೊಡೆದ ಕೆಲ್ಸ. ನಮ್ ದೇಶದ ಅಭಿವೃದ್ಧಿನ ಹಾಳು ಮಾಡಕ್ಕಿಂತಾನೆ ಕೆಲವು ಜನ ಇರ್ತಾರ್ರಿ ಬಾವುಟ ಹಿಡ್ಕೊಂಡು. How do you feel now? Fine, sir. ಈ ರಿಪೋರ್ಟಲ್ಲಿ ನಿಮ್ ಸೈನ್ ಬೇಕಿತ್ತು. ಇಲ್ಲಿ ಕಾಡಲ್ಲಿ ನಮಗಿನ್ನೂ 5 ಹೆಣ ಸಿಕ್ಕಿದೆ, ಅದು ಚಾಕು ಮೇಲಿರೋ ರಕ್ತ ಜೊತೆ ಮ್ಯಾಚ್ ಆಗಿದೆ. ಇನ್ನೂ 3 ಜನ ಯಾರು? ಇನ್ನೂ 3 ಜನನ ಅಲ್ಲ, ಎಲ್ಲರೂ ಆ ಟಿಂಬರ್ ಮಾಫಿಯಾ ಶಂಕರ್ ಗ್ಯಾಂಗ್ನವ್ರೆ. ಅಲ್ಲ, ಅವನು ರಾಜೇಶ್ ಮತ್ತು ಬೆಳ್ಳಿಯನ್ನ ಸಾಯಿಸಿದ್ನಲ್ವಾ? ಹೇ ಇಲ್ಲ ಇಲ್ಲ, ಅವರಿಬ್ರು ಬೆಂಗಳೂರಲ್ಲಿದ್ದಾರೆ. ನಾನು ಫೋನಲ್ಲಿ ಮಾತಾಡಿದೆ ಅವ್ರ ಹತ್ರ, ಇವನೇ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ನಂತೆ. ಆ್ಯಕ್ಚುಲಿ ನನ್ನ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಆಗಿ ನಾನು ಇದೇ ಫಾರೆಸ್ಟ್ ರೇಂಜಲ್ಲಿ ಇರ್ತೀನಿ. ಡಿಸ್ಚಾರ್ಜ್ ಆದಮೇಲೆ ಒಂದ್ಸಲ ಬಂದು ಭೇಟಿಯಾಗಿ. ಓಕೆ, ಬಾಯ್. ಐ ನ್ಯೂ ಹಿಮ್ ವೆರಿ ವೆಲ್. ಹಿ ವಾಸ್ ಎನ್ ಏಂಜಲ್ ವಿತ್ ಅ ಡೆವಿಲ್ಸ್ ಕ್ರಾಸ್. Forgive him, if you can. Bye. Reetiyunde prarthaneyu edavu padukige sahaneyunde dariyalli suduva kanasige ಚಂದ ಕಾಣ್ತೀರಿ, ತುಂಬ ಚಂದ. ಹಳೆಯ ಸೀ